Hello. Happy birthday to you. Thank you. How are you, sir? Fine. How nice of you to have this occasion. Namaste. Hi, Prema. Hi. Happy birthday to you. ಈ ಶ್ರೀಕಾಂತನ ಪುಟ್ಟ ಕಾಣಿ. ಥ್ಯಾಂಕ್ ಯು. ಪುಂಡಲ್ಪಟ್ಟಿ ಮಲೆ ಚೆನ್ನಾಗಾಗ್ತಾನೆ? ಏನಂದ್ರೆ ಮಹದೇವನವರು ಬಂದಿದ್ದಾರೆ, ನಿಮ್ಮನ್ನ ಕೇಳಿದ್ರು. ಹೌದಾ? ಮಹದೇವಯ್ಯ ಯಾವಾಗ ಬಂದೆ? ನಾನ್ ಬಂದ ಅರ್ಧ ಗಂಟೆ ಆಯ್ತಯ್ಯ. ನೀನ್ ಗಲಾಟೆ ಹೇಳಿದ್ದೆ, ಪುರ್ಸತ್ತಾಗ್ಲಿ ಅಂತ ಕಾಯ್ತಿದ್ದೆ. ಸರಿ, ನನ್ನ ಜೊತೆಲಿ ಇದ್ದು ಊಟ ಮಾಡ್ಕೊಂಡು ಹೋಗಿ. ನಾನು ಊಟಕ್ಕೋಸ್ಕರ ಬರಲಿಲ್ಲ ರಾಜಾರಾಮ್, ನಾನು ಹೇಳಿದ ವಿಷಯ ಏನಾಯ್ತು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಯಾವ ವಿಷಯ? ಅದೇ 2 ಲಕ್ಷ. ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂತ ಹೇಳಿರ್ಲಿಲ್ವೆ? ಹಣ ಇರೋರು ಯಾರು ತಾನೇ ಇದೆ ಅಂತ ಹೇಳ್ತಾರೆ ಮಿಸ್ಟರ್ ರಾಜಾರಾಮ್. ಇದು ನನ್ನ ಮಾನಸ್ ಪ್ರಶ್ನೆ. ಈ ಸಮಯದಲ್ಲಿ ನೀನು ಸಹಾಯ ಮಾಡದೆ ಹೋದ್ರೆ ಮಿತ್ರನಾಗಿರೋ ನಾನು ಶತ್ರು ಆಗ್ಬೇಕಾಗುತ್ತೆ. ಜ್ಞಾಪಕ ಇರಲಿ. ಮಾಧವಿಯ, ಟುಡೇ ಇಸ್ ಎ ವೆರಿ ಹ್ಯಾಪಿ ಅಕೇಶನ್ ಫಾರ್ ಮೀ. ಈ ರೀತಿಯೆಲ್ಲ ಮಾತಾಡ್ಕೊಂಡು ಚೆನ್ನಾಗಿರೋ ಚೆನ್ನವೋ ಚಾರ್ವೋ 2 ಲಕ್ಷ ಜ್ಞಾಪಕ ಇರಲಿ. ಹಲೋ ಪ್ರೇಮ, ಇವರು ನನ್ನ ಫ್ರೆಂಡ್ ಮಿಸ್ಟರ್ ರಾಮದೊರೆ ಅಂತ, ಮ್ಯಾನೇಜರ್ ಆಫ್ ಜಗದೀಶ್ ಕಂಪನಿ. ಈಕೆನೆ ನಾನು ಮದುವೆ ಆಗ್ಬೇಕು ಅಂತ. ಶರಾಬ್, ಬಾಬಾ ನಾನು ಬರ್ತೀನಿ. ಯಾಕಯ್ಯ, ಊಟ ಮಾಡ್ಕೊಂಡು ಹೋಗೋದಲ್ಲ? ನಿನ್ನ ಮಗಳ ಇನ್ಸಲ್ಟ್ ಮಾಡಿದ್ದು ಅಲ್ಲದೆ ಊಟ ಬೇರೆ ಮಾಡ್ಕೊಂಡು ಹೋಗಬೇಕೇನು? ಏನೇ ಅಂದ್ಲ ಅವಳು? ಏನೋ ಅಂದ್ಲು. ಬಾಬಾ ನಾನು ಹೇಳಿದ ಜ್ಞಾಪಕ ಇದ್ರೆ ಸರಿ, ಇನ್ನೊಂದು ವಾರದೊಳಗೆ ನಂದು ಪ್ರೇಮೊಂದು ಮದುವೆ ನಿಶ್ಚಿತಾರ್ಥ ಆಗ್ಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬರ್ತೀನಿ. ನೆಕ್ಲೆಸ್ ಸರಿಯಾಗಿ ಇಟ್ಕೊಡ್ತಾನೆ. ಯಾರ್ದು ಫೋನ್ ಬಂದಿದೆ ಸ್ವಾಮಿ, ಈಗಲೇ ಮಾತನಾಡ್ಬೇಕಂತೆ. ನಾ ಬರ್ತೀನಿ. ಹಲೋ, ಯಾರು? ಎಸ್, ರಾಜಾರಾಮ್ ಹಿಯ. ರಾಜಾರಾಮ್, ಇನ್ನೊಂದು ವಾರದಲ್ಲಿ 2 ಲಕ್ಷ ರೂಪಾಯಿ ಹಣನ ನಾನು ಹೇಳಿದ್ ಜಾಗಕ್ಕಂತ ತಲುಪಿಸು. ಇಲ್ಲದೆ ಇದ್ರೆ ನಿನ್ನ ಮಗಳನ್ನ ನಿನ್ ಜೀವ ಸಹಿತ ನೋಡಕ್ಕಾಗಲ್ಲ. ಓಕೆ? ನೀ ಯಾರು ಮಾತಾಡ್ತಾ ಇರೋದು? ಬನ್ನಿ ಒಳಗೆ ಹೋಗೋಣ. ಏನಂದ್ರೆ ಅದು ಏನಾಯ್ತು ಅಂತ ಹೇಳಬಾರ್ದೇನು? ಈಗ ಒಂದು 10 ನಿಮಿಷದ ಕೆಳಗೆ ಒಂದು ಫೋನ್ ಕಾಲ್ ಬಂದಿತ್ತು. ಯಾವನೋ ಬನಾಬ್ದಯ ನನಗೆ ಹೇಳ್ತಾನೆ, ಅವನಿರೋ ಜಾಗಕ್ಕೆ 1-2 ಲಕ್ಷ ರೂಪಾಯಿನ ಒಂದು ವಾರದಲ್ಲಿ ಕೆತ್ಕೊಂಡು ಕೊಡ್ಬೇಕಂತೆ. ಕೊಡದೇ ಇದ್ರೆ ನಮ್ ಪ್ರೇಮನ್ ಕೊಂದಾಕ್ಬಿಡ್ತಾನೆ. ಏನಂದ್ರೆ ನನಗೊಂದು ಅನುಮಾನ, ಯಾರೋ ತಮಾಷೆ ಈಗ ಮಾಡಿರ್ಬೇಕು ನಿಮ್ಮನ್ನ ರೇಗಿಸೋದಿಕ್ಕೆ. ನೋಡೋ, ತಮಾಷೆಗಲ್ಲ, ಸೀರಿಯಸ್ ಆಗಿ ಫೋನ್ ಮಾಡ್ದ. ಏನ್ ಡ್ಯಾಡಿ, ಪೊಲೀಸ್ ಫೋನ್ ಮಾಡೋದ್ ಬಿಟ್ಟು ಅದಕ್ಕೆ ಈಗ ಹೆದರ್ಕೊಳ್ಳೋದು? ಪೊಲೀಸ್ ಫೋನ್ ಮಾಡಿದ್ರೆ ನಿಮ್ ಹತ್ರ ಅಲ್ಲ, ಇವಳು ನಿನ್ ಜೊತೆ ಸೇರಿಸ್ಕೊಳ್ಳಿ ಮಾಡ್ತಾನಂತೆ. ಅಯ್ಯಯ್ಯೋ, ಮೊದ್ಲ ಫೋನ್ ಹಾಕಿತ್ತು ಹೊರಗಡೆ ಬಿಸಾಕಿ. ಏನ್ ಮಮ್ಮಿ ನೀನು, ಯಾವನು ಎಲ್ಲಿಂದ ಫೋನ್ ಮಾಡ್ದ ಅಂತ ಅದಕ್ಕೆ ಭಯಪಟ್ಟು ಫೋನ್ ಕಿತ್ತು ಸಾಕ್ತಾರಿಯೇ? ಕೊಲೆ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಳನ್ನ ಕೆಟ್ಟಮ್ಮ, ಮಾಡಬಾರ್ದನ್ ಮಾಡಿಸುತ್ತೆ. ಅಷ್ಟು ಭಯ ಇದ್ರೆ 2 ಲಕ್ಷ ಬಿಸಾಕಿ ನಿಮ್ದಿಂದ ಇರಿ. ಅಷ್ಟಕ್ಕೆ ಸುಗ್ಗಾಗ್ತಾನೆ ಅಂತ ಏನ್ ಗ್ಯಾರಂಟಿ? ಕೊಡ್ತಾನೆ ಅಂತ ತಿಳಿದ್ಮೇಲೆ ನಾನು 4 ಲಕ್ಷ ಕೇಳಿದ್ರೆ? ಹಾಗ್ಯಾವನು ಬರೋದಿಲ್ಲ, ನೀವು ಧೈರ್ಯವಾಗಿರಿ. ಮಿಸ್ಟರ್ ರಾಜಾರಾಮ್? ಎಸ್ ಸರ್. ಏನ್ ಸರ್, ನೀವಿಷ್ಟು ಓದ್ದವರು, ವಿವೇಕ ಇರೋರು, ಈ ಊರಿನ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್, ನಿಮ್ಮಂಥವ್ರು ಆಫ್ಟರ್ ಆಲ್ ಒಂದು ಫೋನ್ ಕಾಲ್ ಹೆದರ್ಕೊಳ್ಳೋದಾ? ಫೋನ್ ಕಾಲ್ ವಿಷಯ ಇಷ್ಟು ಬೇಕಾ ನಿಮ್ಮ ಹತ್ರ ಯಾರು ಹೇಳಿದ್ರು? ಏನ್ರಿ ನೀವು, ಪೊಲೀಸ್ ಡಿಪಾರ್ಟ್ಮೆಂಟ್ 1000 ಕಣ್ಣುಗಳು 1000 ಕಿವಿಗಳು,
ಈ ತಿಂಗಳಲ್ಲಿ ಇದೇ ರೀತಿ ನಾಲ್ಕು ಕಡೆಯಿಂದ ಫೋನ್ ಕಾಲ್ಗಳು ಬಂದಿವೆ. ನಂಗೊಂದು ಅನುಮಾನ, ನೀವು ಹೇಳಿದ ನಾಲ್ಕು ಫೋನ್ ಅಲ್ಲೂ ಏನೋ ಮಿಸ್ಟೇಕ್ ಇರಬೇಕು. ಈಕೆ ನಿಮ್ ಹೆಂಡತಿನ? ನಿಮ್ಗೆ ಗೊತ್ತಾಯ್ತು ನಿಮ್ ಮಾತಿನ ಜಾಣತನದಿಂದ. ಮಿಸ್ಟರ್ ರಾಜಾರಾಮ್, ನೀವಿನ್ ಧೈರ್ಯವಾಗಿರಬಹುದು, ನಿಮ್ಮಂತಹ ಶ್ರೀಮಂತನ ಹೆದರಿಸಿ ಹಣ ವಸೂಲು ಮಾಡ್ತಾ ಇರೋ ಈ ಗ್ಯಾಂಗ್ ನ ಸರ್ವನಾಶ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನವರು ಸ್ಪೆಷಲ್ ಸಿಐಡಿಗಳನ್ನ ನೇಮಿಸಿದ್ದಾರೆ. ಯಾರೋ ಬಂದಾಗಿದೆ ಮಿಸ್ಟರ್ ರಾಜಾರಾಮ್. ಬಂದವರು ನಿಮ್ಮ ಬಂಧುಗಳೇ ಆಗಿದ್ರು, ನಾನಿಲ್ಲಿರೋ ವಿಷಯ ಯಾರಿಗೂ ಹೇಳಬೇಡಿ. ಇದೇನು ಮಾವ, ಎಲ್ಲರೂ ನಿಂತೇನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಇದೇನಿದು, ಎಲ್ಲರ ಮುಖದಲ್ಲೂ ಪ್ರೇತ ಕಳೆ? ಏನಾದ್ರೂ ಬ್ಯಾಡ್ ನ್ಯೂಸ್ ಬಂತ? ಅಂತದೇನಿಲ್ಲಪ್ಪ, ಕಾರಿನ ಶಬ್ದ ಕೇಳಿಸ್ತು, ಅದಕ್ಕೋಸ್ಕರ ಬಂದು ನಿಂತ್ಕೊಂಡು. ಓಹೋ, ಏನಿಲ್ಲ, ಕರ್ಚೀಫ್ ಮರ್ತು ಹೋಗ್ಬಿಟ್ಟಿದ್ದೆ, ಹತ್ತು ಮೈಲಿ ದೂರ ಹೋದ್ಮೇಲೆ ಜ್ಞಾಪಕಕ್ಕೆ ಬಂತು. ಆಹಾ, ಕೇವಲ 2 ರೂಪಾಯಿ ಖರ್ಚಿಗೋಸ್ಕರ ಇಷ್ಟು ದೂರ ಪೆಟ್ರೋಲ್ ವೇಸ್ಟ್ ಮಾಡ್ಕೊಂಡ್ ಬರ್ತಾರೇನು? ಮಾವ, ಲಾಸ್ಟ್ ಇಯರ್ ನನಗೆ ನೆಗಡಿ ಬಂದು ಒದ್ದಾಡ್ತಿದ್ದಾಗ ನಮ್ ಪ್ರೇಮ ಪ್ರೆಸೆಂಟ್ ಮಾಡಿದ್ರು. ಇದ್ರ ಬೆಲೆ ಮುಖ್ಯ ಅಲ್ಲ, ಇದ್ರ ಹಿಂದೆ ಇರೋ ಸೆಂಟಿಮೆಂಟ್ ಮುಖ್ಯ. ಐ ಡೋಂಟ್ ಲೈಕ್ ಸೆಂಟಿಮೆಂಟಲ್ ಫೂಲ್ಸ್, ಬಟ್ ಐ ಲೈಕ್ ಯು. ಮಾವ, ಜ್ಞಾಪಕ ಇದೆ ತಾನೆ, ಇನ್ನೊಂದು ವಾರದೊಳಗೆ ನಂದು ಪ್ರೇಮೊಂದು ಮದುವೆ ನಿಶ್ಚಿತಾರ್ಥ ನಡಿಬೇಕು. ಇಲ್ದೇ ಇದ್ರೆ ಆಮೇಲೆ ಆಗೋ ಅನಾಹುತಕ್ಕೆ ನಾನು ಹೊಣೆ ಅಲ್ಲ. ಬರ್ತೀನಿ, ಮರಿಬೇಡ. ಎ ವೀಕ್ಸ್ ಟೈಮ್. ಗುಡ್ ನೈಟ್. ಮಿಸ್ ರಾಜಾರಾಮ್. ಯಸ್. ಈಗ ಬಂದು ಹೋದ್ನಲ್ಲ ಆತ ಯಾರು? ಆತನ ಹೆಸರು ಶ್ರೀಕಾಂತ್ ಅಂತ. ಹೀಸ್ ಮೈ ಕಸಿನ್ ಸಿಸ್ಟರ್ ಸಾನ್. ಯಾಕೆ? ಏನಿಲ್ಲ, ಆತ ನಿಮ್ಮನ್ನು ಹೆದರಿಸಿದ ರೀತಿ ನೋಡಿದ್ರೆ ಈತನ ಯಾಕೆ ನಿಮಗೆ ಫೋನ್ ಮಾಡಿರಬಾರ್ದು ಅಂತ ನನಗೊಂದು ಸಂದೇಹ. ಆತನ ವಿಷಯ ನನಗೆ ಹೆಚ್ಚು ಗೊತ್ತಿಲ್ಲ. ಬೇರೆ ಯಾರ ಮೇಲಾದರೂ ಅನುಮಾನ ಇದೆ ನಿಮಗೆ? ಇದೆ. ಮಾದೇವಿ ಅಂತ ನನಗೊಬ್ಬ ಸ್ನೇಹಿತ ಇದ್ದಾನೆ, ಶುದ್ಧ ಯೂಸ್ಲೆಸ್ ಫೆಲೋ. ರೇಸು ಸಟ್ಟ ಆಡ್ಕೊಂಡು ಇರೋ ದುಡ್ಡೆಲ್ಲ ಹಾಳು ಮಾಡ್ಕೊಂಡ. ಈಗೊಂದು ವಾರದಿಂದ ನನಗೆ 2 ಲಕ್ಷ ರೂಪಾಯಿ ಕೊಡುತ್ತ ಬೆನ್ನು ಹತ್ತಿದ್ದಾನೆ. ನೀವೇನು ಹೇಳಿದ್ರಿ? ನನ್ನ ಹತ್ರ ಒಂದು ಬಿಡಿಗಾಸು ಇಲ್ಲ ಅಂತೆ. ಅದಕ್ಕೆ ಅವನು ಹಿಂದೆ ನಿನಗೆ ಬೇಕಾದ ಸಹಾಯ ಮಾಡಿದ್ದೀನಿ, ಇನ್ನು ವಾರದಲ್ಲಿ ನನಗೆ 2 ಲಕ್ಷ ರೂಪಾಯಿ ಕೊಡದೆ ಹೋದ್ರೆ ನಿಮ್ ಮನೆಗೆ ಮಿತ್ರನಾಗಿ ಬರೋಲ್ಲ, ನಿನ್ನ ಶತ್ರುವಾಗಿ ಬರ್ತೀನಿ ಅಂತ ಹೆದರಿಸ್ಬಿಟ್ಟು ಹೊರಟೋದ. ಆತನ ಸ್ವಲ್ಪ ತೋರಿಸ್ತೀರಾ ನನಗೆ? ಎಸ್ ಇನ್ಸ್ಪೆಕ್ಟರ್. ಸರಿ, ಈಗ ಒಂದು ಚಿಕ್ಕ ಸಹಾಯ ಆಗ್ಬೇಕಲ್ಲ ನಿಮ್ಮಿಂದ. ವಾಟ್ಸ್ ದಟ್? ಈ ಫೋನ್ ಮಾಡಿ ಹೆದರಿಸ್ತಾ ಇದ್ದಾನಲ್ಲ, ಈ ಮನುಷ್ಯ ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ಒಂದು ವಾರ ನಾನು ನಿಮ್ಮ ಮನೇಲಿ ಸ್ಟೇ ಮಾಡ್ಬೇಕಾಗಿ ಬರುತ್ತೆ. ಒಂದು ವಾರ ಏನು, ಒಂದು ತಿಂಗಳು ಬೇಕಾದ್ರೆ ಇರಿ. ಯೆಸ್ ಮಿಸ್ಟರ್ ಇನ್ಸ್ಪೆಕ್ಟರ್, ಬಟ್ ಟು ಸ್ಟೇ ಇನ್ ಮೈ ಹೌಸ್ ಆನ್ ಒನ್ ಕಂಡೀಷನ್. ವಾಟ್ಸ್ ದಟ್? ಈ ಮನೆ ಬಂದವರು ಯಾರಾದರೂ ನನ್ನ ವಿಷಯ ಕೇಳಿದ್ರೆ ಇನ್ಸ್ಪೆಕ್ಟರ್ ಅಂತ ಹೇಳ್ಬೇಡಿ, ಯಾರೋ ನನ್ನ ಸ್ನೇಹಿತನ ಮಗ ಗುರುತ್ಕೊಂಡವನು ಅಂತ ಹೇಳ್ಬೇಡಿ. ಅಗತ್ಯವಾಗಿ ಜಾನಕಿ, ಇನ್ಸ್ಪೆಕ್ಟರ್ಗೆ ಮನೆ ಒಳಗೆ ಒಂದು ರೂಮ್ ತೋರಿಸಮ್ಮ. ನಾನು ತೋರಿಸ್ತೀನಿ, ಬನ್ನಿ. ಥ್ಯಾಂಕ್ ಯು. ಒಳಗಡೆ ಬರಬಹುದಲ್ಲ? ನಾಚಿಕೆ ಆಗುತ್ತೆ. ನಾಚಿಕೆ? ನನಗೇನು ನಾಚಿಕೆ ಇಲ್ಲಪ್ಪ. ನಾನು ಬೇಡ ಅಂದ್ರೆ ನೀವು ಬರದೇ ಇರ್ತೀರಾ? ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನ್ ವಿಷಯ? ನಾನು ಬಿಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಾನು ಕೂಡ ಹಾಗೆ ಸಿಕ್ಕಾಕೊಂಡು ಒತ್ತಾಡ್ತಾ ಇದ್ದೀನಿ. ದಯವಿಟ್ಟು 1 ನಿಮಿಷ ಕಣ್ಮಿಚ್ಕೊಂಡು ಕೂತ್ಕೋತೀರಾ? ಸ್ವಲ್ಪ ಶರ್ಟ್ ಹಾಕೊಂಡ್ಬಿಡ್ತೀನಿ. ಓಕೆ. ಈಗ ನೀವು ಧಾರಾಳವಾಗಿ ಕಂಡುಬಿಡಬಹುದು. ನನಗೊಂದು ಚಿಕ್ಕ ಸಂದೇಹ. ನನ್ನ ಮೇಲಾ?
ನೋ 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 ಯಾವ ವಿಷಯದಲ್ಲೂ ನನ್ನ ಬಗ್ಗೆ ನೀವು ಸಂದೇಹ ಪಡಬೇಕಾಗಿಲ್ಲ. ನಿಮ್ಮ ವಿಷಯದಲ್ಲ, ಈ ಪುಸ್ತಕದಲ್ಲಿ ಒಂದು ಒಗಟು ಬಂದಿದೆ, ಅದು ಕರೆಕ್ಟ್ ಆಗಿ ನೀವೇ ಆನ್ಸರ್ ಹೇಳ್ಬೇಕು. ಒಬ್ಬ ಕ್ರೈಮ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದ್ರಲ್ಲಿ ಸಕ್ಸಸ್ಫುಲ್ ಆದ್ರೆ ಅವನ ಶಿಕ್ಷೆ ಇರೋದಿಲ್ಲ. ಅದೇ ಅವನೇನಾದ್ರೂ ಅಟೆಂಪ್ಟ್ ಮಾಡಿ ಫೇಲ್ ಆದ್ರೆ ಹಿ ವಿಲ್ ಬಿ ಪನಿಶ್ಡ್. ದಿಸ್ ಈಸ್ ದ ಕ್ವಶನ್, ಇಸ್ಂಟ್ ಇಟ್? ಇದು ಪುತ್ರ ಸ್ಯೂಸೈಡ್, ಆತ್ಮಹತ್ಯೆ. ಕರೆಕ್ಟ್, ವೆರಿ ಕರೆಕ್ಟ್. ಇದ್ರಿಂದ ಅದೇ ಪಟ್ಟಿದ್ದಾನೆ. ಯು ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಸ್ಟಾಪ್ ಇಟ್. ನೀವು ನನ್ನ ಸರ್ಟಿಫಿಕೇಟ್ ಕೊಡಕ್ ಪ್ರಾರಂಭ ಮಾಡಿದ್ರಿಂದ್ರೆ ಅದಕ್ಕೆ ಕೊನೆಯೇ ಇರೋದಿಲ್ಲ. ಹೌದು, ಅದೇಗಷ್ಟು ಕರೆಕ್ಟ್ ಆಗಿ ಈ ಮ್ಯಾಥ್ ನಲ್ಲಿ ಆನ್ಸರ್ ಹೇಳಿದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ಕೊಂಡು ಅಷ್ಟು ಹೇಳಿಲ್ಲ ಅಂದ್ರೆ ಐ ವಿಲ್ ಬಿ ದ ಗ್ರೇಟೆಸ್ಟ್ ಫೂಲ್. ನೋ ನೋ ನೋ, ಹಾಗ್ಯಾರು ಹೇಳಕ್ಕಾಗಲ್ಲ. ಒಂದು ವೇಳೆ ಹಾಗೇನಾದ್ರೂ ಹೇಳಕ್ ಬಂದ್ರೆ ನಿಮ್ ಮುಖ ನೋಡಿ ತಕ್ಷಣ ತೆಪ್ಪಗಾಗ್ಬಿಡ್ತಾರೆ. ನೈಸ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನಾನು 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 ಸಾಕ್ ಸಾಕು, ಅರ್ಥ ಮಾಡ್ಕೊಂಡೆ. ನಾನು ಅರ್ಥ ಮಾಡ್ಕೊಂಡ್ರ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ರಾಜಾರಾಮ್ ಸ್ಪೀಕಿಂಗ್. ಏರ್ಪಾಡು ಮಾಡ್ತಿದ್ದೀನಿ. ನೋವು ನೋವು ನೋವು, ಪ್ಲೀಸ್ ಲಿಸನ್ ಟು ಮೀ. ನೀವು ಹೇಳಿದಾಗ ಮಾಡ್ತೀನಿ, ಕೈಂಡ್ಲಿ ಲಿಸನ್ ಟು ಮೀ. ಡ್ಯಾಡಿ, ಸ್ವಲ್ಪ ಕಾರ್ ಕೀ ಕೊಡ್ತೀಯಾ? ಯಾಕಮ್ಮ? ನನ್ನ ಫ್ರೆಂಡ್ ಮಾಲ್ತು ಮನೆ ಹೋಗ್ಬರ್ತೀನಿ. ಏನ ಮನೆ ನೋ? ಉಸ್ಮಾರಕ್ಕೆ ಎದ್ಕೊಂಡು ಸಾಯ್ತಾ ಇರೋವಾಗ ಹೊರಗಡೆ ಹೋಗ್ತೀನಿ ಅಂತೀಯಲ್ಲ. ನನ್ಗೂ ಮನೇಲಿ ಕೈದಿಯಾಗಿ ಕೂತು ಕೂತು ಬೋರ್ ಆಗಿದೆ. ನಾನ್ ಸೆಟ್. ಅದಕ್ಕೋಸ್ಕರ ನಮ್ಮ ನಾಟಕ ತಳಿ ಊರು ಸುತ್ತಾಡ್ಬೇಕು ಅಂತ ಏನು? ಒಂದೊಂದ್ಸಲ ಫೋನ್ ಕಾಲ್ ಬಂದಾಗಲೆಲ್ಲ ಬಾಯ್ನ ಲಕ್ಕಿ ಕಾಲ್ ಹಾಕೊಂಡು ನಡೀತಾ ನಿಂತಿರ್ತೀನಿ. ನಿನ್ಗೆ ನಿನಗೆ ಸುಮಾರು ಆಗ್ಬಿಟ್ಟೆ. ಆ ರಾಸ್ಕಲ್ ನನ್ನ ಕೈ ಸಿಕ್ಕಿದ್ರೆ ಕಷ್ಟ ಸಾಕ್ಬಿಟ್ಟಿದೆ. ಏನ್ ಮಾವಾ, ಯಾವಾಗ ಬಂದ್ರು ಒಳ್ಳೆ ಫೋಟೋ ಪೋಸ್ಟ್ ಕೊಟ್ಟಾಗ ನಿಂತಿರ್ತೀರಲ್ಲ, ಯಾಕೆ ಭಯಾನ? ಏನ್ ಹಾಗೆ ನೋಡ್ತಿದ್ದೀರಾ? ಇದ್ದಕ್ಕಿದ್ದಾಗೆ ಬಿರುಗಾಳಿ ಬಂದಾಗ ಬಂದಿಲ್ಲ ಅಂತ. ಮಾವಾ, ಈ ಶ್ರೀಕಾಂತ್ ಹೊಂದ್ಕೊಂಡು ಹೋದವ್ರಿಗೆ ತಂಗಾಳಿ, ಎದ್ರ ಬಿದ್ದವ್ರಿಗೆ ಬಿರುಗಾಳಿ. ಈಗ ಬಂದೆ ಪ್ರೇಮ, ನಿನಗೋಸ್ಕರ ಬಂದೆ. ಮೊನ್ನೆ ಬರ್ತ್ಡೇ ಪಾರ್ಟಿಲ್ ತೆಗೆದ ಫೋಟೋಸು ತಗೋ. ಥ್ಯಾಂಕ್ಸ್. ಒಂದೊಂದು ಪೋಸ್ ನಲ್ಲೂ ಒಳ್ಳೆ ಅಪ್ಸರೆ ಅಪ್ಸರೆ ಇದ್ದಾಗಿದೆಯಾ? ಸಂತೋಷ. ಮಾವ, ಈ ಚಿಕ್ಕ ಪ್ರೇಮ ನನ್ನ ತುಂಬಾ ಕೇವಲ ಬಾಗ್ ಟ್ರಿಟ್ ಮಾಡ್ತಿದ್ದಾಳೆ. ಇದು ನನಗೆ ಸ್ವಲ್ಪ ಕೂಡ ಹಿಡಿಸಲ್ಲ ಅಂತ ಹೇಳಿ. ನಿನ್ಗೋಸ್ಕರ ನನ್ನ ಸ್ವಭಾವನ ಬದಲಾಯಿಸಕ್ ಆಗೋದಿಲ್ಲ. ನಾಳೆ ನಿನ್ನ ಗಂಡನಾಗೋ ನಾನು, ನನ್ನ ಸಂತೋಷಕ್ಕೋಸ್ಕರ ನಿನ್ನ ಸ್ವಭಾವನ ಬದಲಾಯಿಸ್ಕೊಳ್ಳೇಬೇಕು. ಆ ಆಸೆ ನಿನ್ ಕನಸಲ್ಲಿ ಇಟ್ಕೋಬೇಡ. ಮದುವೆ ನೀನೊಬ್ಬನ ಇಷ್ಟವಲ್ಲ. ಮಾವ, ಇನ್ನೇನು ಇರೋ ವಿಷಯ ನನ್ನ ಮಗಳೇ ಹೇಳ್ಬಿಟ್ಲಿಲ್ಲ. ಯು ಕ್ಯಾನ್ ಗೋ. ಹಾಗೇನು? ಅದಾಯ್ತ್. ಹೊಟ್ಟೆ ಬಾಯ್ದ ಮುಗಿದ ಮೇಲೂ ನೀವು ಹೀಗೆ ಇದ್ರೆ ದೇವರು ನನ್ನಿಂದ ಏನೇನು ಮಾಡಿಸ್ತಾನೋ ನನಗೆ ಗೊತ್ತಿಲ್ಲ. ಬರ್ತೀನಿ. ಗುಡ್ ಬಾಯ್. ಸಾರಿ. ಡೋಂಟ್ ವರಿ. ಪರವಾಗಿಲ್ವೇ, ಇನ್ಸ್ಪೆಕ್ಟರ್ಗೆ ಪಿಕ್ ಪಾಕೆಟ್ ಮಾಡಕ್ಕೂ ಬರುತ್ತೆ. ಎಸ್, ಇನ್ಫಾರ್ಮೇಶನ್ಗೋಸ್ಕರ ಪಿಕ್ ಪಾಕೆಟ್ ಮಾಡಬೇಕಾಗುತ್ತೆ, ಸಮಯ ಬಂದ್ರೆ ಕನ್ನನು ಹಾಕ್ಬೇಕಾಗುತ್ತೆ. ಝಡ್ ಫೋನ್ ನಂಬರ್ 23432. ಹಲೋ, ಶ್ರೀಕಾಂತ್ ಸ್ಪೀಕಿಂಗ್. ಓಕೆ ಓಕೆ ಓಕೆ, ಹಾಗೆ ಮಾಡೋಣ. ಯಾರು? ಪ್ರೇಮಣ್ಣ. ಶಿ ಇಸ್ ಆಲ್ ರೈಟ್.
ಇವತ್ತಿನವರೆಗೂ ಚೆನ್ನಾಗಿದ್ದಾರೆ. ಗುಡ್, ಥ್ಯಾಂಕ್ ಯು, ಬಾಯ್. ಯಾರ ಜೆಡ್ಡು? ಇಷ್ಟೊತ್ತು ಏನ್ ಮಾತಾಡ್ದೆ ನಿಮ್ಮ ಹತ್ರ? ಅದು ಸೀಕ್ರೆಟ್, ರಹಸ್ಯ. ನಾನು ಅನ್ಕೋತೀನಿ ಮಿಸ್ಟರ್ ರಾಜಾರಾಮ್, ಈ ಶ್ರೀಕಾಂತನೇ ತನ್ನ ಹಠ ಸಾಧಿಸ್ಕೊಳ್ಳೋದಕ್ಕೆ ಹೀಗೊಬ್ಬ ಮನುಷ್ಯನ ಎಂಗೇಜ್ ಮಾಡಿರ್ಬೋದು. ಅದಕ್ಕೆ ಆತ ಆಗಾಗ ಬಂದು ನಿಮ್ಮನ್ನ ಹೆದರ್ಸ್ತಾ ಇರ್ತಾನೆ. ಸೊ ಈ ಸಸ್ಪೆಕ್ಟ್ ನಂಬರ್ ಒನ್. ಅಮ್ಮ, ಹಾಲು. ನಂಗೆ ಕೇಳ್ಕಪ್ಪು. ಇನ್ಸ್ಪೆಕ್ಟರ್ ರೂಮ್ಗೆ ಹೋಗಕ್ ನನಗೆ ಭಯ ಅಮ್ಮ, ನಾನು ಹೋದ್ರೆ ನನ್ನೊಂಥರ ನೋಡ್ತಾರೆ. ಸರಿ, ಹಾಗಾದ್ರೆ ಇಲ್ಲಿ ಕೊಡು, ನಾ ಕೊಡ್ತೀನಿ. ನಿಮ್ಮನ್ನು ಅವ್ರು ಒಂಥರ ನೋಡಿದ್ರೆ ಪರವಾಗಿಲ್ಲ, ನಾ ಅಡ್ಜಸ್ಟ್ ಮಾಡ್ಕೋತೀನಿ. ಒಳಗೆ ಬರ್ಬೋದಾ? ಪ್ಲೀಸ್ ಕಮ್ ಇನ್. ಹಾಲು? ಹಾಲು ಬೇಡಿ, ನಾನು ಕುಡಿಯೋದಿಲ್ಲ. ನಾನು ಕೊಟ್ರೆ ಬೇಡ ಅನ್ಬಾರ್ದು, ತಗೊಳ್ಳಿ. ನನಗೋಸ್ಕರ ತುಂಬಾ ತೊಂದರೆ ತಗೋತಾ ಇದ್ರಲ್ಲ ನೀವು. ಹಾಗೇನಿಲ್ಲ, ನಾನೇ ಕೊಡ್ಬೇಕು ಅಂತ ಬಂದೆ. ಥ್ಯಾಂಕ್ ಯು. ಹೇಗಿದೆ ಹಾಲು? ನಿಮ್ ಹಾಗೆ ಇದೆ. ಏನು ಈ ಹಾಲ್ ಹ್ಯಾಗ್ ಬೆಳ್ಳಗ್ ನಿರ್ಮಲವಾಗಿದೆಯೋ ನಿಮ್ಮ ಮನಸ್ಸು ಅಷ್ಟೇ ಬೆಳ್ಳಗ್ ನಿರ್ಮಲವಾಗಿದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಹಾಗೆ ಅಂತ ಬರೀ ಮಾತುಗಾರ ಅಂತ ತಿಳ್ಕೋಬೇಡಿ ನನ್ನ. ಯು ಆರ್ ವಿಟಿ, ಪ್ರೆಟಿ, ಇಸ್ಂಟ್ ಇಟ್? ಯು ಆರ್ ರಿಯಲಿ ಆನ್ ಇಂಟ್ರೆಸ್ಟಿಂಗ್ ಪರ್ಸನ್. ಪರವಾಗಿಲ್ವೇ, ನನ್ ನೋಡ್ತಿದ್ದ ಹಾಗೆ ನನ್ನಲ್ಲಿ ಏನಿದೆ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ನಾವಿಬ್ರು ಸುಮ್ಮನೆ ಒಬ್ಬನ್ನೊಬ್ರು ಹೊಗಳ್ಕೊಂಡು ತಾಜಾ ಮಾಡ್ತಿದ್ದೀವಲ್ಲ. ಅಲ್ಲ, ನನ್ನಲ್ಲಿ ಏನಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ರಿ, ನಿಮ್ಮಲ್ಲಿ ಏನಿದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಒಬ್ರನ್ನೊಬ್ರು ಅಪ್ರಿಷಿಯೇಟ್ ಮಾಡ್ಕೋಬೇಕಂತಾನೆ. ಬೈದ ಬೈ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಹೇಳಿ ಪ್ರೇಮ, ನಾನ್ ಬಂದಿರೋದೇ ನಿಮ್ ಸಹಾಯಕ್ಕೆ. ಏನ್ ಮಾಡ್ಲಿ ಹೇಳಿ. ನನ್ ಫ್ರೆಂಡ್ ರುಕ್ಮಿಣಿ ಫಾರಿನ್ ಇಂದ ವಿಡಿಯೋ ಟೇಪ್ ಟಿವಿ ತರ್ತಿದ್ದಾಳೆ, ಅದ್ ನೋಡ್ಬೇಕು ಅಂತ ತುಂಬಾ ಆಸೆ. ನೀವ್ ಎಸ್ಸಂದ್ರೆ ನೋಡಿ, ನಂದೇನ್ ಅಬ್ಜೆಕ್ಷನ್ ಇದ್ರಲ್ಲಿ? ಏನಿಲ್ಲ. ಹಾಗಲ್ಲ ವಿಜಯ್, ಡ್ಯಾಡಿ ನನ್ನ ಹೊರ ಕಳ್ಸಲ್ಲ ಅಂತಾರಲ್ಲ, ನೀವ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ. ಹೆಲ್ಪ್ ಏನ್ ಮಾಡ್ಲಿ? ಜೊತೆಲಿ ಇದ್ದು ಜೋಪಾನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಸಾಕು. ನಾನು ನಿಮ್ ಜೊತೆಲಿ ಹೋದ್ರೆ ತಪ್ಪು? ನಿಮ್ಗಿಂತ ಒಳ್ಳೆ ಜೊತೆ ಸಿಗುತ್ತಾ ನನ್ಗೆ? ಹಾಲು ಬಹಳ ರುಚಿಯಾಗಿದೆ ರೀ. ಥ್ಯಾಂಕ್ ಯು. ಏನ್ರಿ, ನನ್ನ ಇಲ್ಲಿ ನಿಲ್ಸ್ಬಿಟ್ಟು ನೀವೇನ್ ಹುಡುಕಾಡ್ತಾ ಇದ್ದೀರಿ? ಏನಿಲ್ಲ, ನನ್ ಫ್ರೆಂಡ್ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಎಲ್ಲೋ ಕಿತ್ತಲ್ಲ ಇವಳು. ನನ್ ಹಾಗೆ ಜೊತೆಲಿ ಯಾರಾದ್ರೂ ಬಂದಿರ್ತಾರೋ ಏನೋ. ಯಾಕೆ? ಏನಿಲ್ಲ, ಇಲ್ಲೇ ಎಲ್ಲಾದ್ರೂ ಮರದ ನೆರಳಲ್ಲೋ ಇಲ್ಲ ಗಿಡಗಳ ಸಂತಿನಲ್ಲೋ ಗುಸುಗುಸ ಅಂತ ಪಿಸುಗುಟ್ಟೋ ಶಬ್ದ ಕೇಳಿದ್ರೆ ಕಂಡು ಹಿಡಿಯೋಣ ಅಂತ. ಚಚೆ, ಅವಳು ತುಂಬಾ ಒಳ್ಳೆ ಹುಡುಗಿ. ನಾನೇನ್ ಕೆಟ್ಟ ಹುಡುಗಿ ಅಂತ ಹೇಳಲಿಲ್ವಲ್ಲ, ಒಂದ್ ವೇಳೆ ಹಾಗಿದ್ರೆ ಏನ್ ತಪ್ಪಿಲ್ಲ. ಈಗೇನ್ ಮಾಡೋದು? ನೀವೇನ್ ಮಾಡ್ಬೇಕು ಅಂತ ಹೇಳಿ, ಹಾಗೇ ಮಾಡ್ತೀವಿ. ನೀವೇನು ಮಾಡ್ತೀರಿ? ಬೇಡ ಬಿಡಿ, ಹೋಗೋಣ. ಇವಳು ಯಾವಾಗ್ಲೂ ಹೀಗೇನೆ. ಸ್ವಲ್ಪ ವೇಟ್ ಮಾಡಿ ನೋಡೋಣ. ನನಗೆ ವೇಟ್ ಮಾಡಿ ಅಭ್ಯಾಸ ಇಲ್ಲ, ಬನ್ನಿ ಹೋಗೋಣ. ಪ್ಲೀಸ್ ಪ್ಲೀಸ್, ನನಗೆ ಇವಾಗ ಮೂಡಿಲ್ಲ. ಮೂಡಿಲ್ಲ ಅಂತ ಸುಮ್ಮನಿರಕ್ಕಾಗುತ್ತೆ? ಸುತ್ತಲೂ ಒಂದ್ಸಲ ಹಾಗೇ ನೋಡಿ, ಆಟೋಮೆಟಿಕ್ ಆಗಿ ಮೂಡ್ ಬರುತ್ತೆ. ನಾನಂತ ರಸಿಕ ಅಲ್ಲ ರೀ. ನೀವು ರಸಿಕರೇ ರಾಜ ಅಂತ ನಂಗೆ ಗೊತ್ತು ರೀ. ಹೌದಾ? ಯಾಕ್ರಿ ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಿ? ನೀವು ತುಂಬಾ ಚೆನ್ನಾಗಿದ್ದೀರಾ. ಅಯ್ಯೋಯ್ಯೋ, ನಾನೇನಾದ್ರೂ ತಪ್ಪು ಹೇಳಿದ್ನ? ತಪ್ಪೇನು ಇಲ್ಲ, ನೀವು ನನ್ನ ಬಗ್ಗೆ ಹೇಳಿದ್ದು ಕರೆಕ್ಟೇ ಇರಬಹುದು, ಆದ್ರೆ ನೀವು ಹೇಳಿದ ರೀತಿ ಇದೆಯಲ್ಲ ಅದು ಸ್ವಲ್ಪ ಒಳಗಡೆ. ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಐ ಲವ್ ಯು. ಬೇಡರಿ ಬೇಡರಿ, ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ನಿಜ ಹೇಳ್ತಾ ಇದ್ದೀನಿ, ನೀವು ನಮ್ಮ ಮನೆಗೆ ಬಂದಿನೇ ನನ್ನ ಹೆಸರನ್ನೇ ನಿಮಗೆ ಕೊಟ್ಬಿಟ್ಟೆ. ಬೇಕಾದ್ರೆ ವಾಪಸ್ ಕೊಟ್ಬಿಡ್ತೀನಿ, ಬಿಟ್ಬಿಡಿ ಅಪ್ಪ ನನ್ನ. ವಿಜಯ್, ನೀವಿಲ್ದೆ ನನಗೊಂದು ಕ್ಷಣನೂ ಇರಕ್ಕಾಗಲ್ಲ.
ನಾನು ನಿಮ್ಗೆ ಒಪ್ಪಿಕೊಳ್ತೀನಿ ನೋಡಿ, ನೀವು ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಿ, ಬಹಳ ಫಾಸ್ಟ್ ಆಗಿ ಹೋಗ್ತಾ ಇದ್ದೀರಿ. ಏನಯ್ಯ ರಾಜಾರಾಮ್, ಆರಾಮಾಗಿ ನಿಂತ್ಬಿಟ್ಟೆ?
ಯಾಕಯ್ಯ ಗರ ಬಡ್ದು ನಂಗೆ ನಿಂತ್ಬಿಟ್ಟೆ? ಏನಾದರೂ ಬ್ಯಾಡ್ ನ್ಯೂಸ್ ಕೇಳಿದ್ಯೇನು? ಬ್ಯಾಡ್ ನ್ಯೂಸ್ ಇಲ್ವಲ್ಲ. ಏನಯ್ಯ ಏನ್ ಮಾಡಿದೆ ನಾನು ಹೇಳಿದ ವಿಷಯ? ಯಾವ ವಿಷಯ? ಅಲ್ಲಯ್ಯ 60 ಕರುಳು ಮರಳು ಅಂದ್ರೆ ಒಂದು ವರ್ಷಕ್ಕೆ ಮುಂಚೆನೆ ಹೀಗಾಗ್ತಿದೆ. ಅದೇ 2 ಲಕ್ಷದ ವಿಷಯ. ಅವತ್ತೇ ಹೇಳಿದ್ನಲ್ಲ ಸಾಧ್ಯ ಇಲ್ಲ ಅಂತ. ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಕ್ ಬಿಡಲ್ಲ ಈ ಮಹದೇವಯ್ಯ. ಇದು ನನ್ನ ಮಾನಸ್ ಪ್ರಶ್ನೆ. ಹಿಂದೆ ನಿನ್ಗೆ ಎಷ್ಟೋ ಸಲ ನಾನು ಸಹಾಯ ಮಾಡಿದ್ದೀನಿ, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಈಗ ನೀನ್ ನನಗೆ ಹೆಲ್ಪ್ ಮಾಡಲೇಬೇಕು. ಇಲ್ಲದೆ ಇದ್ರೆ ನಾನು ಏನಾಗ್ತೀನೋ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೆನಪಿನಲ್ಲಿಟ್ಕೋ, ನಾ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಕತ್ತಿ ಬೇರೆ ಇದೆಯಾ ಇದರಲ್ಲಿ? ಕಾಲು ಸ್ಥಿತಿ ಸರಿಯಾಗಿಲ್ಲ ನೋಡಿ, ಅದಕ್ಕೆ ಸಮಯದಲ್ಲಿ ಉಪಯೋಗ ಆಗಲಿ ಅಂತ ಈ ಏರ್ಪಾಡು. ಈತ ತಾನೇ ನೀವು ಫೋಟೋದಲ್ಲಿ ತೋರಿಸಿದ ವ್ಯಕ್ತಿ? ಹೌದು. ಈತ ಬರೋಕ್ ಮುಂಚೆ ನಿಮ್ಗೆ ಯಾವುದಾದ್ರೂ ಒಂದು ಫೋನ್ ಕಾಲ್ ಬಂದಿತ್ತ? ಹೌದು. ಒಂದು ವೇಳೆ ಈತನೇ ನಿಮ್ಗೆ ಫೋನ್ ಮಾಡಿ ಯಾಕೆ ಹೆದರಿಸಿರಬಾರ್ದು? ಇಟ್ ಕುಡ್ ಬಿ ಪಾಸಿಬಲ್. ವೈ ಇನ್ಸ್ಪೆಕ್ಟರ್, ಯು ಆರ್ ಕರೆಕ್ಟ್. ಅವ್ನು ಕೂಡಲೇ ಅರೆಸ್ಟ್ ಮಾಡಿ. ನೋ ನೋ ನೋ, ಸರಿಯಾದ ಪ್ರೂಫ್ ಸಿಗದೆ ಹಾಗೆಲ್ಲ ಮಾಡಬಾರ್ದು. ಈ ಸಸ್ಪೆಕ್ಟ್ ನಂಬರ್ 2. ಮಾತಾಡೋದು ರಾತ್ರಿ 10 ಗಂಟೆ ಮೇಲೆ ಬಂದ್ರೆ ಎದುರುಗಡೆ. ಕಾಯ್ತಾ ಇರ್ತೀನಿ, ಸರಿಯಾ ಬಂದ್ರು. ಸರಿ ಸರಿ. ನಾನು ಕೇಳಿದ್ನಲ್ಲ ತಂದ್ಯ, ನೀ ಕೇಳ್ತಾಗೆಲ್ಲ ದುಡ್ಡು ಕೊಡೋಕೆ ನಾನೇನ್ ನೋಟ್ ಟೆಂಟ್ ಮಾಡ್ತಾ ಇಲ್ಲ. ಇದೇ ಕೊನೆ ಸರಿ. ತಗೋ ತಗೋ. ನೀನ್ ಕತ್ತು ಫೋನ್ ಮಾಡಿದ್ದನ್ನ ನಾನು ನೋಡ್ಲ ಅನ್ಕೊಂಡೆ. ಯಾರೋ ಅವನು ನಮ್ಮ ಅಣ್ಣ. ಅಣ್ಣ? ಹಳೆ ಕೇಡಿ ಅವನು. ಹೋದ ತಿಂಗಳವರೆಗೂ ಜೈಲಿನಲ್ಲಿದ್ದವನು. ಸುಳ್ಳು ಹೇಳ್ತೀಯ ಅಣ್ಣ ಅಂತ? ಏನಲೆ ನೋಡ್ದ್ಯಾ, ಹಾಗೆ ಪರಾರಿ ಆದ? ಇಂಥವನ್ನೆಲ್ಲ ಮನೆ ಹತ್ರ ಸೇರಿಸ್ತೀಯ ನೀನು? ನಡೆಯೋವಳಿಗೆ ತಪ್ಪಾಯ್ತು ಸರ್. ನಡೆಯೋವಳಿಗೆ ಇನ್ನೊಂದು ಸಲ ಹೀಗೇನಾದ್ರೂ ಮಾಡಿದ್ರೆ ಕಂಬಿ ಅನಿಸ್ಬೇಕಾಗತ್ತೆ, ಕಂಬಿ. ಅಣ್ಣನಾದ್ರೇನು ಯಾವನಾದ್ರೆ ಜೈಲ್ ಬರ್ಣ ಮನೆ ಬಂತನ ಫೋನ್ ಮಾಡೋದು ಅದು ಇಷ್ಟೊತ್ತಿನಲ್ಲಿ? ಏನು ಅಂದ್ರೆ ಅವನ ಕೂಡಲೇ ಡಿಸ್ಮಿಸ್ ಮಾಡಿ. ಎಲ್ಲಾದ್ರೂ ಉಂಟೇನಮ್ಮ, ಹಾಗೆಲ್ಲ ದುಡುಕ್ಬಾರ್ದು. ಅವನ ಮೇಲೆ ಯಾವಾಗ್ಯೂ ಒಂದು ಕಣ್ಣಿಟ್ಟಿರ್ಬೇಕು. ಈ ಸಸ್ಪೆಕ್ಟ್ ನಂಬರ್ 3. ಈಗ 4:00 ನನಗೊತ್ತು. ಹಣಕ್ಕೋಸ್ಕರ ಅವ್ರು ಆ ಸ್ಪಾಟ್ಗೆ ಬಂದೇ ಬರ್ತಾರೆ. ಅದಕ್ಕೆ ಮಾರ್ವೇಷದಲ್ಲಿ ಸುತ್ತ ಪೊಲೀಸ್ನವ್ರನ್ನ ಕಾವಲಿಟ್ಟಿದ್ದೀನಿ. ಪೊಲೀಸ್ನವ್ರು ತಿಳಿಸಿರೋ ಸುದ್ದಿ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಮಗಳ ಜೀವ ಸಹಿತ ಬಿಡೋಲ್ಲ. ಯಾಕೆ ಹೆದರ್ಕೋತಾ ಇದ್ರಿ ಮಿಸ್ಟರ್ ರಾಜಾರಾಮ್? ನಾನು ನೋಡ್ಕೋತೀನಿ. ಅವನೇ ಫೋನ್ ಮಾಡಿದ್ದಾನೆ ಅಂತ ಕಾಣುತ್ತೆ. ಅವನು ಹೇಳಿದ ಟೈಮ್ ಸರಿಯಾಗಿ ಹಣದ ಸಮೇತ ನೀವು ಆ ಸ್ಪಾಟ್ನಲ್ಲಿ ಇರಲಿಲ್ಲ ನೋಡಿ, ಇವಾಗ ಕಾಲ್ ಬಂದಿದೆ. ಹೋಗಿ. ಯಾಕೆ ಹೆದರ್ಕೋತಾ ಇದ್ದೀರಿ? ಮಾತಾಡಿ. ಹಲೋ ರಾಜಾರಾಮ್ ಸರ್, ಇಲ್ಲ ಇಲ್ಲ ಸರಿಯಾಗಿ ಉದಯ ಮಗಳು ಕಿತ್ತಿರೋ ಆನಂದ್ ಮರ್ತಾರಿಗೆ 2 ಲಕ್ಷ ರೂಪಾಯಿ ತಂದೆ ಹೋದ್ರೆ ಸರಿ. ಇಲ್ಲದೆ ಇದ್ರೆ ಮಲಗಿರೋ ಜಾಗದಲ್ಲಿ ನಿಮ್ಮ ಮಗಳು ಪ್ರೇಮ ಸಂಕಟದಲ್ಲಿ ಇಟ್ಟಿರ್ತಾರೆ. ಕೇಳಿದ್ರ? ನಾ ಹೇಳಿಲ್ಲ ಪೊಲೀಸ್ ತಿಳಿದ್ರೆ ಅಪಾಯ ಅಂತ? ನಿಮ್ಮನ್ನ ನಂಬಿಕೊಂಡು ಬಾವಿ ಬಿದ್ದಾಗಾಯ್ತು. ಹಣ ಹೋದ್ರೆ ಹಣ ಹೋಗ್ಲಿ,
ಮೊದಲು ತಗೊಂಡು ಹೋಗಿ ಬಿಸಾಕಿ ಅವನ ಮಕ್ಕದ ಮೇಲೆ, ನನ್ನ ಕಂದ ಉಳಿದ್ರೆ ಸಾಕು. ಏನ್ರಿ ಏನ್ರಿ, ಒಳ್ಳೆ ಆಕಾಶನ ತಲೆ ಮೇಲೆ ಕಳ್ಸ್ಕೊಂಡು ಬಿಸಾಗಾಡ್ತಾ ಇದ್ರಿ, ಏನಾಗೋಯ್ತು ಇವಾಗ ನೋಡ್ರಿ. ನಿಮಗಷ್ಟು ಭಯ ಆದ್ರೆ ನಿಮ್ ಹೆಂಡತಿನ ಮಗಳನ್ನು ನಿಮ್ ರೂಮ್ ಕರ್ಕೊಂಡು ಹೋಗಿ ಬಾಗಿಲು ಹಾಕು. ಏನೇ ಶಬ್ದ ಬಂದ್ರು ಬಾಗಿಲು ತೆಗಿಬೇಕು, ಮಿಕ್ಕದ ವಿಷಯ ನನಗಿದೆ. ಆಗ್ಬೋದಾನೆ? ಇದೇ ಮನೆ ಬ್ಲೂ ಪ್ರಿಂಟ್. ಐ ನೋ ಎವ್ರಿ ಕಾರ್ನರ್ ಆಫ್ ದಿಸ್ ಹೌಸ್. ಈ ಮನೆ ಮೂಲು ಮೂಲನು ನನಗೆ ಗೊತ್ತು. ಈ ಮನೆ ಸುತ್ತಲೂ 25 ಜನ ಪೊಲೀಸ್ನವನ್ನ ಕಾವಲಿಟ್ಟಿದ್ದೀನಿ. ಒಂದು ಸೊಳ್ಳೆ ಕೂಡ ಒಳಗಡೆ ಬರಕಾಗೋದಿಲ್ಲ ಅವ್ರ ಕಣ್ ತಪ್ಪಿಸಿ, ಗೊತ್ತಾ ಇನ್ಸ್ಪೆಕ್ಟರ್? ಹೊರಗಡೆ ಅವ್ರು ಯಾರಾದ್ರೂ ಕರೆಕ್ಟ್ ಮಾಡಕ್ಕೆ ಬಂದ್ರೆ ನೀವು ಹಿಡಿತಾರ ನಂಗೆ ಚೆನ್ನಾಗಿ ಗೊತ್ತು. ಐ ಆಮ್ ಅಬ್ಸಲ್ಯೂಟ್ಲಿ ಸರ್ಟನ್ ಅಬೌಟ್ ಇಟ್. ಆದ್ರೆ ಈ ಮನೆ ವಿಷಯ ತಿಳಿದಿರೋ ನನ್ನ ತಂಗಿ ಮಗ, ನನ್ನ ಸ್ನೇಹಿತ, ಈ ಮನೆ ಜವಾನ, ಇವರಲ್ಲಿ ಯಾರಾದ್ರೂ ಏನಾದ್ರೂ ಕೆಡಕ್ ಮಾಡಕ್ ಬಂದ್ರೆ ಏನ್ ಗತಿ ಅನ್ನೋದೇ ನನಗೆ ಭಯವಾಗ್ತಾ ಇದೆಯಲ್ಲ. ನೋಡಿ ಮಿಸ್ಟರ್ ರಾಜಾರಾಮ್, ಈ ಮೂರ್ ಜನದಲ್ಲಿ ಈ ಮನೆಗೆ ಯಾರು ಬರ್ತಾರೆ, ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್ ಇನ್ಸ್ಪೆಕ್ಟರ್, ನಿಮಗ್ ಗೊತ್ತೇ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತೇ? ಯಾಕೆ ಇಷ್ಟ ಆತರ ಪಡ್ತೀರಿ? ನಾಳೆ ಬೆಳಗಾಗುತ್ತೋ ನಿಮಗೆ ಗೊತ್ತಾಗುತ್ತೆ, ನೀವೇ ಕಣ್ಣಿಂದ ನೋಡ್ತೀರಿ. ಏನು ಅಂದ್ರೆ ಪ್ರೇಮ ಎಲ್ಲೇ? ಅಯ್ಯಯ್ಯೋ ಪ್ರೇಮ ಪ್ರೇಮ ಪ್ರೇಮ! ಏನಮ್ಮ ಎಲ್ಲಿದೆಯಮ್ಮ? ಇದು ಇಲ್ಲಿ. ನೀನಿಲ್ಲ ಅಂದ್ಬಿಟ್ಟು ನಾವ್ ಹೆದ್ರಿ ನಡ್ಗೋದ್ವಮ್ಮ? ರಾತ್ರಿ ಮಂಚಿದ ಮೇಲೆ ಮಲಗೋಕೆ ತುಂಬಾ ಹೆದರಿಕೆ ಆಯ್ತು, ಅದಕ್ಕೋಸ್ಕರ ಕೆಳಗ್ ಮಲಗಿದ್ದೆ. ಕಣ್ಕಿ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಗಿ. ನನಗೆ ಈಗ ಅನ್ಸತ್ತೆ ನಾವು ಗಂಡಾಂತರದಿಂದ ಪಾರಾದ್ವು ಅಂತ. ಅದ್ರಲ್ಲಿ ಏನು ಅನುಮಾನ ಇಲ್ಲ ಇನ್ಸ್ಪೆಕ್ಟರ್, ಇವಾಗ ಆತರ ಏನಾಗೋಕ್ಕೂ ಆಸ್ಪದ ಇಲ್ಲ. ಇಷ್ಟೊತ್ತಾ ಇನ್ಸ್ಪೆಕ್ಟರ್ ಆ ಚಂದನ ಹಿಡಿದು ಕಟ್ಟಾಕಿರ್ಬೇಕು, ಬನ್ನಿ ಹೋಗಿ ನೋಡೋಣ. ಹೌದಮ್ಮ ಬನ್ನಿ ಡೇಡಿ. ಚಂಡಾಲ, ನನ್ನ ಮನೆ ಅನ್ನ ತಿಂದು ನನಗೆ ದ್ರೋಹ ಮಾಡ್ತೀನೋ ಪಾಪಿ? ಏನ್ ಮಾಡ್ತೀನಿ ನೋಡ್ತಾ ಇರು. ನಾನೇನು ಮಾಡಲಿಲ್ಲ ಬುದ್ಧಿ, ಎಲ್ಲ ಕಳ್ಳ ಇನ್ಸ್ಪೆಕ್ಟ್ರೆ ಮಾಡಿದ್ದು. ರಾತ್ರಿ ನನ್ನ ಒಳಗೆ ಕರೆದು ಕಟ್ಟಾಕ್ಬಿಟ್ಟು ಪಕ್ಕದ ರೂಮಿಂದ ಒಂದು ಪೆಟ್ಟಿಗೆ ಎತ್ಕೊಂಡು ಓಡೋಗ್ಬಿಟ್ಟು ಬುದ್ಧಿ. ಮಂಕು ರಾಜಾರಾಮ, ಶಂಕವಾದ್ಯ ಮಾಡಬೇಡ. ಪಾಪಿ ಸಂಪಾದಿಸಿದ್ದು ಪರರಿಗೆ, ವೇಷಧಾರಿ ಇನ್ಸ್ಪೆಕ್ಟರ್ ವಿಜಯ್. ನನಗಾವತ್ತೇ ಅನುಮಾನ, ಕೈ ಹಿಡಿಯಕ್ ಬಂದೇವ್ರಲ್ಲ, ಕೈ ಕೊಡಕ್ ಬಂದೇವ್ರು ಅಂತ ನನ್ನ ಮಾತು ಕೇಳಿದ್ರ ಹೋಯ್ತಲ್ರಿ, ಎಲ್ಲ ಹೋಯ್ತಲ್ರಿ, ಏನ್ರಿ ಮಾಡೋದು? ಹಲೋ, ಕಾವೇರಿ ಕಾಫಿ ಹೌಸ್? ಯಸ್. ಸೀತಾರಾಮಯ್ಯ ಸ್ಪೀಕಿಂಗ್. ಯಾರು ಮಾತಾಡ್ತಿರೋದು? ಹೋ ಮಿಸ್ಟರ್ ಪೈ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಏನ್ ಬಹಳ ದಿವಸ ಆಗೋಯ್ತಲ್ಲ ಭೇಟಿ. ಏನ್ ವಿಷಯ ಈಗ? ಏನು 100 ಕ್ವಿಂಟಾಲು ಅರಬಿಕ್ ಬೀಜಾನೆ? ಐ ಆಮ್ ಸಾರಿ ಮಿಸ್ಟರ್ ಪೈ. ನೋಡಿ, ಈಗಾಗಲೇ ಅಡ್ವಾನ್ಸ್ ಬುಕ್ ಮಾಡಿದ್ದವ್ರಿಗೆಲ್ಲ ಅಲಾಟ್ಮೆಂಟ್ ಆಗೋಗ್ಬಿಟ್ಟಿದೆ. ಆದ್ರೂ ಮಿಸ್ಟರ್ ಪೈ, ನೆಕ್ಸ್ಟ್ ವೀಕ್ ಯು ಟ್ರೈ, ಸಟನ್ಲಿ ಯು ಕ್ಯಾನ್ ಬೈ. ಗುಡ್ ಬೈ ಗುಡ್ ಬೈ. ಸರ್, ಯಾರೋ ಒಬ್ರು ಬಂದಿದ್ದಾರೆ ನಿಮ್ಮನ್ನ ನೋಡ್ಬೇಕಂತೆ. ಇಡಿಯಟ್, ಪ್ರೀವಿಯಸ್ ಅಪಾಯಿಂಟ್ಮೆಂಟ್ ಇಲ್ದೆ ನಾವ್ ಯಾರನ್ನು ನೋಡಲ್ಲ ಅಂತ ನೀನ್ ಯಾಕೋ ಹೇಳಲಿಲ್ಲ ಅವನಿಗೆ? ಹೇಳ್ದೆ ಸರ್, ಈಗ ನಾನು ಅವ್ರು ನೋಡಕ್ಕಾಗದೆ ಇದ್ರೆ ನಾಳೆಯಿಂದ ಯಾರು ಅವ್ರು ನೋಡಕ್ಕಾಗದೆ ಇರೋ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ತಾರೆ ಸರ್. ಯಾವನ ಒಂದು ತಲಾಟೆ ಕುತ್ಕೇಳ್ತಲಾಟೆಗೆ. ಹೊರಗೆ ಹೌದು
ಯಾರು ನೀನು? ಯಾರೋ ನೀನು? ಯಾವನೋ ನೀನು? ನಮ್ಮ ಅಪ್ಪನ ಮಗ ಕಣ. ನನ್ ಕಣ ಅಂತೇನೋ ರಾಸ್ಕಲ್. ಮರ್ಯಾದೆ ಕೊಟ್ಟು ಮಾತಾಡದೆ ಹೋದ್ರೆ ನಿನ್ನು ಅನ್ನೋದೆ ನಿಮ್ಮಪ್ಪನ್ನು ಅನ್ನೋದೆ. ಯಾರಪ್ಪ ನೀನು? ಶೇಖರು ಅಂತ ಕಣಪ್ಪ ನಾನು. ಏನ್ ಬೇಕಾಗಿತ್ತಪ್ಪ ನಿನಗೆ? ಈ ಆಫೀಸಲ್ಲಿ ಒಂದು ಕೆಲಸ ಬೇಕಾಗಿತ್ತು ಕಣಪ್ಪ ನನಗೆ. ಯಾವ ಮೇಲೆ ಕೆಲಸ ಕೇಳೋಕ್ ಬಂದಿರೋ ಭಿಕಾರಿ? ನನ್ನ ಮುಖಕ್ಕೆ ಬೂಡ್ಸಿನ ಕಾಲು ಚಾಚಾಗೇನು? ಮೊದಲಿಲ್ಲಿಂದ ಮರ್ಯಾದೆಯಾಗಿ ಹೋಗ್ತಾ ಇಲ್ಲ. ಅಚ್ಛಾ ಏನಮ್ಮ ಸೀತಾರಾಮು ಬಹಳ ಎಗರ್ತಾ ಇದ್ದೀಯಾ? ನಾನು ಹೋಗೋದಕ್ ಬಂದಿಲ್ಲ, ಇಲ್ಲೇ ಇರೋದಕ್ ಬಂದಿದ್ದೀನಿ. ಮರ್ಯಾದೆಯಿಂದ ಕೆಲಸ ಕೊಡ್ತೀಯೋ ಇಲ್ವೋ ಏನೋ ನನ್ನ ಹೆದೃಶ್ಯ. ಆಚೆಗೆ ಹೋಗ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲ? ಅಚ್ಛಾ ಪೊಲೀಸ್ನವ್ರು ಫೋನ್ ಮಾಡ್ತೀಯಾ? ಧಾರಾಳುವ ಮಾಡು, ಆಮೇಲೆ ನನ್ ಕೇಳಿ ಕೊಡು, ನಾನು ನಿನ್ ಹೆದ್ರಿಗೆ ಫೋನ್ ಮಾಡ್ತೀನಿ. ಏನು ಅಂತ ಮಾಡ್ತೀಯೋ ಹೇಳ. 10 ವರ್ಷಗಳ ಹಿಂದೆ ಒಂದು ಹೆಣ್ಣನ ಬಾಳನ್ನ ಹಾಳು ಮಾಡಿ ಅವಳಿಗೊಂದು ಮಗುನ ಕೊಟ್ಟು ಇವತ್ತಿನ ದಿವಸ ಅವಳು ಬೀದಿ ಬೀದಿ ಅಲೆಯ ಹಾಗೆ ಮಾಡಿದ್ದಾನೆ ನಿನ್ನ ಗಂಡ ಅಂತ. ಏನಂದೆ? ಇಲ್ಲಿ ನೋಡೋ ಮಗನೇ ಎಂದೆ. ಯಾರು ಅಂತ ಗುರ್ತಿದೀಯಾ? ನಿನ್ನನ್ನೇ ನಂಬಿ ಮೋಸ ಹೋದ್ಲಲ್ಲ ಶಕುಂತಲ, ಅವಳು ನನ್ನ ತಂಗಿ. ಯಾಕೆ ಮಗು ಗಾಬರಿ ಆಗ್ಬಿಟ್ಟೆ? ಏನ್ ಮಕ್ಕದಲ್ಲಿ ಇದು ಬಂದು ರಸನೆಲ್ಲ ಒಣಗೋಗ್ಬಿಟ್ಟಿದೆ? ಇಷ್ಟ ಇಲ್ಲ ನೋಡು, ಇದು ನಿನ್ನ ಶಕುಂತಲ ಮಗು. ಕಣ್ಣು ಬಾಯಿ ಮೂಗು ಎಲ್ಲ ನಿನ್ನ ಹಾಗೆ ಇದೆ ಅಲ್ಲ. ಇದು ಪುಟಾಣಿ ಪಾಪ ಆಗಿದ್ದಾಗ ತೆಗೆಸಿತ್ತು, ಈಗ ದೊಡ್ಡವನಾಗಿದ್ದಾನೆ. ಆ ನಿನ್ನಂಥ ಮಕ್ಕಳನ್ನ ಎಷ್ಟು ಜನ ನೋಡಿದ್ದೀನಿ ಗೊತ್ತಾ ಮರಿ? ಆ ಮಗ ಇದೆಲ್ಲ ಏನ್ ಗೊತ್ತಾ? ಶಕುಂತಲ ನೀನು ಬರೆದಿರೋ ಲವ್ ಲೆಟರ್. ಲವ್ ಲೆಟರ್ ಓದ್ಲ? ಆ ಓದ್ತೀನಿ. ಈಗೇನಾಗ್ಬೇಕಪ್ಪ ನಿಂಗೆ? ಆ ನಾನ್ ದುಡ್ದು ನನ್ ತಂಗಿನ ಅಂದ್ರೆ ನಿನ್ ಹೆಂಡತಿ ಶಕುಂತಲಾನು ಮಗುನು ಸಾಕ್ಬೇಕು, ಅದಕ್ಕೋಸ್ಕರ ನಿನ್ ಹತ್ರ ಕೆಲಸ ಕೇಳೋದಕ್ಕೆ ಬಂದಿದ್ದೀನಿ. ಕೊಡ್ತೀನಿ, ತಿಂಗಳಿಗೆ 5,000 ರೂಪಾಯಿ ಕೊಡ್ಬೇಕು. 5,000 ರೂಪಾಯಿ? 5,000? ಅಪ್ಪ 5,000 ರೂಪಾಯಿ ಕೊಡ್ತೀಯಾ ಇಲ್ಲ? ನಿನ್ ಹೆಂಡತಿ ಪುಟಾಣಿ ಪಾಪನ ಕಥೆ ಹೇಳ. ಅಡ್ಬಿಟ್ಟಿ ಗಂಟಲ್ಲ, 1,000 ಕೊಡ್ತೀನಿ, ತಗೊಂಡೋಗು. ಪುಟಾಣಿ ಪಾಪ 1.5 ಕೊಡ್ತೀನೋ? ಪುಟಾಣಿ ಪಾಪ 2 ಕೊಡ್ತೀನೋ? ಪುಟಾಣಿ ಅಯ್ಯೋ ನಿನ್ ದಮ್ಮ ಯಾಕಣೋ ಮರಿ, ಇದಕ್ಕಿಂತ ಇನ್ನು ಹೆಚ್ಚಿಸ್ಬೇಡೋ. 2.5 ಮಾಡ್ಕೊಳೋ, 2.5 ಮಾಡ್ಕೊಳೋ. ಅಚ್ಛಾ ಏನ್ ಕೆಲಸ ನನಗೆ? ಏನು ಇಲ್ಲ, ನೀನೊಂದು ಕಡೆ ಗಂಭೀರವಾಗಿದ್ದರು ಸಾಕು, ತಿಂಗಳಾಯ್ತು ಅಂದ್ರೆ ನಾನೇ ತಗೊಂಡು ಬಂದು ನಗದಾಗಿ ಎಣಿಸ್ಬಿಡ್ತೀನಿ. ನೀನ್ ಇಲ್ಲಿ ಬರೋದೇ ಬೇಡ, ನಿನ್ ಅಡ್ರೆಸ್ ಹೇಳಿದ್ರೆ ಸಾಕು. ಎಲ್ಲ ದಗಲಬಾಜಿ, ಅಡ್ರೆಸ್ ತಿಳ್ಕೊಂಡು ಮೆಲ್ಲಿಗೆ ಜನನ ಬಿಟ್ಟು ನನ್ನಲ್ಲೇ ಸಫಾ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀಯಾ? ಅದೆಲ್ಲ ಆಗೋದಿಲ್ಲ, ಇವತ್ತಿಂದ ನಿನ್ನ ಮನೆಯಲ್ಲೇ ಝಾಂಡ. ಯಾಕಪ್ಪ ನಾನು ಸುಮ್ಮನೆ ಚಿತ್ರಮಸೆ ಮಾಡ್ತೀಯ? ಹೇಗಪ್ಪ ಕರ್ಕೊಂಡು ಹೋಗ್ಲಿ ನಿನ್ನ ಮನೆಗೆ? ಅಲ್ಲ ನಿನ್ ಯಾರು ಅಂತ ಕೇಳಿದ್ರೆ ನನ್ಗೆ ಏನಪ್ಪ ಹೇಳಿ? ಇಷ್ಟೆಲ್ಲ ಜಗ ಜಾಲ್ಸು ನಿನಗೆ, ನಿನ್ ಹೆಂಡತಿ ಮುಂದೆ ನಾನು ಯಾರು ಏನು ಅಂತ ಒಂದು ಸುಳ್ಳು ಕಥೆ ಜಮಾಯಿಸಕ್ಕಾಗಲ್ವೇ? ಜಮಾಯಿಸ್ತೀನಿ ಕಣಪ್ಪ, ಜಮಾಯಿಸ್ತೀನಿ. ಅಚ್ಛಾ ಆ ಇವತ್ ನಾಲ್ಕು ಗಂಟೆಗೆ ಸರಿಯಾಗಿ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ನನಗೋಸ್ಕರ ನೀನಲ್ಲಿ ಕಾಯ್ಕೊಂಡೇ ಇರಬೇಕು. ನೀನ್ ಇಲ್ದೆ ಹೋದ್ರೆ ನಿನ್ನ ಪುಟಾಣಿ ಪಾಪನ. 4 ಗಂಟೆಗೆ ಯಾಕಪ್ಪ ಮಠ ಮಠ ರಾವ್ ಕಾಲ? 3.5 ಗಂಟೆಗೆ ಮುಂಡಾ ಮುಚ್ಕೊಂಡು ಇರ್ತೀನಪ್ಪ. ನೀನ್ ಹಾಗೆ ಇರ್ಬೇಕಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಯ್ತಪ್ಪ. ಮನೆ ಮುಂದೆ ಕೂತ್ಕೊಂಡ್ರೆ 1 ಗಂಟೆ ಮಾಡ್ಬಿಡ್ತಾಳೆ. ಯಾರ್ ನೀವು? ನಾನಾ? ನಾನು ಇದು ಕಾವೇರಿ ಕಾಫಿ ಹೌಸ್ ಸೀತಾರಾಮಯ್ಯನವ್ರ ಮನೆ ತಾನೆ? ಹೌದು. ಅವರು ನಾನು ಬರೋ ವಿಷಯ ಹೇಳಿಲ್ವಾ? ಇಲ್ವಲ್ಲ. ಅಚ್ಛಾ ಹಾಗಾದ್ರೆ ಪುಟಾಣಿ ಪಾಪನ ಕಥೆ ಹೇಳ್ಬೇಕಾಗಿ ಬಂತು.
ಮರಿ ಬಂದ್ಬಿಟ್ಟೆ ಅಪ್ಪ ಬಂದ್ಬಿಟ್ಟೆ. ಯಾವ ಕತೆನೂ ಬೇಡ, ರಸ್ತೆಯಲ್ಲಿ ಕಾರ್ ಕೆಟ್ಟೋಗಿ ಹೊತ್ತಾಗೋಯ್ತು, ಮನೇಲಿ ಹೇಳೋಕು ಆಗ್ಲಿಲ್ಲಪ್ಪ. ಯಾರು? ಅಯ್ಯೋ, ಕಲ್ಕತ್ತಾದಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದಾನೆ ರಾಮಸ್ವಾಮಿ ಅಂತ, ಮಲ್ಟಿ ಮಿಲಿಯನೇರ್. ಒಟ್ಟಾದೀಶ್ವರ ಅವನು ಒಬ್ಬನೇ ಮಗ, ಹೆಸರು ಶೇಖರ ಅಂತ. ಹೇಳ್ತಾ ಇರೋ ಲಕ್ಷ್ಮಿಗಳೇ, ನೋಡಿದಾಗ್ಲೇ ತಿಳ್ಕೊಂಡೆ ಇವರು ಕೋಟ್ಯಾಧೀಶ್ವರ ಮಗ ಅಂತ. ಎಲ್ಲಿ ಕೈ ಕೊಡಪ್ಪ. ಸೀತಾರಾ, ಹೋಯ್ ದಿಸ್ ಪೆಟ್ಟಿಗ ಯುವ ದಾಟ ನಿಮ್ಮ ಮಗಳ? ಅಲ್ಲಪ್ಪ, ನನ್ನ ಹೆಂಡತಿ. ಸೋ ಹೆಂಗ ನಿಮ್ಮ ಎರಡನೇ ಹೆಂಡತಿನ? ಅಲ್ಲ, ಮೊದಲನೇ ಹೆಂಡತಿನೇ. ಓ ಸಾರಿ ಮಿಸ್ಟರ್ ಸೀತಾರಾಮ್, ನೀವು ಏಕಪತ್ನಿ ವ್ರತಸ್ಥರು ಅನ್ನೋದನ್ನ ಮರೆತು ಬಿಟ್ಟಿದ್ದೆ. ಸಾರಿ ಮಮ್ಮಿ, ಏನಾಯ್ತು? ನಿಮ್ ತಂಗಿನ? ಅಲ್ಲ, ನನ್ನ ಡಾಕ್ಟರ್ ಭಾಮ. ಅಚ್ಚಾ, ಹಲೋ ಭಾಮ, ಹೌ ಆರ್ ಯು? ಆರ್ ಯು ಆಲ್ ರೈಟ್? ಅಯ್ಯೋ, ಆಕೆಗೆ ನಿನ್ನಂತ ಹುಡುಗರನ್ನ ಕಂಡ್ರೆ ಇಷ್ಟ ಇಲ್ಲಪ್ಪ. ನಿಮ್ಮಂತ ಮುದುಕರ್ ಕಂಡ್ರೆ ಇಷ್ಟನ? ಯಾರ್ದಿದ್ದೀರು ಇವರು? ಬನ್ರಿ, ಇವರು ನಿನ್ನ ತಂದೆ ಸ್ನೇಹಿತರು, ಮುದ್ದು ಮಗ. ಇವ್ರ ತಂದೆ ಕೋಟಾರೇಶ್ವರರು. ಕೇರಳದಲ್ಲಿ ಗೇರು ಬೀಜ, ಕರ್ನಾಟಕದಲ್ಲಿ ಕಾಫಿ ಬೀಜ, ಆಂಧ್ರದಲ್ಲಿ ಕೊತ್ತಂಬರಿ ಬೀಜ, ತಮಿಳ್ನಾಡಿನಲ್ಲಿ ಹುಣಸೆ ಬೀಜ ಬೆಳೆಯುವ ತೋಟಗಳು ನಮ್ಮ ತಂದೆಗೆ ಡಜನ್ ಡಜನ್ ಗಟ್ಟಲೆ ಇವೆ. ಕಾಶ್ಮೀರದಲ್ಲಿ ಸೇಬಿನಣ್ಣು, ನಿಂಬೆ ಹಣ್ಣು, ಹುಣಸೆ ಹಣ್ಣು ಬೆಳೆಯುವ ಎಸ್ಟೇಟ್ಗಳಿಗಂತೂ ಲೆಕ್ಕವೇ ಇಲ್ಲ. ಸಾಕ್ಷಾತ್ ಕುಬೇರ್ ಕುಮಾರ್ ಅಂದ್ರೆ ನೀನೇ ಕಣಪ್ಪ. ಏನ್ರಿ, ನಿಮ್ ತಲೆಯಲ್ಲಿ ಗೊಬ್ಬರನ ತುಂಬಿಕೊಂಡಿದೆ. ಇಂಥ ಹುಡುಗ ಬರ್ತಾನೆ ಅಂತ ಮೊದ್ಲೇ ಹೇಳ್ಬಾರ್ದು. ಏರೋ ಡ್ರೋಮ್ ನಿಂದ ಬಾಲ್ಗ ಊಚಿ ಕರ್ಕೊಂಡು ಬರ್ತಾ ಇದ್ದೆ. ನೀನ್ ಬಂದು ನಮ್ಮನೆ ಪಾವನ ಆಯ್ತು ಕಣಪ್ಪ. ನಾಲ್ಕು ದಿನ ಇರ್ತಿದ್ದಾನೆ. ಕೇವಲ ನಾಲ್ಕು ದಿವಸ? ನೀವು ಹೋಗೋನವರೆಗೂ ನಾನು ಇಲ್ಲೇ ಇರ್ತೀನಿ. ನಾನ್ ಸತ್ರು ಹೋಗೋನಲ್ಲ, ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೀನ್ ಮಾತಾಡೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅಚ್ಛಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಿಸ್ಟರ್ ಸೀತಾರಾಮ್. ಅದೆಲ್ಲ ಬೇಡಪ್ಪ, ಬರೀ ದೇವಕಿ ಅಂದ್ರೆ ಸಾಕು. ದೇವಕಿ ಹಾಗೆಲ್ಲ ದೊಡ್ಡವ್ರನ್ನ ಹೆಸರಿಡಿದು ಕರಿಬಾರದು. ನಿಮ್ ನೋಡಿದ್ರೆ ನಮ್ಮ ಸೋದರತ್ತೆ ಜ್ಞಾಪಕ ಬರುತ್ತೆ. ಅತ್ತೆ ಅಂತ ಕೂಗ್ಲೆ? ಸದ್ಯ ಅತ್ತೆ ಅಂದಿಯಲ್ಲ, ಅಷ್ಟೇ ಸಾಕಪ್ಪ. ಭಾಮ, ಸರೋಜನಿಗೆ ಹೇಳು ಇವ್ರ ರೂಮ್ ಕ್ಲೀನ್ ಮಾಡ್ಕೊಡೋನು. ಶೇಖರ್ಗೆ ಅನುಕೂಲವಾಗಿರುತ್ತೆ, ಹಾಲು ದೊಡ್ಡದಾಗಿದೆ, ಇವ್ರು ಇಲ್ಲಿಂದ ಅಲ್ಲಿವರೆಗೂ ಹೊರಳಾಡ್ಲಿ. ಶೇಖರು, ಕಾಫಿ ತರ್ತೀನಪ್ಪ. ಅಚ್ಛಾ, ಯಾರಿಗಿದು ಕಾಫಿ ದೇವಕಿ? ನಿಮಗಲ್ಲ, ಶೇಖರ್ಗೆ. ನೀನು ಬೇಡ, ನಮ್ ಹುಡುಗನ ನಾನೇ ಕೊಡ್ತೀನಿ ಕೊಡು. ಹಾಕಿ ಗಿಲಿಟು ಕೀಲಾಡಿರಿ ನೀವು. ಮಾರ್ಜಾಲ್ ಸನ್ಯಾಸಿ, ಪಾಪಾಲೋ, ನೀನ್ ಕೈ ಹಿಡಿದು ಬೇಡ್ಕೋತೀನಿ ಕಣು. ನನ್ನ ಕ್ಷಮಿಸ್ಬಿಡೋ, ನನ್ ಕ್ಷಮಿಸ್ಬಿಡೋ. ಕಳ್ತನ ಮಾಡೋದಕ್ಕಿಂತ ಮುಂಚೆ ಇರ್ಬೇಕಾಗಿತ್ತು ಕಣೋ ಈ ಬುದ್ಧಿ ನಿನಗೆ. ಏಯ್ ಅತ್ತೆ, ಅಯ್ಯೋಯ್ಯೋ, ನಿನ್ ತಮ್ಮಯ್ಯ ಕಣು, ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ ಕಣೋ. ಅವಳ್ ಮಾತ್ರ ಕರಿಬೇಡಪ್ಪ, ಅವಳ್ ಮಾತ್ರ ಕರಿಬೇಡ. ನೋಡು, ನನ್ ಮಾನ ಕಾಪಾಡೋ. ಮಾನ ಇದ್ರಲ್ವೇನೋಪ್ಪ ನಿನ್ನ ಕಾಪಾಡೋದಕ್ಕೆ? ಅಯ್ಯೋ, ಯಾರ ಹತ್ರ ಇಲ್ದೆ ಹೋದ್ರು ಅವಳ ಹತ್ರ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕಣೋಪ್ಪ, ಅದನ್ನ ಕಾಪಾಡೋ. ಈಗ ನಾನು ಅದನ್ನ ನಡೆಸ್ತೀನಪ್ಪ, ಅಳಿಸ್ತೀನಿ ಅತ್ತೆ.
ಸಾಸ್ತಾಂಗ ನಮಸ್ಕಾರ ಮಾಡ್ತೀನಿ ಕಣು, ಬ್ಯಾಡ್ ಒಪ್ಪ. ನೀನ್ ಮಾಡ್ತಾನೆ ಇರು, ನಾನು ಕರೀತಾನೆ ಇರ್ತೀನಿ ಅತ್ತೆ. ಬಾಯ್ ಬಾ, ಬಾಯ್ ಬಾ, ನಾ ಹೇಳ್ತೀನಿ ಹೇಳ್ತೀನಿ ಬಾ ಅಮ್ಮ, ಇಲ್ಲಿ ಬಾ. ನೋಡು ನಿನ್ನ ಅತ್ತೆ ಅಂದ್ರ ಆಮೇಲೆ ನಾ ಸತ್ತೆ. ಶೇಖರು ಬಂದೆ. ಹಾ ಏನ ಶೇಖರು? ಅತ್ತೆ ಇವ್ರು ಏನ್ ಮಾಡಿದ್ರು ಅಂತ ನಿನಗೆ ಗೊತ್ತೇ? ಅಯ್ಯೋ ನೀ ಸುಮ್ನೇರಪ್ಪ, ಕೋಪ ಮಾಡ್ಕೊಂಡ್ಬಿಡ್ತಾಳ ಅವಳು. ನೀನೊಂದು ನಾನ್ ಏನು ಮಾಡ್ಲಿಲ್ಲ ದೇವಕಿ, ಸುಳ್ಳು ಹೇಳ್ತಾ ಇದ್ದೀರಾ ಅತ್ತೆ? ಇವ್ರು ಮಾಡಿದ್ದಿನ ನಿನ್ನೇನಾದ್ರು ಕಣ್ಣಿಂದ ನೋಡಿದ್ದಿದ್ರೆ ಸಿಗದ ಬಿಡ್ತಾ ಇದ್ದೆ. ನಾನೇನು ಮಾಡ್ಲಿಲ್ಲ ದೇವಕಿ, ಇವನ್ ಕಾಲ್ ಹಿಡ್ಕೊಂಡೆ. ಇವನ ಅಲ್ಲ, ಇವರ 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 ಕಾಲ್ ಹಿಡ್ದೆ, ಕೈ ಹಿಡ್ದೆ. ಅಚ್ಛಾ ಯಾಕೆ ಹಿಡಿದ್ರು ಅಂತ ಕೇಳಿ ಅತ್ತೆ. ಅಯ್ಯೋ ಏನೋ ಹಿಡಿಬೇಕು ಅಂತ ಅನ್ನಿಸ್ತು, ಕಾಲ್ ಹಿಡ್ದೆ, ಕೈ ಹಿಡ್ದೆ. ಅಷ್ಟೇನಾ? ನೀವೇ ಹೇಳಿ, ನಾನ್ ಯಾರು? ದೊಡ್ಡ ಮನುಷ್ಯ ಮನೆ ಹುಡುಗ. ನನ್ನ ವಯಸ್ಸು ಎಷ್ಟು? ಚಿಕ್ಕ ವಯಸ್ಸು. ಈ ದೊಡ್ಡ ಮನುಷ್ಯರು, ಈ ದೊಡ್ಡ ಮನುಷ್ಯರು ಇಷ್ಟು ಚಿಕ್ಕವನಿಗೆ ಕಾಫಿ ತಂದ್ಕೊಡ್ಬಹುದತ್ತೆ? ನಾನ್ ಕುಡಿಯೋದಿಲ್ಲ ಸ್ವಾಮಿ, ದಯವಿಟ್ಟು ವಾಪಸ್ ತಗೊಂಡು ಹೋಗಿ ಅಂತ. ಅದಾಗೋದಿಲ್ಲ, ನೀನ್ ಕುಡಿದೇ ಕುಡಿಬೇಕು ಅಂತ ನನ್ ಕಾಲು ಹಿಡ್ಕೊಳ್ಳೋದೇ ಇವರು, ಇದು ನ್ಯಾಯವೇ? ಆಗ ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ದೊಡ್ಡವರು ಚಿಕ್ಕವರು ಸೇವೆ ಮಾಡಿದ್ರೆ ಆಶ್ರಯಿಸಲ್ವೇ ಅತ್ತೆ? ವಿಶ್ವಾಸದಲ್ಲಿ ಅದೇನಾಗಲ್ಲಪ್ಪ. ಅಚ್ಛಾ ನೋಡಿ ಅತ್ತೆ, ನಾನು ಅರೇಬಿಯಾ, ಆಸ್ಟ್ರೇಲಿಯಾ, ಸೈಬೀರಿಯಾ, ಮಲೇರಿಯಾ ಎಲ್ಲ ದೇಶನು ಸುತ್ತಿದ್ದೀನಿ. ಈ ಹಾಳು ಬೆಡ್ ಕಾಫಿ ದುರಭ್ಯಾಸ ಮಾತ್ರ ನನಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಆಮೇಲೆ ಧ್ಯಾನ, ಇದೆಲ್ಲ ಆದ್ಮೇಲೆ ಪಾನ. ಉಳಿಸಿದೆಯಲ್ಲಪ್ಪ ನನ್ನ ಮಾನ. ನಿಜವಾಗ್ಲೂ ಶೇಖರು ಬಂಗಾರ ಅಂತ ಹುಡುಗ, ನಿನ್ನ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ. ನಾನು ಇದ್ದೀನಿ, ಈ ಹೆಸರುಗತ್ತನೆ ಹೆಗಲ ಮೇಲೆ ಹಾಕೊಂಡು ಸಂಸಾರ ಮಾಡ್ತಾ ಇದ್ದೀನಿ. ಪೂಜೆ ಇಲ್ಲ, ಮಡಿ ಇಲ್ಲ, ಧಾರಾಳವಾಗಿ ನಾಲ್ಕು ಕಾಸು ಖರ್ಚು ಮಾಡೋದಿಲ್ಲ, ಬುದ್ಧಿ ಅಂತೂ ಮೊದಲೇ ಇಲ್ಲ. ಬುದ್ಧಿ ಇದೆ, ಸ್ವಲ್ಪ ಚಿಲ್ಲರೆ ಬುದ್ಧಿ. ಹಾಗೆ ಹೇಳು, ಏನೇನು ಪ್ರಯೋಜನ ಇಲ್ಲ. ಏನೇ ಏನೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟೆ? ನೀನು ಸ್ನಾನ ಮಾಡಿ ಬೇಗ ಬಾ, ನಾನು ಸ್ಪೆಷಲ್ ಆಗಿ ತಿಂಡಿ ಮಾಡ್ಸಿಟ್ಟಿದ್ದೀನಿ. ಏನ ಪುಟಾಣಿ ಪಾಪ ಕೇಳ್ದ್ಯಾ? ಇನ್ನೊಂದು ಸಲ ಇಂಥ ಕೆಲಸ ಮಾಡಿದೆ ಅಂದ್ರೆ. ಅಪ್ಪ ಇಲ್ಲಪ್ಪ, ದುಡುಕಿ ನಿನ್ನ ಕೈಲಿ ಸಿಗಾಕೊಂಡ್ಬಿಟ್ಟೆ, ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ. ಓ ಎಲ್ಲೀರ್, ಗುಡ್ ಗುಡ್ ಬೈ. ಇದೇನಿದು ಬೋರ್ನ್ವಿಟ? ನಾನು ಫಾರಿನ್ ಅಲ್ಲಿದ್ದಾಗ ಫಸ್ಟ್ ಎಳ್ನೀರು, ನೆಕ್ಸ್ಟ್ ಬೋರ್ನ್ವಿಟ. ಅಯ್ಯೋ ಓ ಮ್ಯಾಂಗೋ ನೋಡಿ, ಬೋರ್ನ್ವಿಟ ಆದ ತಕ್ಷಣ ಮ್ಯಾಂಗೋ ತಿಂತ ಇದ್ದೆ ಫಾರಿನ್ ಅಲ್ಲಿ. ಸಾರಿ ಸರೋಜಾ, ಕಾರ್ ತಗೊಂಡ್ ಬಾ ಅಂತ ಡ್ರೈವರ್ ಗಳು, ಆಫೀಸ್ ಗೊತ್ತಾಯ್ತು. ಸ್ವಲ್ಪ ನಿಧಾನಿಸಿ, ನಾನು ಬರ್ತೀನಿ. ನೀನ್ ಬರೋದು ಬೇಡ ನೋಡು, ಕೆಲಸ ಪ್ರಾರಂಭ ಮಾಡಕ್ಕೆ ಒಳ್ಳೆ ದಿನ ನೋಡಿ ಪ್ರಾರಂಭ ಮಾಡ್ಬೇಕು. ಇವತ್ ದಿವಸ ಚೆನ್ನಾಗಿಲ್ಲ, ನೀನ್ ಬರೋದು ಬೇಡ. ನಾನ್ ಕೆಲಸಕ್ಕೆ ಅಂತ ಬರ್ತಾ ಇಲ್ಲ ರೀ, ಒಬ್ಬನೇ ಕೂತ್ಕೊಂಡು ಏನ್ ಮಾಡ್ಲಿ, ಬೇಜಾರು. ಜೊತೆ ನಾನು ಬರ್ತೀನಿ ಎಂದೆ. ಹೇಳ್ತೀನಿ ಕೇಳಯ, ದೊಡ್ಡವ್ರು ಹೇಳ್ತೀನಿ ಕೇಳ್ಬೇಕು, ನೀನ್ ಬರೋದು ಬೇಡ. ಶೇಖರು ನಾನು ಭಾಮ ಶಾಪಿಂಗ್ ಹೋಗ್ತಾ ಇದ್ವಿ, ನಮ್ ಜೊತೆ. ಇವತ್ತು ದಿನ ಚೆನ್ನಾಗಿಲ್ಲ, ನಾನ್ ಬರೋದಿಲ್ಲ. ಇಲ್ಲಪ್ಪ ದಿವಸ ಚೆನ್ನಾಗಿದೆ, ದಶಮಿ ಬಾ. ದಶಮಿ ನನಗ ಆಗ ಬರೋಲ್ಲಪ್ಪ, ನಾನು ಬರೋದಿಲ್ಲ. ಹೇಳ್ತೀನಿ ಕೇಳಯ. ಪುಟಾಣಿ ಪಾಪ, ಆಯ್ತಪ್ಪ ಆಯ್ತು ಆಯ್ತು, ನಿನ್ನಿಷ್ಟ ನಿನ್ನಿಷ್ಟ, ನೀನ್ ಬರೋದ್ ಬೇಡ, ಬರೋದ್ ಬೇಡ. ಅವ್ರ ಪುಟಾಣಿ ಪಾಪ ಅಂದ ತಕ್ಷಣ ನೀನೇ ಗಡಗಡ ನಡುವುದು? ಏನು ಇಲ್ಲಮ್ಮ, ಇವರಪ್ಪ ನನ್ ಚಿಕ್ಕನಿಂದ ಮೊನ್ಮೊನ್ನೆವರೆಗೂ ನನ್ ಮಗು ಸ್ವಭಾವ ನೋಡಿ ಪುಟಾಣಿ ಪಾಪ ಪುಟಾಣಿ ಪಾಪ ಅಂತ ಕರೀತಾ ಇದ್ರು. ಅದನ್ನ ನೋಡಿ ಇವನು ಹಾ ಕರಿಯೋಕ್ ಶುರು ಮಾಡ್ಬಿಟ್ಟಿದ್ದಾನೆ. ಇವನ್ ಕರೆದಾಗ ಅದೇನೋ ಒಂಥರ ನಾಚಿ ಆಗುತ್ತೆ. ಹಾಗನ್ನೋರಿಗೆ ಬುದ್ಧಿ ಇಲ್ಲ ಅಷ್ಟೇ ಭಾಮ. ಇರ್ಲಿ ಬಿಡತ್ತೆ, ಎಷ್ಟೇ ಆಗ್ಲಿ, ನಮ್ ಭಾಮ ಅಲ್ವೇ ಅವಳು. ಈ ಡ್ರೆಸ್ ಅಲ್ಲಿ ಏನ್ ಚೆನ್ನಾಗಿ ಕಾಣ್ತಿದ್ದಾರೆ. ಏನ್ ಮಾಡ್ತೀವಿ ಏನ್ ಮಾಡ್ತೀವಿ? ಡಾಲರ್ ಡಾಲರ್ ನೋಡು ನೋಡು ನೋಡು, ಈಗ ನಾನು ಆಫೀಸ್ ಹೋಗ್ಲ ಬೇಡವೋ? ಏ ಕಣಿ ಕೇಳ್ತಾ ಇದ್ರಲ್ಲ, ಹೋಗ್ರಿ ಹೋಗಿಂದ್ರೆ ಹೋಗ್ಬೇಕದೆ. ಅತ್ತೆ 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 ಅಂದ್ರೆ ನಮ್ಮ ಅತ್ತೆ. ನೋಡು ನೋಡು, ನಿನಗೆಲ್ಲ ಮಾಡೋದಾದ್ರೆ ನಾನು ಆಫೀಸ್ ಹೋಗಲ್ಲ. ಹೇಳ್ರಿ ಮೇಲೆ ಹೋಗಿಂದ್ರೆ ಹೋಗ್ಬೇಕು. ನಿನ್ ಬಾಪ ವಂಡರ್ಫುಲ್, ಬ್ಯೂಟಿಫುಲ್ ನೆಕ್ಲೆಸ್, ಬ್ಯೂಟಿಫುಲ್ ನೆಕ್ಲೆಸ್ ಅತ್ತೆ. ಬಹಳ ಚೆನ್ನಾಗಿ ಒಪ್ಪುತ್ತೆ ನನಗೆ, ಬಹಳ. ಇವಳಿಗೂ ಅಷ್ಟೇ, ತುಂಬಾ ಚೆನ್ನಾಗಿ ಒಪ್ಪುತ್ತೆ.
Is it diamond? ಅಸಲಿ ವಜ್ರ ಇದೆ. ಅಚ್ಛಾ, ಹೌ ಮಚ್? 50,000 ರೂಪಾಯಿ. 50,000? ದಟ್ಸ್ ಆಲ್. ಹೇಳತ್ತೆ, ಯಾಕೆ ತಗೋಬಾರ್ದಿತ್ತು? ಅಯ್ಯಯ್ಯೋ, ಅಷ್ಟೊಂದು ಕಾಸ್ಟ್ಲಿ ಬೇಡಪ್ಪ. ಏನ್ ಮಹಾಕಾಶ್ ಆಫ್ಟರ್ ಆಲ್ 50,000? ಬೇಡಪ್ಪ, ಅವ್ರ ಮನೇಲಿ ಜಗಳ ಮಾಡ್ತಾರೆ. ಅವ್ರೇನು ಕೊಡೋದತ್ತೆ, ನಾನು ಕೊಡಿಸ್ತೀನಿ ನಿಮ್ ವೆಡ್ಡಿಂಗ್ ಆನಿವರ್ಸರಿಗೋಸ್ಕರ ನನ್ನ ಪ್ರೆಸೆಂಟೇಷನ್. ಇಂಪಾಸಿಬಲ್, ಇಂಪಾಸಿಬಲ್. 70,000 ರೂಪಾಯಿ ಒಂದೇ ದಿನದಲ್ಲಿ ಯಾರಾದ್ರೂ ಖರ್ಚು ಮಾಡ್ತಾರಾ? ಮಾಡಿದ್ದಾರಲ್ಲ, ಈ ಡೈಮಂಡ್ ನೆಕ್ಲೆಸ್ 50, ಅದು 20. ಅವನೊಬ್ಬ ಶುದ್ಧ ದುಂದುಗಾರ. ಯಾರು 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 ಇಲ್ಲ, ಯಾರಾದ್ರೂ ಆಗಲಿ, ಕಡೆಗೆ ನೀನೇ ಆಗ್ಲಪ್ಪ. ಹಣ ಹಣನ 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 ನೀರ್ನ ಖರ್ಚು ಮಾಡ್ತಿದ್ರೆ ನಾಳೆ ನಿಮ್ ತಂದೆ ಏನಂತಾರೆ? ಏನಂತಾರೆ? ಹಣ ಇರೋದೇ ಖರ್ಚು ಮಾಡೋದಕ್ಕೆ, ಕೂಡಿಟ್ಟು ಪಾಪಿ ಹಣನ ಪರಪಾಲು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅತ್ತೆ, ದೆಹಲಿನಲ್ಲಿ ನಮ್ಮ ಸೋದರತ್ತೆ ಸುಭದ್ರ ಅಂತ ಇದ್ದಾರೆ. ಅವರು ಅವ್ರ ಮಗಳು ಶಶಿರೇಖಾ ಇಬ್ರು ಒಂದು ಸಲ ಪೇಟೆಗೆ ಬಂದ್ರೆ ಮಿನಿಮಮ್ 1,00,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ನಾನು. ಹಾಗ ವೇಸ್ಟ್ ಮಾಡೋ ಬದಲು ಯಾವ್ದಾರು ಕಾಲೇಜಿಗೆ ಡೊನೇಷನ್ ಕೊಟ್ರೆ ಸಾಧ್ಯವಾಗುತ್ತೆ. ಅಚ್ಛಾ, ಇದು ನನ್ ಮದುವೆ ಆಗೋಳು ಬಂದು ಹೇಳಿ, ಆವಾಗ ಕನ್ಸಿಡರ್ ಮಾಡ್ತೀನಿ. ಅದೇ ಇವತ್ತು ನಿಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿನ ನಾನು ನಿಂತು ಝಾಮ್ ಝಾಮ್ ಅಂತ ನಡೆಸ್ಬಿಡ್ತೀನಿ. ನೀವು ಭಾಮ ಇಬ್ರು ಒಳಗಡೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ನಾನ್ ಮಾರ್ಕೆಟ್ ಹೋಗಿ ಗಾರ್ಲೆಂಡ್ ಗೀರ್ಲೆಂಡ್ ಎಲ್ಲ ತಂದ್ಬಿಡಿ. ಓಕೆ ಅಮ್ಮ. ಏನ್ ಸರ್ ನನ್ ಮೇಲೆ ಕೋಪನ? ಕೋಪ ಅಲ್ದೆ ಇನ್ನೇನ್ ತಂಪ ಅಲ್ಲಯ್ಯ. ಒಂದೇ ಏಟಿಗೆ 70,000 ಖರ್ಚು ಮಾಡಿದೆ ಅಂದ್ಯಲ್ಲ, ಹೇಗ್ ಬಂತು? ಇನ್ನೂ ಬಂದಿಲ್ಲ, ಇನ್ಮೇಲ್ ಬರುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವನಂತೆ ಕಾಣಿರೋ. ಏನು ಅಪ್ಪ ನಿನ್ನ ರಾಗ? ನಿನ್ನ ಹಣನ ನಿನ್ನ ಕುಟುಂಬಕ್ಕೋಸ್ಕರವೇ ಖರ್ಚು ಮಾಡಿದ್ದೀನಿ ಕಣೋ ಅಪ್ಪ ದೆಪ್ಪ. ನನ್ನ ಹಣನ? ಲೋ, ನೀನಿದೀಯಲ್ಲ. ನೀನು ಯಾರು? ನೀನು ಸಾಚ ಮನೆಯೊಳ. ನಿನ್ನ ಸರಿಯಾದ ಅಡ್ರೆಸ್ ನಿನ್ನ ಬಾಯಿನಲ್ಲೇ ಬಂತು ನೋಡು. ಬಿಡು, ಏನೋ ಬಿಡೋದು, ಏನೋ ಬಿಡೋದು. ಒಡೆದ್ ಹಾಕಿಬಿಟ್ಟಲ್ಲೋ ನನ್ ಗಾಡ್ರೆಜ್ ಬೀರುನ. ಆ ಕಸಬ್ ಮಾಡೋನು ನೀನು, ನಾನ್ಯಾಕ ಮಾಡ್ಲಿ? ಒಳ್ಳೆ ಮಂತಂದ್ರೆ ಹುಟ್ಟರನ್ನು ಕಣ. ನಾನು ಈಗ 70,000 ರೂಪಾಯಿ ನಿನ್ ಕೊಡ್ತೀಯೋ ಅಥವಾ ಇಲ್ವೋ? ಇಂಪಾಸಿಬಲ್. ಅಷ್ಟೊಂದು ಹಣ ನಿಮ್ ತಾತನ ಮನೆ ಗಂಟಲ್ಲೋ? ಏ, ನಮ್ಮಅಪ್ಪನ ಮನೆ ಗಂಟೆ ಆಗಿರ್ಲೋ. ಈಗ ನೀನ್ ಹಣ ಕೊಡ್ಲಿಲ್ಲ ಅಂದ್ರೆ ಅದೇ ಅಂಗಡಿಲಿ 1,00,000 ರೂಪಾಯಿ ನೆಕ್ಲೆಸ್ ನೋಡಿದೀನಿ, ಅದಕ್ಕೂ ಸೇರಿಸಿ ದಂಡ ತೆರಬೇಕಾಗುತ್ತೆ. ನೀನ್ ನಾ ಕೊಡಲ್ಲ ಕಣು, ಕೊಡಲ್ಲ ಕಣು. ನಿನ್ ಯಾರ ಖರ್ಚು ಮಾಡಿದ್ರು? ನನ್ನ ಬೀದಿನ ಹೋಗವ್ರ ಖರ್ಚು ಮಾಡಿದ್ನ? ನಿನ್ನ ಹೆಂಡತಿ ಮಕ್ಳಿಗೆ ತಾನೇ? ಯಾಕೋ ಮಾಡ್ದಲ್ಲ. ನಾನು ಕೋಟ್ಯಾಧೀಶನ್ ಮಗ ಅನ್ನೋದನ್ನ ನಂಬಿಸೋದಕ್ಕೆ ಕಣ ಬಿಸಾಕ? ಸತ್ರು ಬಿಸಾಕಲ್ಲ ಕಣು. ನಾನ್ಯಾಕೋ ಸಾಯ್ಲಿ ಕೆಪ್ಪರು ಮುಂಡದೆ? ಅತ್ತೆ, ಈ ನಿನ್ನ ಪುಟಾಣಿ ಮಗ. ಅಪ್ಪ ಕೊಡ್ತೀನಿ ಬಾರು, ಕೊಡ್ತೀನಿ ಬಾರು, ಆರು ಬಾರು ಕೊಡ್ತೀನಿ. ಹೇಗೆ ಹೇಗ್ ಕಾಣ್ತಾರೆ ನಮ್ಮ ಮತ್ತೆ ನಿಮ್ ಕಣ್ಣಿಗೆ? ಒಳ್ಳೆ ರತಿ ಆಗ ಕಾಣಿಸ್ತಾಳೆ. ಅತ್ತೆ ಬಿತ್ತು ಕಣ್ಣು ದೃಷ್ಟಿ ಆಗಿಬಿಡುತ್ತೆ ನಿಮಗೆ. ಶೇಖರು, ನನ್ನ ಮಾತ್ರ ಅತ್ತೆ ಅತ್ತೆ ಅಂತ ಬಾಯಿ ತುಂಬಾ ಕರಿತೀಯ, ಅವ್ರನ್ನ ಯಾಕೆ ಮಾವ ಅಂತ ಕರೆಯಲ್ಲ? ಕರಿಬೇಕು ಅಂತ ಅನ್ಸುತ್ತೆ. ಅಲ್ಲೋಡು, ಈ ವಕ್ರಾಸುರ್ ನೋಡಿದ್ರೆ ಯಾರಿಗೆ ತಾನೇ ಮಾವ ಅಂತ ಕರೆಯೋದಕ್ಕೆ ಮನಸ್ಸು ಬರುತ್ತೆ. ಅಲ್ಲಪ್ಪ, ಇವತ್ತಲ್ಲ ನಾಳೆ ನೀನ್ ಈ ಮನೆ ಗಳಿ ಆದ್ಮೇಲೆ ಮಾವ ಅಂತ ಕರೀಲೇಬೇಕಲ್ಲ. ಅಚ್ಛಾ, ನಾನು ಈ ಮನೆ ಅಣಿಯ? ಅತ್ತೆ ಅತ್ತೆ, ರಿಯಲಿ ಐ ಲವ್ ಯು. ನಾನು ಅಷ್ಟೇ. ಎಷ್ಟು ನಿಗರ್ವಿ ನೀನು, ಚಿನ್ನ ಚಿನ್ನ ಚಿನ್ನದಂತ. ಓಹೋ, ಏನ್ ಕಂಸಾಸುರ, ಯಾವ್ದಾದ್ರು ನಾಟಕದ ಕಮ್ಮಿಲ್ಲಿದ್ರೆ ನೀ ಮಾವ? ಮಾವ ಮಾವ ಅಂದ್ರೆ ಯಾಕೋ ಚೆನ್ನಾಗಿರಲ್ಲ ಅತ್ತೆ. ಮಾಮ ಅಂದ್ರೆ ಮುದ್ದಾಗಿರುತ್ತೆ ಅಲ್ಲ. ನಿನ್ ಇಷ್ಟ ಬಂದ ಕರಿಯಪ್ಪ. ಸರಿ, ಎಲ್ಲಿ ಭಾಮ? ನೀವಿಬ್ರು ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊಳ್ಳೋದನ್ನ ನೋಡ್ಲಿ ಅಂದ್ರೆ ಇನ್ನೂ ಬರ್ಲಿಲ್ವಲ್ಲ ಭಾಮ? ಭಾಮ ಲೇ, ಏನೇ? ಏನ್ರಿ, ನಾಲ್ಗೆ ಉದ್ದ ಆಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಅಚ್ಛಾ, ಗೊತ್ತಿಲ್ಲ ನಿನಗೆ? ಕೇಳು ನಿಮ್ಮಮ್ಮನ್ನ. ನೀನು ನನ್ನ ವುಡ್ ಬಿ ವೈಫ್, ಭಾವಿ ಪತ್ನಿ. ಪತ್ನಿ ಕಣೆ? ಶೇಟ ಭಾಮ, ಸಾಕು ಸುಮ್ಮನೆ ಇರಮ್ಮ. ಆ ದೊಡ್ಡ ಮನುಷ್ಯ ಆಗಿರ್ಲಿ, ಹೀಗ ಮಾತಾಡೋದು ಎಷ್ಟು ಧೈರ್ಯ? ಯಾರನ್ನು ಹೇಳ್ಬೇಕೆಂದ್ರೆ ನನ್ ಮದ್ವೆ ಮಾಡ್ಕೊಳ್ತೀನಿ ಅನ್ನಕ್ಕೆ. ಏ, ಮದ್ವೆ ಆದ್ಮೇಲೆ ಒಂದು ಮಾತೇನೆ, 10 ಮಾತು ಕೇಳ್ತೀನಿ ನಿನ್ನ. ಏನ್ ಮಾಮ? ಅವನ್ನ ಅಗದ ಬಿದ್ದ ಹೋಗು. ನೋಡ್ದೇನೆ. ಏನ್ರಿ,
ತೀರಾ ಅತಿ ಮಾಡ್ತಿದ್ದೀರಲ್ಲ, ನನ್ ಲೇನ್ ತೀರಾ. ಇನ್ನೇನು ಅನ್ಬೇಕು ನಿನ್ನ? ಏಯ್, ಇನ್ನೇನ್ ಅನ್ಬೇಕೆ ನಿನ್ನ? ನೋಡಿ ನೋಡಿ, ನೀವು ಕೊಟ್ಟ ಸಲಿಗೆ ಹೇಗಿದೆ ಅಂತ. ನನ್ ಲೇನಕ್ಕೆ ಇವ್ರ್ಯಾರು? ಎಲ್ಲ ನಿನ್ನ ನನ್ ಯಾರು ಅಂತ ಕೇಳ್ತೀನಿ. ಲೇ ಅಪ್ಪನ ಮಗಳೇ, ಲೇ ಅಮ್ಮನ ಮಗಳೇ, ಲೇ ಅಪ್ಪನ ಮಗಳೇ, ಅಲೇಲೇ ನಿಮ್ಮಮ್ಮನ ಮಗಳೇ. ನನ್ನನ್ನು ಕಂಡು ಯಾರಿವನೆಂದು, ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಅವನ ಮಗಳೇ. ಲೇಲೇ ಅಪ್ಪನ ಮಗಳೇ, ಅಲೇಲೇ ನಿಮ್ಮಮ್ಮನ ಮಗಳೇ. ಪಾಲಿಗೆ ವೈರಿ ಕಣೆ, ಊರೂರು ಅಲೆಯುವ ದುಷ್ಟ ಕಣೆ, ಇಂಥ ಪಾಪಿಷ್ಠರಿಗೆ ಅದು ಗೊತ್ತು ಕಣೆ. ವಂಚನೆ ಮಾಡೋ ಗುಂಪಿಗೆಲ್ಲ ಬುದ್ಧಿ ಕಲಿಸೋನು, ಆಸ್ತಿ ನುಂಗೋ ಠಕ್ಕರಿಗೆಲ್ಲ ಪಾಠ ಕಲಿಸೋನು. ಯಾರೆಂದು ಈಗ ನೀನೇ ಹೇಳೆ, ಯಾರೆಂದು ತಿಳಿಯಿತೆ ಮಾವನ ಮಗಳೇ. ಲೇಲೇ ಅಪ್ಪನ ಮಗಳೇ, ಅಲೇಲೇ ನಿಮ್ಮಮ್ಮನ ಮಗಳೇ. ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಅವನ ಮಗಳೇ. ಲೇಲೇ ಅಪ್ಪನ ಮಗಳೇ, ಅಲೇಲೇ ನಿಮ್ಮಮ್ಮನ ಮಗಳೇ. ಎರಡು ಜಾತಿಗಳಿಗೂ ಹೊಂದಾಣಿಕೆ ಬಹಳ ಚೆನ್ನಾಗಿದೆ. ಅಂದಾಗೆ ಮುಂದಿನ ತಿಂಗಳಿರೋದೇ ಎರಡು ಲಗ್ನ, ಒಂದು 19ಕ್ಕೆ ಇನ್ನೊಂದು 24ಕ್ಕೆ. ಅದರಲ್ಲಿ 24ನೇ ತಾರೀಕು ಬಹಳ ಶ್ರೇಷ್ಠವಾಗಿದೆ ದೇವಕಿ ಅಮ್ಮ. ಅತ್ತೆ ಕೂತ್ಕೋತೆ ಕೂತ್ಕೋತೆ ಕೂತ್ಕೋತೆ. ಇವ್ರು ಪುರೋಹಿತರು. ನಿಂದು ಭಾಮಂದು ಹೊಂದಾಣಿಕೆ ಸರಿಯಾಗಿದೆ ಇಲ್ವಾ ಅಂತ ಜಾತಕ ನೋಡಿ ಹೇಳಿ ಅಂತ ನಾನೇ ಕರೆಸಿದ್ದು. ಇದಕ್ಕೆಲ್ಲ ಎಂಥದ್ದತ್ತೆ ಜಾತಕ ಕೇಳೋದು? ಒಂದ್ ಮಾತು ನನಗೆ ಹೇಳಿದ್ದೆ ಅಂದ್ರೆ ಎಲ್ರ ಜಾತಕ ನಾನೇ ಕಿತ್ತು ಬಿಸಾಕ್ಬಿಡ್ತಾ ಇದ್ದೆ. ಹಾಗಲ್ಲಪ್ಪ. ಅತ್ತೆ, ನಮ್ ಡ್ಯಾಡಿಗೆ ಟ್ರಂಕಾಲ್ ಮಾಡಿ ಮಾತಾಡಿದೆ, ನನ್ನ ಭಾಮನ ಮದುವೆಗೆ ಓಕೆ ಅಂದ್ರು. ತುಂಬಾ ಸಂತೋಷ. ಹುಡುಗಿ ಬಟ್ಟೆ ಬರೆಲ್ಲ ಜೋರಾಗಿ ತಕೊಂಡಂತ 1,00,000 ರೂಪಾಯಿ ಕ್ಯಾಶ್ ಕಳಿಸಿದ್ದಾರೆ. ನಿಮ್ಮಪ್ಪನ ನಿನಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಮಗ ಸಾರಿ ನಿನ್ ಗಂಡ ಇದ್ದಾನಲ್ಲ ಪುಟಾಣಿ ಪಾಪ, ಅವನು ಕೇಳು ಹೇಳ್ತಾನೆ. ಎಲ್ಲಿ ಭಾಮ? ಭಾಮನ
ಮಾಡಿ ಮೇಲಿದ್ದಾಳೆ. ಅಚ್ಚಾ, ಡಾರ್ಲಿಂಗ್, ಮಾಮಾ ಡಾರ್ಲಿಂಗ್. ಡಾರ್ಲಿಂಗ್, ಡಾರ್ಲಿಂಗ್. ಯಾಕೆ ಯಾರು ಕಳ್ತಾ ಇದ್ಯಾ ನನ್ ಲೇಟ್ ಆಗಿ ಬಂದೆ ಅಂತಲ್ಲ? ಅಲ್ಲ, ನನಗಿಂತ ಸಾವು ಬರ್ಲಿಲ್ವಲ್ಲ ಅಂತ. ಯಾವ ಬರ್ತೆ ಸಾವು? ನಾನು ಜೊತೆ ಬರ್ತೀನಿ. ಯಾಕೆ ನನ್ ಹೆಣಕ್ ಬೆಂಕಿ ಇಡೋಕ? ಅಲ್ಲ, ನಿನ್ನ ಹೆಣಕ್ ತಾಳಿ ಕಟ್ಟೋದಕ್ಕೆ. ಸಾಕು ಸುಮ್ನೇರಿ, ನೀವು ನಮ್ಮಮ್ಮನ ಜೊತೆ ಸೇರ್ಕೊಂಡು ನನ್ ಮನ್ಸಿಗೆ ವಿರುದ್ಧವಾಗಿ ನನ್ ಮದ್ವೆ ಮಾಡ್ಕೊಳ್ಬೇಕು ಅಂತಿದ್ದೀರಾ? ಇಲ್ಲ ಅಂದ್ರೆ ನನಗಿಂತ ಒಳ್ಳೆ ಗಂಡ ಸಿಗಬೇಕಲ್ಲ ಭಾಮ. ಶೇಖರ್, ನೀವೇನಾದ್ರೂ ಹಾಗೆ ಹಠ ಮಾಡಿದ್ರೆ ನಾ ಸತ್ಯವಾಗ್ಲೂ ಕಾವೇರಿ ನದಿ ಬಿದ್ದು ಪ್ರಾಣ ಕಳ್ಕೊಳ್ತೀನಿ. ಯಾಕೆ ಯಾಕೆ ಪ್ರಾಣ ಕಳ್ಕೊತೀಯ? ನನಗೆ ಈ ಮದ್ವೆ ಇಷ್ಟ ಇಲ್ಲ. ಕಾರಣ? ನಾನು ಆಗ್ಲೇ ಬೇರೆ ಒಬ್ಬನ್ ಪ್ರೀತಿಸ್ತಾ ಇದ್ದೀನಿ. ಓಹ್, ಇದಕ್ಕೋಸ್ಕರ ಇಷ್ಟ ಹೇಳ್ತಾ ಇದ್ದೀಯೋ? ಶೇಖರ್, ನನಗೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹೆಲ್ಪ್? ನಾನು ನಿಜವಾಗ್ಲೂ ಭಾಮ, ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಾಗ್ಲಿ, ಪ್ರೀತಿಸ್ಬೇಕು ಅಂತಾಗ್ಲಿ ಮನೆ ಬರ್ಲಿಲ್ಲ. ನಿಮ್ಗಳ ಜೊತೆನಲ್ಲಿ ನಾಲ್ಕು ದಿವಸ ಸಂತೋಷವಾಗಿ ಇದ್ದು ಹೋಗೋಣ ಅಂತ ಬಂದೆ. ನಾನ್ ಮನ್ಸು ಮಾಡಿದ್ರೆ ರೂಪ್ನಲ್ಲಿ, ಗುಣದಲ್ಲಿ, ಹಣದಲ್ಲಿ ನಿನಗಿಂತ ಚೆನ್ನಾಗಿರೋರು ಎಷ್ಟೋ ಜನ ಸಿಗ್ತಾರೆ. ಆಲ್ ರೈಟ್, ಹೂ ಇಸ್ ದಟ್ ಲಕ್ಕಿಯೆಸ್ಟ್ ಗಾಯ್? ಏನ್ ಅವನ ಹೆಸರು? ಕೃಷ್ಣಮೂರ್ತಿ ಅಂತ. ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅವರನ್ನೇ. ಶೇಖರ್, ನಿಮಗ್ ಕೈ ಮುಗಿತೀನಿ, ನಿಮ್ ಹೆಸರಲ್ಲಿ ದೀಪ ಹಚ್ತೀನಿ. ದಯವಿಟ್ಟು ಅಮ್ಮಂಗ್ ಹೇಳೋಪ್ಸಿ ಹೇಗಾದ್ರೂ ಮಾಡಿ ಮದ್ವೆ ಮಾಡ್ಬಿಡಿ ಪ್ಲೀಸ್. ಅಚ್ಛಾ, ನಿಮ್ಮಿಬ್ಬರ ಮದುವೆಗೆ ನಾನು ನಿಮ್ ತಾಯಿ ಹತ್ರ ಮಧ್ಯಸ್ಥಿಕೆ ಮಾಡ್ಬೇಕಾ? ಪ್ಲೀಸ್. ಏನ್ ಬೇಡ, ಎಲ್ಲಿದ್ದಾನೆ ಆ ನಿನ್ ಲವ? ಅವರು ಮೈಸೂರು ಮೆಡಿಕಲ್ ಕಾಲೇಜ್ ನಲ್ಲಿ ಓದ್ತಾ ಇದ್ದಾರೆ. ಒಂದ್ ಕೆಲಸ ಮಾಡು, ನಾಳೆ ಮೈಸೂರಿನಲ್ಲಿ ಆ ನಿನ್ ಲವರ್ನ ತೋರಿಸು. ನಿಮ್ಮಿಬ್ರು ಚಾಮುಂಡಿ ಬೆಟ್ಟೆ ಕರ್ಕೊಂಡು ಹೋಗಿ ತಾಳಿ ಕಟ್ಟಿಸಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಡ್ಯಾಡಿ ಮಮ್ಮಿ ಇದಕ್ಕೆ ಒಪ್ಪದೆ ಹೋದ್ರೆ ಏನ್ ಮಾಡ್ತಾರೆ? ಕಟ್ಟರೋ ತಾಳಿನ ಕಿತ್ ಹಾಕೋಕ್ಕಾಗತ್ತಾ? ಒಂದಷ್ಟು ಬಾಯ್ ಬಿಡ್ಕೋತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಶೇಖರ್. ಡೋಂಟ್ ಸೇ ಶೇಖರ್, ಅಣ್ಣ ಅನ್ನು. ಅಣ್ಣ. ಬಹಳ ಸಂತೋಷ, ಈಗ ನನ್ಗೆ ಸಮಾಧಾನ ಆಯ್ತು. ನಾಳೆ ಇಬ್ರು ಒಟ್ಟಿಗೆ ಹೋಗೋದು ಬೇಡ. ಫಸ್ಟ್ ನಾನು ಹೋಗಿ ತಲಕಾವೇರಿ ರೋಡ್ನಲ್ಲಿ ಇರ್ತೀನಿ, ನೀನ್ ನಿಮ್ ಕಾರ್ನಲ್ಲಿ ಬಂದು. ಓಕೆ, ಸರಿ. ನನಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ಕೊಂಡಿದ್ದೀಯ ಅಣ್ಣ. ಇಲ್ಲ, ಹೋಗೋಣ. ಅಚ್ಛಾ, ಎಲ್ಲಿಗಮ್ಮ? ಹೋಗೋಣ, ನಿನ್ಗೆ ಯಾವಾಗ್ಲೂ ತಮಾಷೆನೆ. ಇನ್ನೆಲ್ಲಿಗೆ? ಮೈಸೂರಿಗೆ. ಲೇಟ್ ಆದ್ರೆ ಅವರು ಇರೋಲ್ಲ. ಅಲ್ಲ, ಏನ್ ಭಾರಿ ಹೀರೋ ರೋಮಿಯೋ, ಈ ಜೂಲಿಯೆಟ್ ಬರ್ತಾಳೆ ಅಂತ ಕಾದಿರ್ತಾನೆ. ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ, ನಾನ್ ಹೋಗೋ ಕಡೆ ತೆಪ್ಪನ ಬರ್ಬೇಕು ನೀನ್ ಇವಾಗ. ಅಣ್ಣ ಶಟ್ ಅಪ್. ಅಣ್ಣ ಅಂತೆ ಅಣ್ಣ, ಸೀಮೆ ಸುಣ್ಣ. ಶೇಖರ್, ಡೋಂಟ್ ಟಾಕ್ ಮಚ್.
ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ, ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ಏನು ಮಾಡಲಿ ನಾನು ಏನು ಹೇಳಲಿ, ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು, ಎಲ್ಲ ಬಲ್ಲೆನು ಎನ್ನುತ್ತ ಹೋಗಿ ಹಳ್ಳದಿ ಬೀಳುವರು. ಏನು ಮಾಡಲಿ ನಾನು ಏನು ಹೇಳಲಿ, ಎಂದೋ ದುಡುಕಿದ ತಪ್ಪಿಗೆ ಇಂದು ದಂಡನೆ ಹೊಂದಿರುವೆ, ಯಾರೋ ಮಾಡಿದ ಮೋಸಕ್ಕೆ ಇಂದು ನಾ ಬಲಿಯಾಗಿರುವೆ. ಏಕೋ ಏನೋ ನೀ ದಯ ತೋರದೆ ಇನ್ನು ಅಳಿಸಿರುವೆ, ನನ್ನ ಉಳಿಸುವರ ನೋವ ಅಳಿಸುವರ ಯಾರು ಕಾಣೆನು ಈ ಜಗದಿ, ನಿನ್ನ ಹೊರತು ಬೇರಾರು ಇಲ್ಲವೋ ಕಾಪಾಡು ತಂದೆ. ಏನು ಮಾಡಲಿ ನಾನು ಏನು ಹೇಳಲಿ, ಏನು ಮಾಡಲಿ ನಾ ಏನು ಹೇಳಲಿ. ಕೈಗಳ ಹಿಡಿದು ನಡೆಸುತ್ತ ಉದ್ಧರಿಸು, ಜ್ಯೋತಿಯ ಬೆಳಗಿಸಿ ನನ್ನಿ ಬಾಳಿನ ಕತ್ತಲೆಯ ಅಳಿಸು, ವೇಷವ ತೊಲಗಿಸು ನಿಜವನ್ನು ತೋರಿಸು, ನನ್ನನ್ನು ನೀ ಉಳಿಸು. ಎಲ್ಲ ಮರೆತಿರುವೆ ನಿನ್ನ ನಂಬಿರುವೆ, ತಂದೆ ಶರಣು ನಾ ಬಂದಿರುವೆ, ನನ್ನ ಮನೆಯನ್ನು ನಿಲ್ಲಿಸು ಎಂದು ನಾ ಬೇಡುತ್ತಿರುವೆ. ಏನು ಮಾಡಲಿ ನಾ ಏನು ಹೇಳಲಿ, ಏನು ಮಾಡಲಿ ನಾನು ಏನು ಹೇಳಲಿ, ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು, ಎಲ್ಲ ಬಲ್ಲನು ಎನ್ನುತ್ತ ಹೋಗಿ ಹಳ್ಳದಿ ಬೀಳುವರು. ಏನು ಮಾಡಲಿ ನಾ ಏನು ಹೇಳಲಿ, ಏನು ಮಾಡಲಿ ನಾ ಏನು ಹೇಳಲಿ. ನೀವು ಸಾವಿತ್ರಮ್ಮ ಅಂತ? ನೀವೇನ ತಾಯಿ? ನೀವು ಬರ್ತೀರಿ ಅಂತ ನಮ್ಮ ರಾಯರು ಊರಿನಿಂದ ಫೋನ್ ಮಾಡಿದ್ರು. ಸ್ವಲ್ಪ ಇರಿ, ಸಾಮಾನೆಲ್ಲ ತಂದು ಬಿಡ್ತೀನಿ. ಡ್ರೈವರ್ ತಗೊಂಬಂದಿಟ್ಟ. ಓಹೋ, ಈ ಶೇಷಗಿರಿ ಬಹಳ ಹೊತ್ತು ಕಾಯಿಸಿಬಿಟ್ಟ ತಮ್ಮನ್ನ ಅಂತ ಕಾಣುತ್ತೆ, ಕ್ಷಮಿಸ್ಬೇಕಮ್ಮ. ಪರವಾಗಿಲ್ಲಪ್ಪ. ಹೌದು, ದೇವರ ಮನೆಯಲ್ಲಿ ಈ ಫೋಟೋನಿಟ್ಟು ಪೂಜೆ ಮಾಡ್ತಾ ಇದೆಯಲ್ಲ, ಇವರು ನಿಂಗೆ ಹೇಗಪ್ಪ ಗೊತ್ತು? ಅವರು ನನ್ನ ಭಾಗದ ದೇವರು ತಾಯಿ. ನನ್ನ ದೇಹದಲ್ಲಿರೋ ಒಂದೊಂದು ರಕ್ತ ಕಣಾನು ಅವರಿಟ್ಟ ಅನ್ನದಿಂದ ಬೆಳೆದಿದೆ ತಾಯಿ. ಇವತ್ತು ನಾನು ಇಷ್ಟರ ಮಟ್ಟಿಗಾದರೂ ನೆಮ್ಮದಿಯಾಗಿರ್ಬೇಕಾದ್ರೆ ಆ ನನ್ನ ದೇವರೇ ಕಾರಣ ತಾಯಿ. ಹೌದೇ ತಾಯಿ? ನಮ್ಮ ದಣಿಗೆ ಎರಡು ಗಂಡ ಮಕ್ಕಳು, ಶ್ರೀಧರ ಗಿರಿಧರ ಅಂತ. ಶ್ರೀಧರ ದೊಡ್ಡವನು, ಅವನು ಮೊದಲಿನಿಂದಲೂ ಸ್ವಲ್ಪ ಮುಂಗೋಪ ದುಡುಗು. ತಾಯಿ ಸತ್ತ ತಬ್ಬಲಿ ಮಕ್ಕಳು ಅಂತ ನಮ್ಮ ದಣಿ ಅವರಿಬ್ಬರನ್ನು ಬಹಳ ಪ್ರೀತಿಯಿಂದ ಸಾಕಿದ್ರು. ಒಂದು ದಿನ ಶ್ರೀಧರ ಪಕ್ಕದ ಮನೆ ಹುಡುಗನ ಜೊತೆ ಜಗಳಾಡಿ ಅವನ್ನ ಕೆಳಗಡೆ ಹಾಕೊಂಡು ಕೈ ಮುರಿದ್ಬಿಟ್ಟ. ನಮ್ಮ ದಣಿ ಕೋಪ ಬಂದು ಎರಡೇಟ್ ಹೊಡೆದ. ಅದೇ ಕಡೆ ತಾಯಿ ಮನೆಯೇ ಬಿಟ್ಟು ಹೊರಟು ಹೋಗ್ಬಿಟ್ಟ. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ನಮ್ಮ ದಣಿ ಇದ್ದಕ್ಕಿದ್ದ ಹಾಗೆ ಎರಡನೇ ಮದುವೆ ಮಾಡ್ಕೋತೀನಿ.
ಕಾರಣ? ತಮಗೋಸ್ಕರ ಅಲ್ಲದೆ ಹೋದ್ರು ಇರೋ ಒಬ್ಬ ಮಗನ ತಾಯಿ ಹಾಗೆ ನೋಡ್ಕೊಳ್ಳೋದಕ್ಕೊಂದು ಹೆಣ್ಣು ಬೇಕಲ್ಲ ಅಂತ ಆಸೆ ಪಟ್ರು. ನಿಜ ಹೇಳ್ತಿದ್ದೀನಿ ತಾಯಿ, ನಮ್ಮ ದಣಿ ಮೊದಲನೇ ಹೆಂಡತಿ ದೇವರಂಥವ್ರು. ಅದೆಂಥ ದೊಡ್ಡ ಗುಣ, ಅದೆಂಥ ಉದಾರವಾದ ಮನಸ್ಸು, ಯಾವಾಗ್ಯೂ ನಗನಗುತ್ತಾ ಇರೋ ಮುಖ. ಆಹ್, ಸಾಕ್ಷಾತ್ ಮಹಾಲಕ್ಷ್ಮಿ ನೋಡಿದಾಗಾಗ್ತಿತ್ತು ತಾಯಿ, ಮಹಾಲಕ್ಷ್ಮಿ ನೋಡಿದಾಗಾಗ್ತಿತ್ತು. ಯಾವಾಗ ಮಹಾತಾಯಿ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ್ರು ನನಗ್ಯಾಕೋ ಆ ಸ್ಥಳದಲ್ಲಿರೋದಕ್ಕೆ ಮನಸ್ಸೇ ಆಗಲಿಲ್ಲ. ನಮ್ಮ ದಣಿ ಹತ್ರ ಹೇಳಿಕೊಂಡೆ, ಅದಕ್ಕೆ ಅವರು ಸರಿಯಪ್ಪ ನಿನ್ನಿಷ್ಟ, ನಿನ್ನ ಮನಸ್ಸಿಗೆ ಅಲ್ಲಿ ಸುಖ ಶಾಂತಿ ಸಿಗುತ್ತೋ ಅಲ್ಲಿರುವಂತ ನನ್ನ ಆಶೀರ್ವಾದ ಮಾಡಿ 10,000 ರೂಪಾಯಿ ಕೊಟ್ಟು ಕಳಿಸ್ಕೊಟ್ರು. ನೀವೇ ಹೇಳಿ ತಾಯಿ, ಅಂಥ ಮಹಾತಾಯಿ ಅಂಥ ದಣಿ ಈ ಕಾಲದಲ್ಲಿ ಯಾರಾದರೂ ಇರೋದಕ್ಕೆ ಸಹ. ಯಾಕಮ್ಮ ನೀವ್ಯಾ ಕಳ್ತಾ ಇದ್ದೀರಿ? ಆ ಪುಣ್ಯಾತ್ಮರ ಕೈ ಹಿಡಿದ ದುರದೃಷ್ಟದ ಹೆಣ್ಣು ನಾನೇ. ಹೇಳಪ್ಪ ನನ್ನ ದಣಿ ಎರಡನೇ ಸಂಸಾರ ನೀವೇನಾ? ನೀವೇನಾ ನನ್ನ ದಣಿ ಎರಡನೇ ಸಂಸಾರ? ನನ್ನ ದಣಿನೇ ನೋಡಿದಷ್ಟು ಆನಂದ ಆಗ್ತಾ ಇದೆಯಮ್ಮ ನನಗೆ. ಏನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ಬಂಗ್ಲೆ ಇತ್ತಲ್ಲ, ಯಾಕೋ ನನ್ನ ಮನಸ್ಸಿಗೆ ನಿಮ್ಮದಿ ಸಿಕ್ಕಲಿಲ್ಲ, ಸ್ಥಳ ಬದಲಾಯಿಸೋಣ ಅಂತ ಇಲ್ಲಿ ಬಂದೆ. ಹಲೋ. ಹಾ ಬಂದಿದ್ದಾರೆ, ಸ್ವಲ್ಪ ಇರಿ ಹೇಳ್ತೀನಿ. ಮಾ ಫೋನ್ ನಿಮಗೆ. ಹಲೋ. ನಾನಮ್ಮ ಅಡ್ವೊಕೇಟ್ ಶ್ರೀನಿವಾಸರಾವ್ ಮಾತಾಡ್ತಿರೋದು. ಸಕಲೇಶ್ಪುರ ಟ್ರಂಕಲ್ ಹಾಕಿದ್ದೆ, ಇಲ್ಲಿ ನಂಬರ್ ಕೊಟ್ರು. ಏನ್ ಸಮಾಚಾರ? ನಿಮ್ ಮಗ ಗಿರಿಧರ್ಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಈಗ ಹೇಗಿದ್ದೇನೆ? ಭಯ ಏನಿಲ್ಲಮ್ಮ, ಇಲ್ಲೇ ದೇಸಾ ನರ್ಸಿಂಗ್ ಹೋಮ್ ನಲ್ಲಿದ್ದಾನೆ, ನೀವು ಬನ್ನಿ ಅಮ್ಮ. ಹಾ ಏನಂತ ಕಾಯ್ತು? ಏನು? ನನ್ ಮಗ ಗಿರಿಧರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರೈವೇಟ್ ನರ್ಸಿಂಗ್ ಹೋಮ್ ನಲ್ಲಿ ಹಾಕಿದಾರಂತೆ. ಏನಪ್ಪ ಮಾಡೋದು? ಏನು ಹೆದರ್ಕೋಬೇಡಿ ತಾಯಿ, ಧೈರ್ಯವಾಗಿ ದೇವರಿದ್ದಾರೆ, ಬನ್ನಿ ಹೋಗೋಣ. ಡಾಕ್ಟರ್ ಇವರೇ ತಾನೇ? ಎಸ್ ಡಾಕ್ಟರ್, ಪ್ಲೀಸ್ ಕಮ್ ಇನ್. ಬೇಡಿಮ್ಮ, ಡಾಕ್ಟರ್ ಏನು ಭಯ ಇಲ್ಲ ಅಂದಲ್ಲ. ನೋಡಿದ್ದಾಯ್ತಲ್ಲ, ಬನ್ನಿ ಪ್ಲೀಸ್, ಆತನ ತೊಂದರೆ ಆಗ್ಬಾರ್ದು, ಬನ್ನಿ. ಡಾಕ್ಟ್ರೆ ಏನು ಭಯ ಇಲ್ಲ ಅಲ್ವೇ? ಏನು ಭಯ ಇಲ್ಲ, ಸ್ಟ್ರೈನ್ ಮಾಡ್ಕೋಬಾರ್ದು, ಬೆಡ್ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಸರ್ ಅಮ್ಮ, ಗಿರಿನ ಏನಾದ್ರೂ ಬೇಲ್ ಮೇಲೆ ಬಿಡಿಸ್ಕೊಂಡು ಬರೋಕ್ಕಾಗುತ್ತೆ? ಕಷ್ಟನೇ ಅಮ್ಮ, ಈ ಸ್ಥಿತಿಯಲ್ಲಿ ಬಿಡಿಸ್ಕೊಂಡ್ ಬಂದ್ರು ಮನೇಲಿ ಇಟ್ಕೊಳ್ಳೋದು ಯಾರಿಗೂ ಒಳ್ಳೇದಲ್ಲ. ನೀವೇನು ವರಿ ಮಾಡ್ಕೋಬೇಡಿ, ನಡೀರಿ. ಎಂತ ವಾರ್ಡ್ ಸುತ್ತ ಪೊಲೀಸ್ ಕಾವಲಿದೆಯಲ್ಲ, ಯಾಕೆ? ಅವನು ಕೈದಿಗಳಪ್ಪ. ಕೈದಿ? ನಮ್ಮ ಗಿರಿಧರ, ನಮ್ಮ ದಣಿ ಮಗ ಕೈದಿನ ನಂಬೋದಕ್ಕೆ ಸಾಧ್ಯ ಇಲ್ಲ. ಎಂತ ಅಂಥ ತಪ್ಪು ಅವ್ರು ಏನ್ ಮಾಡಿದ್ದಾರೆ? ಅದೊಂದು ದೊಡ್ಡ ಕತೆ ಕಣಪ್ಪ. ನನ್ನ ಮದುವೆಗೆ ಮುಂಚೆ ಅವರ ಮೊದಲನೇ ಮಗ ಶ್ರೀಧರ ಓಡಿ ಹೋದ ಅಂತ ನೀನೇ ಹೇಳಿದೆಯಲ್ಲ. 6 ತಿಂಗಳ ಹಿಂದೆ
ಅವನ ಇದ್ದಕ್ಕಿದ್ದಾಗೆ ಊರಿಗೆ ವಾಪಸ್ ಬರ್ತಾನೆ ಅಂತ ತಿಳಿ. ಅವನ ಮನೆಗೆ ಬರೋದಿಲ್ಲ. ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದೆ. ನಂಜುಂಡಯ್ಯನವರು, ನಮ್ಮ ಎಸ್ಟೇಟ್ ಸ್ಕೂಲ್ ಹೆಡ್ ಮಾಸ್ಟರ್. ನಮಸ್ಕಾರ. ಅಣ್ಣ, ಇವರು ಹಾಲಿನ ಡೈರಿ ದೊಡ್ಡಯ್ಯನವರು ಅಂತ, ನಮಗ್ ತುಂಬಾ ಬೇಕಾದವರು. ಇವರು ಗೋಬಿ ದೊಡ್ಡಯ್ಯನವರು, ತರಕಾರಿ ತಮ್ಮಯ್ಯನವರು, ಭಿಕಾರಿ ಬೀರಯ್ಯನವರು. ಸರಿ ತಾನೆ? ಇಷ್ಟೊಂದು ಜನ ಕೇರ ಫುಟ್ಪಾತ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ, ನೀನು ಇಷ್ಟು ಅರ್ಜೆಂಟ್ ಕರ್ಕೊಂಡ್ ಬಂದಿದ್ದು? ಅಣ್ಣ ಶಡ, ನೀನ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದೆ. ಕೋಟ್ಯಾಧೀಶರು ಮಗ ಆಗಿ ಯಾರಿಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ ನಿಂಗೆ? ಗೌರವ ಕೊಡೋದು ಹಣಕ್ಕಲ್ಲಪ್ಪ, ಗುಣಕ್ಕೆ. ತಲೆ ಹರಟೆ, ನಿನ್ನ ಉಪದೇಶ ಏನಿದ್ರು ನೀನು ಸ್ಕೂಲ್ ಬರೋ ತಬ್ಲಿ ಮಕ್ಕಳಿಗೆ ಇಟ್ಕೋ, ನನಗಲ್ಲ. ಅಲ್ಪುರ ಸಂಘ ಅಭಿಮಾನ ಭಂಗ, ನಡೀರಿ ಹೋಗೋಣ. ಗೆಡ ಶ್ರೀಧರ್, ಏನಿದೆಲ್ಲ? ಸುಮ್ಮನೆ ಕೂಗಾಡ್ಬೇಡ. ವಯಸ್ಸಾದ ಮುದುಕಿ, ನಮ್ಮಪ್ಪನ ಹೆಂಡತಿ, ಸುಮ್ಮನಿದ್ದೀನಿ. ಇನ್ನೊಂದು ದಿವಸ ಈ ತರ ಗದರಿದ್ರೆ ನಾನು ಮನುಷ್ಯನಾಗಿರಲ್ಲ. ಅವನ ಮಾತು ನಡೆಸೆ ರೀತಿ ನೀತಿ ಒಂದು ನನ್ನ ಮನಸ್ಸಿರಲಿಲ್ಲ. ಅಂಥ ಒಳ್ಳೆ ತಂದೆಗೆ ಇಂಥ ಮಗ ಹುಟ್ಟಿದ್ನಲ್ಲ ಅಂತ ಸಂತ ಆಯ್ತು. ಎಷ್ಟೋ ವರ್ಷಗಳ ಮೇಲೆ ಬಿರುಗಾಳಿ ಹಾಗೆ ಮನೆಗೆ ನುಗ್ಗಿದೆ ಇವನು, ಇನ್ನು ಏನೇನು ಅಲ್ಲಕಲ್ಲೋಲ ಮಾಡ್ತಾನೋ ಅಂತ ನನ್ನ ಎದೆ ನಡುಗ ಹೋಯ್ತು. ಮರ್ಯಾದೆ ಗೊತ್ತಿಲ್ಲ ನಿಂಗೆ? ನೀನೆ ನಾಳ ಇಲ್ಲ ನಮ್ಮ ನಾಳ ಬಂದಿರೋಣ. ಗಿರಿ, ಶ್ರೀಧರ್ ಬೆಳಗ್ಗೆಯಿಂದ ರಾತ್ರಿ ತನಕ ಹೀಗೆ ಕುಡಿತಾ ಇದ್ರೆ ಅವನ್ ಮೈ ಏನಾಗುತ್ತೆ? ನನ್ ಮಾತ್ಕಂತೂ ಅವನ್ ಗೌರವ ಕೊಡಲ್ಲ. ನೀನಾದ್ರೂ ಹೋಗಿ ಬೇಡ ಅಂತ ಹೇಳಪ್ಪ. ಅಣ್ಣ, ಹೀಗ್ ರಾತ್ರಿ ಹಗಲು ಅನ್ನೋದಿಲ್ದೆ ಕುಡಿತಾ ಕುತ್ಕೊಂಡು ಕೆಲ್ಸಗಾರನ ಹೊಡೆಯೋದು ಸರಿ ಅಂತ ತಿಳ್ಕೊಂಡ್ಯ? ನಿನ್ ಯಾರಕ್ಕಾದ್ರು ಮಾತಾಡು ಅಂತ ನೀನ್ ಕರೀಲಿಲ್ಲಪ್ಪ. ಕುಡಿದು ಕುಡಿದು ಸಾಯ್ತಿಯಲ್ಲ, ಬೇಡ ಅಂತ ಹೇಳು ಚಿಕ್ಕಮ್ಮ. ಅದಕ್ ಬಂದೆ. ಅವಳು ಯಾರು? ಅವಳು ಬೇಡ ಅಂತ ಹೇಳಕ್ಕೆ ನಮ್ಮಿಬ್ಬರಿಗೂ ಮಾತೃ ಸ್ಥಾನದಲ್ಲಿರೋ ದೇವತೆ. ಆಸ್ತಿಗೋಸ್ಕರ ಮುತ್ಕೊಂಡು ಕೈಲಿ ತಾಳಿ ಕಟ್ಟಿಸ್ಕೊಂಡ ಅವಳು ಸಹಾಯ ನಮಗೆ ಏನಂದೆ? ಅವನ್ನೇನೇನು ಮಾಡ್ಕೊಡ್ದು ಚಿಕ್ಕಮ್ಮ. ಕುಡಿದವ್ರು ಸರಿಯಾದ ಜ್ಞಾನ ಇರಲ್ಲಪ್ಪ, ಅವ್ರ ಮಾತ್ಕೆಲ್ಲ ನಾವು ಬೆಲೆ ಕೊಡ್ಬಾರ್ದು. ಕಂಡ್ ಕಂಡವರೆಲ್ಲ ಬುದ್ಧಿ ಹೇಳೋದು, ನಂಗೆ ಹೇಳಿಸಲ್ಲ. ನಾನ್ ನೀನು ಕಂಡವಳೆ ಆದ್ರು ನಿಮ್ಮಪ್ಪನ ಹೆಸರು ಕೆಡದೇ ಇರ್ಲಿ ಅಂತ ತಾನೇ ಹೇಳ್ತಿರೋದು. ನಮ್ಮಪ್ಪನ ಮೇಲೆ ಅದೆಷ್ಟು ಪ್ರೀತಿ! ಆ ಪ್ರೀತಿ ನಿಜವಾಗ್ಲೂ ಇದ್ದಿದ್ರೆ ಅವ್ರು ನಮಗೋಸ್ಕರ ಬರ್ದಿಟ್ರೋ ವಿಲ್ನ ನಾವತ್ತಿಂದ ಕೇಳ್ತಿದ್ರು ಯಾಕೆ ತೋರಿಸ್ಲಿಲ್ಲ? ನಾಳೆ ನಾ ವಿಲ್ ನೋಡ್ಲಿಲ್ಲ ಅಂದ್ರೆ ಆಮೇಲೆ ಏನ್ ನಡೆಯುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇನ್ನೇನಾದ್ರೂ ರಾದ್ಧಾಂತ ಮಾಡಾನು ಅಂತ ಹೆದರಿ ಗಿರಿ ಒಪ್ತೇ ಇದ್ರು ನಾನೇ ಬಲವಂತ ಮಾಡಿ ಲಾಯರ್ ಫೋನ್ ಮಾಡಿಸಿದೆ. ಆದ್ದರಿಂದ ಜಮೀನುಗಳನ್ನು ಅಭಿವೃದ್ಧಿ ಮಾಡಬೇಕೆನ್ನುವ ಉದ್ದೇಶ ಬಂದರೂ ಹಣವನ್ನು ಸಾಲವಾಗಿ ಪಡೆಯಲು ಅಡಮಾನ ಮಾಡುವುದಾಗಲಿ ಅಥವಾ ಯಾವುದೇ ಕಾರಣಕ್ಕಾಗಿ ಈ ಆಸ್ತಿಗಳನ್ನು ಮಾರಬೇಕಾದ ಸಂದರ್ಭ ಒದಗಿದರೂ ನನ್ನ ಮೊದಲನೆಯ ಮಗ ಶ್ರೀಧರ ಹಾಗೂ ನನ್ನ ಎರಡನೆಯ ಮಗ ಗಿರಿಧರ ಇಬ್ಬರೂ ಪರಸ್ಪರ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ರುಜುವು ಮಾಡಬೇಕು. ಇಬ್ಬರಲ್ಲಿ ಯಾರೊಬ್ಬರೂ ಮೇಲೆ ತಿಳಿಸಿರುವ ಕಾರಣಗಳಿಗೆ ಪ್ರತ್ಯೇಕವಾಗಿ ಆಸ್ತಿಯ ವಿಷಯದಲ್ಲಿ ಯಾವ ರೀತಿಯ ವ್ಯವಹಾರವನ್ನೂ ಮಾಡಲು ಯಾರೊಬ್ಬರಿಗೂ ಅಧಿಕಾರವಿಲ್ಲ ಎಂದು ಈ ಮೂಲಕ ತಿಳಿಸುತ್ತೇನೆ. ನನ್ನ ಭಾಗದ ಆಸ್ತಿನ ಮಾರಕ್ಕೆ ಯಾರೇನು ಕೇಳೋದು? ಅತ್ತಾನೆ ವಿಲ್ಲಲ್ಲಿ ಬರ್ದಿರೋದು. ಅದಕ್ಕೆ ಚಿಕ್ಕವನ ಕೈಲಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದು ಅಂತ ಕೆಲವರು ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಇಲ್ದೇ ಇದ್ರು ನಿಮ್ಮ ಆಸ್ತಿ ಏನು ಆಗ್ತಿರ್ಲಿಲ್ಲ. ನನ್ ಸರ್ವಸ್ವ ಅಂತ ಅಂದುಕೊಂಡಿದ್ದ ಅವರೇ ಹೋದ್ಮೇಲೆ ಈ ಮನೆ ಮಠ ಯಾವ ಸುಖಕ್ಕೆ ಬೇಕು ನನಗೆ? ಹಣ ಅಂದ್ರೆ ಹೆಣಾನು ಬಾಯಿ ಬಿಡುವಾಗ ಈ ಬೂಟಾಟಕ್ಕೆ ಮತ್ತೆಲ್ಲ ನಂಬ್ತೀನ ನಾನು? ಅಣ್ಣ, ಚಿಕ್ಕಮ್ಮನ ವಿಷಯ ಬಿಟ್ಟು ನಿನ್ ಮಾತೇನು ಅಷ್ಟಾಡು. ಅದು ನಿಜಾನೆ ಮಿಸ್ಟರ್ ಶ್ರೀನಿವಾಸರಾವ್, ನಾಳೆನೇ ಆಸ್ತಿ ಭಾಗ ಆಗ್ಬೇಕು. ಮಿಸ್ಟರ್ ಶ್ರೀಧರ್, ಐ ವುಡ್ ಲೈಕ್ ಟು ಸೇ ಒನ್ ಥಿಂಗ್. ರಿಸರ್ವ್ ಇಟ್ ಯುವರ್ ಜೂನಿಯರ್ ಟು ವಾಟ್ ಐ ಸೇ. ಶ್ರೀಧರ್,
ನಿಮ್ ತಂದೆ ಬದುಕಿ ಬಾಳಿದ ಮನೆ, ನೀವಿಬ್ರು ಒಂದಾಗಿಲ್ಲೇ ಇದ್ರೆ ಅವರ ಆತ್ಮತೃಪ್ತಿ, ನಂಗೂ ಶಾಂತಿ. ಪಾ ಇರಬಹುದು, ದಿನ ಬೆಳಗಾದ ನೀನ್ ಮುದಿ ಮುಖ ನೋಡ್ಬೇಕಲ್ಲ. ಪಾಪ ಇಷ್ಟ ಚಿಕ್ಕನ್ ನಿನ್ ಸಾಕಿದ ನಮ್ಮಮ್ಮನ ಹೀಯಾಳ್ತ್ಯ. ಗಿರಿ ಗಿರಿ, ಅವನ ಮೇಲೆ ಕೈ ಮಾಡಿದ್ರೆ ನನ್ನ ನಾಳೆ ನಂತಾನೆ ಅಂದ ಅಲ್ಲಿ ಬಿಡು. ಅಮ್ಮ ನಿನಗೋಸ್ಕರ ಬಿಡ್ತಾ ಇದ್ದೀನಿ, ಇಲ್ಲದೆ ಹೋದ್ರೆ ಇವ್ ನಿಲ್ಲೇ ಕೊಂದು ಬಿಡ್ತಿದ್ದೆ. ಹೋಗ್ತೀನಪ್ಪ, ನಿಮ್ ಕಣ್ಮರಿಯಾಗಿ ದೂರ ಹೊರಟೋಗ್ತೀನಿ, ಆಮೇಲೆ ನೀವು ನಿಮ್ಮದಿಯಾಗಿರಿ. ಇನ್ನಂಗಲ್ ಒಂದ್ ಕ್ಷಣ ನಿಲ್ಲೋಕೂ ಮನಸ್ಸಾಗ್ಲಿಲ್ಲ. ಅಣ್ಣ ತಮ್ಮಂದ್ರಿಗೆ ವಾದ ನಡೀತಾನೇ ಇತ್ತು, ಇಬ್ಬರನ್ನೂ ಸಮಾಧಾನ ಮಾಡೋಕ್ಕೆ ಯಾರ್ಯಾರ ಕೈಲೂ ಹೇಳಿಸ್ ನೋಡಿದೆ, ಏನು ಪ್ರಯೋಜನವಾಗ್ಲಿಲ್ಲ. ದಿವಸಕ್ ದಿವಸ ಅದು ಜಾಸ್ತಿ ಆಗ್ತಾನೇ ಹೋಯ್ತು. ಅಣ್ಣ ನೀ ನಂದ ಮಾತಿಗೆ ನಾನು ನಿನಗ್ ಸರಿಯಾದ ಬುದ್ಧಿ ಕಲಿಸಿಲ್ಲ. ನನ್ನ ಹೆಸರು ಗಿರಿಧರನೇ ಅಲ್ಲ. ಲೇ ನೀನೇ ಅವನು ನನಗ್ ಬುದ್ಧಿ ಹೇಳೋನು. ಇನ್ನೊಂದ್ಸಲ ಈ ರೀತಿ ಮಾತಾಡ್ದೆ ಅಂದ್ರೆ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಕೊಲೆ ಮಾಡ್ತಾನಂತೆ ಕೊಲೆ? ನೀನ್ ಕೊಲೆ ಮಾಡೋದಕ್ ಮುಂಚೆ ನಾನ್ ನೀನ್ ಏನ್ ಮಾಡಬೇಕೋ ಅದನ್ನ ನಾನ್ ಮಾಡಿ ಮುಗಿಸ್ತೀನಿ. ಅಯ್ಯಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟಿಯೋ ಗಿರಿ. ನಾನಲ್ಲ ಚಿಕ್ಕಮ್ಮ, ಸತ್ಯವಾಗ ನಾನಲ್ಲ ಚಿಕ್ಕಮ್ಮ, ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ. ಸತ್ಯವಾಗ ನಾನಲ್ಲ ಚಿಕ್ಕಮ್ಮ, ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ. ನಾನಲ್ಲ, ನನಗೇನು ಗೊತ್ತಿಲ್ಲ ಅಂತ ಗಿರಿ ಎಷ್ಟೋ ಹೇಳ್ದ ಪಾಪ. ಕೇಸ್ ಮಾಡಿ ಎಲ್ಲರೂ ಸೇರಿ ಜೈಲಿಗೆ ತಳ್ಳದ್ರು ಒಂದು. ಸರಿ ಆಗ್ಲಿ. ಯಾರ್ದಪ್ಪ ಕಾಗದ? ಶ್ರೀಧರ ಅಂತ ಇದೆ ತಾಯಿ, ಸಕಲೇಶ್ಪುರಕ್ಕೆ ಹೋಗಿ ವಾಪಸ್ ಬಂದಿದೆ. ಯಾರು ಬರ್ತಿದ್ದಾರೆ ಅಂತ ನೀನೇ ಓದಪ್ಪ. ಮೈ ಡಿಯರ್ ಶ್ರೀಧರ್, ನೀವು ಇಲ್ಲಿಂದ ಹೊರಟು ಎಷ್ಟೋ ದಿವಸಗಳಾದರೂ ನಿಮ್ಮಿಂದ ಒಂದು ಪತ್ರವೂ ಬಂದಿಲ್ಲ. ನಿಮಗೆ ಸೇರಬೇಕಾದ ಆಸ್ತಿಯನ್ನು ಮಾರಿ ಹಣದೊಂದಿಗೆ ಇಲ್ಲಿಗೆ ಬರುವುದಾಗಿ ತಿಳಿಸಿದ್ದೀರಿ. ಅಲ್ಲಿಗೆ ಹೋದ ಕ್ಷಣವೇ ನಿಮ್ಮ ಹೆಂಡತಿಯನ್ನು ಮರೆತು ಬಿಟ್ಟಿರಾ? ಈ ರೀತಿ ತಡಮಾಡಲು ಕಾರಣವೇನು? ಬೇರೆ ಏನಾದರೂ ತೊಂದರೆಗಳು ಒದಗಿರಬಹುದೇ? ನನಗೇನೂ ತೋಚದಾಗಿದೆ. ಇವತ್ತು ರೈಲಿನಲ್ಲಿ ಹೊರಟು ಬೆಂಗಳೂರಿಗೆ ಬರುತ್ತೇನೆ. ನೀವು ತಪ್ಪದೆ 23ನೇ ತಾರೀಕು ಸೋಮವಾರ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುವುದು. ಇನ್ನೇನು ವಿಷಯವಿಲ್ಲ ಇಂತಿ, ನಿಮ್ಮ ರಾಣಿ ಶ್ರೀಧರ. ಯಾಕೆ ತಾಯಿ, ಏನ್ ಯೋಚನೆ ಮಾಡ್ತಾ ಇದ್ದೀರಿ? ನಂಗೊಂದರ ಮೇಲೊಂದು ಪರೀಕ್ಷೆಗಳು ಬರುತ್ತಲೇ ವಿಶೇಷಗಿರಿ. ಶ್ರೀಧರ ಇದ್ದಾಗ ನಂಗ್ ಮದುವೆ ಆಗಿದೆ ಅಂತಲೂ ಹೆಂಡತಿ ಇದ್ದಾಳೆ ಅಂತಲೂ ಒಂದ್ ಮಾತು ಕೂಡ ಹೇಳಲಿಲ್ಲ. ಈಗೇನ್ ಮಾಡ್ತೀರಿ ತಾಯಿ? ಈಗೇನ್ ಮಾಡೋದು ಏನು, ನಂಗೊಂದು ತೋಚ್ತಾ ಇಲ್ಲಪ್ಪ. ಇವತ್ತೆ ಆಕೆ ಮನೆ ಬರ್ತಾ ಇದ್ದಾರೆ. ಅವ್ಳು ಯಾರು, ಏನು, ಎಂಥವಳು? ಈಗಾಗಲೇ ನೊಂದಿರೋ ನನ್ನ ಹತ್ರ ಬಂದು ನನ್ ಗಂಡ ಎಲ್ಲಿ ಅಂತ ಕೇಳಿದ್ರಿ, ನಾನೇನು ಉತ್ತರ ಹೇಳಿ ಶೇಷಗಿರಿ? ಮಗನ್ ಕಳ್ಕೊಂಡು ನೀವು ಪಡ್ತಾ ಇರೋ ಸಂಕಟ ಜೊತೆಲಿ ತನ್ನ ಗಂಡನ್ ಕಳ್ಕೊಂಡು ಆಕೆ ನಿಮ್ಮ ಮುಂದೆ ಬಂದು ನಿಂತಾಗ ಆ ದೃಶ್ಯನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ತಾಯಿ. ದೇವರೇ ನಿಮ್ ಮನಸ್ಸಿಗೆ ಸಮಾಧಾನ ಕೊಡ್ಬೇಕಷ್ಟೇ. ಇಂಥ ಕಷ್ಟಗಳನ್ನೆಲ್ಲ ಅನುಭವಿಸೋಕ್ ಮುಂಚೆನೆ ನಾನ್ ಕಣ್ಣು ಮುಚ್ಚಿಕೊಳ್ಬಾರ್ದಾಗಿತ್ತು. ನಮಗೆಲ್ಲ ಧೈರ್ಯ ಹೇಳೋ ನೀವೇ ಹೀಗಂದ್ಬಿಟ್ರೆ ಹೇಗೆ ತಾಯಿ? ಒಳ್ಳೆಯವ್ರ ಪರೀಕ್ಷೆ ಅನ್ನೋದು ಚಿನ್ನಕ್ಕೆ ಹೊರೆ ಹಚ್ಚಿದ ಹಾಗೆ. ದೇವ್ರು ಯಾವತ್ತೂ ನಿಮ್ ಕೈ ಬಿಡೋದಿಲ್ಲ ತಾಯಿ, ಧೈರ್ಯವಾಗಿರಿ. ನಾನು ಹೋಗಿ ಸ್ಟೇಷನ್ ನಿಂದ ಆಕೆನ ಕರ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿಮ್ಮ. ನಾನು ಇದೇ ಮೊದಲನೇ ಸಲ ನಿಮ್ಮನ್ನೆಲ್ಲ ನೋಡ್ತಾ ಇರೋದು. ನಿಮಗೆ ಅವರೇನಾಗ್ಬೇಕು? ನಾನು ಅವರಿಗೆ ಚಿಕ್ಕಮ್ಮ. ಅತ್ತೆ ನಿಮ್ಮ ರೂಮು ಮಹಡಿ ಮೇಲಿದೆ.
ಬಂಗ್ಲೆ ನಮ್ದೇನಾತ್ತೆ? ಅಲ್ಲಮ್ಮ, ನಮ್ಮ ಯಜಮಾನ ಸ್ನೇಹಿತರದು. ಶ್ರೀಧರಲ್ಲಿ ಕಾಣಿಸೋದೇ ಇಲ್ಲ, ಸಕಲೇಶ್ಪುರದಲ್ಲೇ ಇದ್ದಾರಾ? ನೋಡಿ, ನಿಮ್ಮ ರೂಮು ಮಹಡಿ ಮೇಲಿದೆ. ಅವರು ಹುಷಾರಾಗಿ ತಾನೇ ಇದ್ದಾರೆ. ಯಾಕತ್ತೆ ಸುಮ್ಮನೆ ನಿಂತ್ಬಿಟ್ರಿ? ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಯಾರು ಉತ್ತರನೇ ಕೊಡ್ತಿಲ್ವಲ್ಲ, ಯಾಕೆ ತಳ್ತಾ ಇದ್ದೀರಾ? ಅವರಲ್ಲಿ ಹೋಗ್ಬಿಟ್ರಮ್ಮ. ಏನಂದ್ರಿ? ಸತ್ತು ಹೋಗ್ಬಿಟ್ರು. ಇಲ್ಲಿ ಹೋಗ್ತೀನಿ ಕೂಡ್ಲೇ ಹೇಳ್ದೆ, ಬೇಡಿ ಹೋಗ್ಬೇಡಿ, ಚಿಕ್ಕಂದಿನಿಂದಲೂ ದೂರ ಎದ್ಬಿಟ್ಟು ಈಗ ನೀವು ಅಲ್ಲಿ ಹೋದ್ರೆ ನಿಮ್ಮೇಲೆ ಅವ್ರಿಗೆ ವಿಶ್ವಾಸ ಬರೋದಿಲ್ಲ ಅಂತ ಕೇಳಲಿಲ್ಲ ನನ್ ಮಾತು. ನೋಡಿ ನೋಡಿ, ನೀವು ತಿಳಿದವರು, ವಿದ್ಯಾವಂತರು, ನೀವು ಈ ತರ ಮಾತಾಡಿದ್ರೆ ಆ ತಾಯಿ ಹೃದಯದ ಮೇಲೆ ಏನ್ ಪರಿಣಾಮ ಆಗಬಹುದು ಅಂತ ಅನ್ನೋದನ್ನ ಯೋಚನೆ ಮಾಡಿದ್ದೀರ? ನಿಮಗೂ ಆತನ ಪ್ರೀತಿ ವಿಶ್ವಾಸ ಇದ್ದಿದ್ರೆ ನೀವೆಲ್ಲರೂ ಸೇರಿ ಅವ್ರನ್ನ ಕೊಲೆ ಮಾಡ್ತಿದ್ರ? ನಿಮಗ ಆಸ್ತಿ ಬೇಕು ಅನ್ನೋದಕ್ಕೋಸ್ಕರ ನೀವು ಅವ್ರನ್ನ ಕೊಂದು ಬಿಟ್ರಿ. ಆದ್ರೆ ನನಗಿದ್ದ ಒಂದೇ ಒಂದು ಆಸ್ತಿ ಅಂದ್ರೆ ಅವ್ರ ತಾನೆ. ಈಗ ಅವರಿಲ್ದೆ ನಾನು ಹೇಗಿರ್ಲಿ? ಯಾವ ಮಾತಾಡ್ಬೇಕು ಯಾವ ಮಾತಾಡಬಾರ್ದು ಅನ್ನೋದನ್ನ ತಿಳಿದೆ ತಾಯಿ ಬಂದದ್ದೆಲ್ಲ ಮಾತಾಡೋದು ತಪ್ಪಮ್ಮ. ಆ ತಾಯಿ ವಿಚಾರವಾಗಿ ಆಗ್ಲಿ, ಈ ಮನತನದ ವಿಚಾರವಾಗಿ ಆಗ್ಲಿ, ನನಗಿಂತೂ ಚೆನ್ನಾಗಿ ನಿಮಗ್ ಗೊತ್ತಿದೀಯಾ? ನೀವಿನ್ನು ಇವತ್ ಇವತ್ ಕಂಡು ಬಿಡ್ತಾ ಇರೋ. ನನ್ಗೆಲ್ಲ ಗೊತ್ತಿದೆ, ಮನಸ್ಸಲ್ಲೊಂದು ಮಾತಲ್ಲಿ ಇನ್ನೊಂದು ಅಂತ ಹೇಳಿ ಮೋಸ ಮಾಡೋ ಜನ. ಆಸ್ತಿಲಿ ನನಗೆ ಬರಬೇಕಾದ ಭಾಗನ ಇವತ್ತೇ ಬೇರೆ ಮಾಡ್ಕೊಟ್ಬಿಡಿ. ನಿಮ್ಮಂತಹ ದ್ರೋಹಿಗಳ ಜೊತೆ ಇರೋದಕ್ಕೆ ಎಲ್ಲಾದ್ರೂ ಒಂಟಿಯಾಗಿ ಎದ್ದು ಬಿಡ್ತೀನಿ. ಹುಷಾರ್ ಹುಷಾರ್, ಗಂಡನ್ ಕಳ್ಕೊಂಡಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋ ಧೈರ್ಯನ? ನಿಮಗಿರೋಷ್ಟೇ ದುಃಖ ಅವ್ರಿಗೂ ಇದೆ. ನಿಮ್ಗೆ ಆಸ್ತಿ ಬೇಕಾದ್ರೆ ಕೇಳ್ ತಗೊಳ್ಳಿ. ಇನ್ನೊಂದು ಸಲ ತಾಯಿ ವಿಷಯವಾಗಿ ಏನಾದ್ರೂ ವ್ಯತ್ಯಾಸವಾಗಿ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಶೇಷಗಿರಿ ಪ್ರಾಣಿ, ದುಃಖ ಅನ್ನೋದು ಎಲ್ರಿಗೂ ಒಂದೇ ಅಮ್ಮ. ಆದ್ರೆ ಸಂಬಂಧ ಬೇರೆ. ಅವನ್ ನೀನ ಗಂಡ, ನಂಗೆ ನನ್ ಮಗ ಮಗ ಹೊರಟೋದ್ನಲ್ಲ ಅಂತ ಅಳ್ತಾ ಇದ್ ನಂಗೆ. ಅದಕ್ಕೆ ಬದಲಾಗಿ ಇವತ್ ದೇವರು ಮಗಳು ಕೊಟ್ನಲ್ಲ ಅನ್ನೋ ತೃಪ್ತಿಯಿಂದ ಸಮಾಧಾನ ಮಾಡ್ಕೋತಾ ಇದ್ದೀನಮ್ಮ. ರಾಣಿ, ಈಗ ನಮ್ಮ ಆಸ್ತಿ ನಿಂದು, ನಿಂಗೇನ್ ಬೇಕೋ ಅದೆಲ್ಲ ತಗೊಂಬ ತಗೊಂಬ. ಇವತ್ತಿನಿಂದ ಇದು ನಿನ್ನ ಹತ್ರನೇ ಇರ್ಲಿ. ಅತ್ತೆ, ನಿಮ್ ಜೊತೆ ಹೀಗೆ ಹೊರಗಡೆ ಸುತ್ತೋವರೆಗೂ ಮನ್ಸು ನೆಮ್ಮದಿಯಾಗೇ ಇರುತ್ತೆ. ಯಾಕೋ ಏನು, ಆ ಮನೆ ಕಾಲಿಟ್ರೆ ಸಾಕು, ವಿಚಿತ್ರವಾದ ಸಂಕಟ. ಅವ್ರ ಎದುರು ಬಂದ ಹಾಗೆ ನನ್ನ ನೋಡ್ದ ಹಾಗೆ ಮರಿತಾ ಇರೋದನ್ನೆಲ್ಲ ಮತ್ ಯಾಕಮ್ಮ ಜ್ಞಾಪಕ ಮಾಡ್ಕೋತಾ ಇದ್ದೀರಿ? ರಾಣಿ, ನಿಂಗ ಆ ಮನೇಲಿ ಇರೋಕೆ ಇಷ್ಟವಿಲ್ದಿದ್ರೆ ಹೇಳು, ಊಟಿಗೋ ನಂದಿಗೋ ಹೋಗಿ ನಾಲ್ಕು ದಿನ ಇದ್ಬಿಟ್ಟು ಬರೋಣ. ಹಲೋ ಶಕುಂತಲಾ, ಬೆಂಗಳೂರ್ಗೆ ಯಾವಾಗ ಬಂದೆ? ನನ್ನ ಕೇಳಿದ್ರೆ ಹೌದು, ನಿನ್ನೆ ಶಕುಂತಲಾ? ಸ್ವಾಮಿ, ಅವರು ಶಕುಂತಲಾ ಅಲ್ಲ, ರಾಣಿ ಅಂತ. ಈ ಹೆಸರನ್ನ ಯಾವಾಗ ಇಟ್ಕೊಂಡೆ? ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ನನ್ನ ಹೆಸರು ರಾಣಿ ಅಂತ. ನನ್ನ ಪರಿಚಯ ಇಲ್ಲ ನಿಮಗೆ? ಇಲ್ಲ. ಮರ್ಕಿರದಲ್ಲಿ ನಮ್ಮನೆ ಪಕ್ಕದಲ್ಲಿದ್ದೆ, ನಾನು ಗುರುತಿಲ್ವಾ ನಿನಗೆ? ಮರ್ಕಿರನ ಎಲ್ಲಿದೆ ಅದು? ಓಹೋ, ಮರ್ತ್ಬಿಟ್ಯಾ? ಈಗ ನೆಮ್ಮದಿಯಾಗಿದ್ಯಾ ಅಂತ ಕಾಣಿಸುತ್ತೆ. ಅದೆಲ್ಲ ಹೇಗೆ ಜ್ಞಾಪಕ ಬರುತ್ತೆ? ಇಟ್ಸ್ ಆಲ್ ರೈಟ್, ನಾನು ಬರ್ತೀನಿ. ಗುಡ್ ಬಾಯ್. ನೀವು ಹೇಳಿದ ಹಾಗೆ ಅವನು ಇನ್ಯಾವನೋ ಆಗಿದ್ರೆ ಅವನು ಕೇಳಿದ ತಕ್ಷಣ ಯಾಕೆ ಬೆವ್ತು ಹೋದ್ದು, ತಲೆ ನೋಯ್ತಾ ಇದೆ ಮನೆ ಹೋಗೋಣ ಅಂತ ಯಾಕೆ ಆತರ ಪಡಿಸಿದ್ದು? ನನಗೇನೋ ಅನುಮಾನ ತಾಯಿ. ಅನುಮಾನ ಸರಿ ಶೇಷಗಿರಿ, ರಾಣಿ ಈ ಮನೆಗೆ ಸುಳ್ಳು ಹೇಳ್ಕೊಂಡು ಬರೋದ್ರಿಂದ ಅವಳಿಗೇನ್ ಲಾಭ? ಆಸ್ತಿ ಲಾಭ ತಾಯಿ. ಅಲ್ಲ ತಾಯಿ, ನಿಮಗಾಗ್ಲಿ ನನಗಾಗ್ಲಿ ಅವಳು ಗುರುತಿಲ್ಲ, ಪರಿಚಯ ಇಲ್ಲ. ಸತ್ತೋದ ಶ್ರೀಧರನ್ ಹೆಂಡತಿ ಅಂತ ಬೇರೆ ಹೇಳ್ಕೊಂಡು ಬಂದಿದ್ದಾಳೆ, ಇದೊಂಥರ ಅನುಕೂಲ ಅಲ್ವೇ? ನೋಡಿ ತಾಯಿ, ಇವತ್ತಿನ ದಿವಸ ಹಣಕ್ಕೋಸ್ಕರ ಯಾರು ಏನ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾದ್ರೆ ಈಗೇನ್ ಮಾಡೋದು?
ಪಾರ್ಕ್ನಲ್ಲಿ ಸಿಕ್ಕದವನು ರಾಣಿನ ಮಡಿಕೇರಿನ ನೋಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ನಿಜವೋ ಸುಳ್ಳು ಅಂತ ತಿಳ್ಕೊಂಡ್ರಾಯ್ತು. ಅದ್ ಹೇಗೆ? ಮಡಿಕೇರಿನಲ್ಲಿ ನಿಮಗೆ ತಿಳಿದವ್ರು ಯಾರಾದ್ರೂ ಇದಾರ ತಾಯಿ? ನಮ್ಮ ಅಣ್ಣನೇ ಇದಾನಲ್ಲಪ್ಪ. ಹಾಗಾದ್ರೆ ಟ್ರಂಕಾಲ್ ಮಾಡಿ ಅವ್ರನ್ನ ಇಲ್ಲಿ ಕರೆಸ್ಬಿಡಿ, ಮತ್ತೆ ಅವರಿಂದ ಏನಾದ್ರೂ ಈಕೆ ಯಾರು ಏನು ಅಂತ ಗೊತ್ತಾಗುತ್ತೇನೋ ನೋಡೋಣ. ಸಾವಿತ್ರಿ, ಸಾವಿತ್ರಿ ಬಾಣ್ಣ. ಏನಮ್ಮ ಸಾವಿತ್ರಿ ಇದ್ದಿದ್ದಾಗೆ ಬಾ ಅಂತ ಅರ್ಜೆಂಟ್ ಆಗಿ ಟ್ರಂಕಾಲ್ ಮಾಡಿದ್ಯಲ್ಲ, ಏನ್ ಸಮಾಚಾರ? ಹೇಳ್ತೀನಿ ಬಾಣ್ಣ. ಮನೆಯಲ್ಲಿ ಎಲ್ರು ಚೆನ್ನಾಗಿದ್ದಾರೆ ತಾನೆ? ಭಾಮ ವಿಷಯ ಏನಾದ್ರೂ ತಿಳಿತೆ ಅಣ್ಣ? ಇಲ್ಲಮ್ಮ ಸಾವಿತ್ರಿ, ಇಲ್ಲಮ್ಮ. ನಾವು ಪಡೋ ಪ್ರಯತ್ನ ಎಲ್ಲ ಪಟ್ಟಾಯ್ತು, ಅವಳ ವಿಷಯವಾಗಿ ಸುಳು ಸೂಕ್ಷ್ಮ ಕೂಡ ಸಿಗಲಿಲ್ಲ. ಅಯ್ಯೋ, ಮನಸ್ಸಿ ತುಂಬಾ ಬೇಸರವಾಗಿ ಹೋಗಿದೆಯಮ್ಮ. ಸಾವಿತ್ರಿ, ಯಾರ ಈ ಮನುಷ್ಯ? ಈ ಮನೆ ಆಳು. ಆಸಾಮಿ ನೋಡಿದ್ರೆ ಎಲ್ಲೋ ನೋಡ್ದಾಗಿದೆಯಲ್ಲ. ಇಲ್ಲಣ್ಣ, ಇವನ್ ನೋಡಿರಕ್ ಸಾಧ್ಯವೇ ಇಲ್ಲ. ನನ್ ಮದುವೆಗ್ ಮುಂಚೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ನಂತೆ. ಶೇಷಗಿರಿ, ರಾಣಿನ್ ಸ್ವಲ್ಪ ಕರಿ. ಏನಮ್ಮ, ಅಮ್ಮ ಅವ್ರು ಕರೀತಾ ಇದ್ದಾರೆ. ಹೋಗುದ್ರ ಅತ್ತೆ? ಹೌದಮ್ಮ. ರಾಣಿ, ಕಾಫಿ ತಗೊಂಬಮ್ಮ. ಇವಳು ನಿಂಗೆ ಗೊತ್ತೇ? ನಂಗ್ ಗೊತ್ತಿಲ್ಲ. ಆಕೆ ನಿಮ್ಮೂರ್ನವ್ರಂತೆ ನಿಮಗ್ ಗೊತ್ತಿಲ್ದಿರಕ್ ಸಾಧ್ಯನೇ ಇಲ್ವಲ್ಲ. ನಂಗ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅವನ ಮೇಲೆ ಯಾಕಣ್ಣ ಕೋಪಿಸ್ಕೊತೀಯ? ಅದಾಗಿರ್ಲಿ ಸಾವಿತ್ರಿ, ಅವಳ ವಿಷಯ ನಿನಗೇನು ಬೇಕಾಗಿತ್ತು? ನನ್ ಮೊದಲೇ ಮಗ ಶ್ರೀಧರ ಇದ್ನಲ್ಲ, ಅವನ್ ಹೆಂಡತಿ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅದು ನಿಜಾನ ಸುಳ್ಳು ಅಂತ ತಿಳ್ಕೊಳಕ್ಕೆ ನಿನ್ ಇಲ್ಲಿ ಕರೆಸ್ದೆ. ಅದಕ್ಕೆ ನಾನೀಗ ಏನ್ ಮಾಡ್ಬೇಕು? ಒಂದಿನ ನಾವು ಪಾರ್ಕ್ ಮೇಲೆ ಹೋಗ್ತಿದ್ದಾಗ ಯಾವನ ಒಬ್ಬ ಇವಳು ನೋಡಿ, ಏನ್ ಶಕುಂತಲಾ ಇಲ್ಲಿದ್ದೀಯ, ಮಕ್ಕೇರಿಯದಿಂದ ಯಾವಾಗ ಬಂದೆ ಅಂತ ಕೇಳ್ದ. ಅದಕ್ಕಿವಳು ಅವನ್ ಮಾತ್ ಕೇಳಿ ತಬ್ಬಿಬಾರ್ದು. ಅದರಿಂದ ನಮಗ್ ಸ್ವಲ್ಪ ಸಂದೇಹ ಬಂತು. ನೀನ್ ಮರ್ಕೇರಿಯದಲ್ಲಿ ಇರೋದ್ರಿಂದ ಇವಳ ವಿಷಯ ನಿನಗ್ ಚೆನ್ನಾಗ್ ಗೊತ್ತಿರುತ್ತೆ ಅಂತ ತಿಳಿದು ನಿನ್ ಇಲ್ಲಿ ಕರೆಸ್ದೆ. ಓ ಹಾಗೋ, ನನಗಿದೊಂದು ಗೊತ್ತಿರ್ಲಿಲ್ಲ ಸಾವಿತ್ರಿ. ಆಯ್ತು, ನಾನ್ ಈಗಿಂದ ಊರ್ಗೆ ಹೋಗಿ ವಿಷಯ ಎಲ್ಲ ತಿಳಿದು ನಾನ್ ನಿನ್ ತಿಳಿಸ್ತೀನಿ, ಬರ್ತೀನಿ. ಅಷ್ಟಲ್ಲಿ ಏನ್ ಅವಸರ ಅಣ್ಣ, ಈಗ ತಾನೇ ಬಂದಿದ್ದಿ, ಇವತ್ತಿದ್ ನಾಳೆ ಹೋಗು. ಮತ್ ಮತ್ ಬರೋದು ಇದ್ದೇ ಇದೆಯಲ್ಲಮ್ಮ ಸಾವಿತ್ರಿ, ಬರ್ತೀನಮ್ಮ ಬರ್ತೀನಿ. ಅಮ್ಮ ಅವ್ರು ಇರು ಅಂತ ಹೇಳುವಾಗ ನೀವು ಹೋಗ್ತೀನಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ. ಕಾಫಿ ಇವ್ರು ಯಾರು ಅಂತ ನನಗೆ ಹೇಳಲೇ ಇಲ್ವಿಲ್ಲ ಅತ್ತೆ. ಇವರೇ ನಮ್ಮ ನಮ್ಮಣ್ಣ ಮರ್ಕೇರದಲ್ಲಿದ್ದಾರೆ ಅಂತ ಹೇಳದ್ನಲ್ಲ ಇವರೇ. ಹೌದು, ಪಾಪ ಕೇಳಿ ಮಗು ಏನು ತಿಳಿದೇ ಇರೋ ಪುಟಾಣಿ ಪಾಪ ಇದ್ದಾಗಿದ್ದಾರೆ. ಏನೋ ಒಂಥರ ಇದೆಯಲ್ಲ, ಮೈ ಖುಷಿಯಾಗಿಲ್ವೆ? ಏನು ಇಲ್ಲಮ್ಮ, ಸ್ವಲ್ಪ ದಿವಸದಮ್ಮ ಈ ಮನಸ್ಸು ಮೆದುಳು ಯಾವುದು ಸ್ವಾಧೀನದಲ್ಲಿಲ್ಲಮ್ಮ. ಏನೇನೋ ಯೋಚನೆಗಳು ಸುಮ್ಮನೆ ಹಾಗೇ ನುಂಗ್ತಾ ಇದೆ ಅಷ್ಟೇ. ಬರ್ತೀನಮ್ಮ ಬರ್ತೀನಿ. ಒಂದೆರಡು ದಿನ ಇದ್ಬಿಟ್ಟು ಹೋಗಿ ಪುಟಾಣಿ ಪಾಪ ಸರ್. ಹೌದಣ್ಣ, ಮೈಗ್ ಬೇರೆ ಹುಷಾರಿಲ್ಲ ಅಂತ ಇವತ್ತು ಇದ್ಬಿಟ್ಟು ಹೋಗು. ಅವರಷ್ಟು ಹೇಳುವಾಗ ನೀವು ಹೊರಡ್ತೀನಿ ಅಂದ್ರೆ ಆದಷ್ಟು ಒಳ್ಳೆ ಶಕುನ ಅಲ್ಲ. ಆಯ್ತು, ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನ್ ತನ ಏನ್ ಮಾಡೋಕ್ಕಾಗುತ್ತೆ? ಇರ್ತೀನಿ ಇರ್ತೀನಿ. ಯಾಕೆ ಬಂದೆ ಇಲ್ಲಿಗೆ? ನೀನ್ ಯಾಕೆ ಬಂದೆ ಇಲ್ಲಿಗೆ? ಯಾರನ್ನ ಮೋಸ ಮಾಡಕ್ ಆಡ್ತಾ ಇದೆಯಾ ನಾಟಕನ? ನಿನಗೂ ಶ್ರೀಧರನ್ಗೂ ಸಂಬಂಧ ಏನು? ಸಂಬಂಧ
ಅವರು ನನ್ನ ಹಸ್ಬೆಂಡ್. ಏಯ್ ಹುಚ್ಚು ಬಾಯ್, ಸುಳ್ಳು ಬಗಳು ಬೇಡ. ಶ್ರೀಧರ ಇದ್ದಿದ್ದು ಡೆಲ್ಲಿಲಿ, ನೀನಿದ್ದಿದ್ದು ಮಡಿಕೇರಿಲಿ. ಮಡಿಕೇರಿಲಿದ್ದಾಕ್ಷಣ ಡೆಲ್ಲಿಗೆ ಹೋಗ್ಬಾರ್ದಂತ ಇದೇನು? ಸುಂಕೇನಳ್ಳಿ ಗುಟ್ಟಳ್ಳಿನೇ ನೋಡ್ದೇ ಇರೋ ನೀನು ಡೆಲ್ಲಿಗೆ ಹೋಗಿದ್ದೆ ಅಂದ್ರೆ ನಂಬೋಷ್ಟು ಮುಟ್ಟಾಳಲ್ಲ ನಾನು. ನಮ್ ಶ್ರೀಧರ್ ಬ್ರಹ್ಮಚಾರಿ. ಸುಳ್ಳು ಸಂಸಾರಿ ಅಲ್ಲ, ಬ್ರಹ್ಮಚಾರಿ. ಹೇಗ್ ಹೇಳ್ತೀಯಾ? ಏ ನಾನ್ ಗ್ಯಾರಂಟಿ. ಯಾವ ಗ್ಯಾರಂಟಿ? ನೀನ್ ನಾವು ನೋಡಿದ್ಯಾ, ನೋಡ್ದಾಗ ಕೇಳಿದ್ಯಾ? ಆಗ್ರಾದಲ್ಲಿ ಮೀಟ್ ಮಾಡಿದ್ ನಾನು, ಲವ್ ಮಾಡಿದ್ ನಾನು, ಮ್ಯಾರೇಜ್ ಆಗಿದ್ ನಾನು, ಜೊತೆ ಲೈಫ್ ಲೀಡ್ ಮಾಡಿದ್ ನಾನು. ಬಂದ್ಬಿಟ್ಟ ದೊಡ್ಡದಾಗ ದಬಾಯಿಸೋದಿಕ್ಕೆ. ನಿನ್ ಮಾತೆ ನಿಜವಾಗಿದ್ದ? ನಿಮ್ ಅಣ್ಣ ನನ್ನ ಹತ್ರ ಯಾಕೆ ಬಂದ? ತಿಂಗಳಿಗೆ 2,000 ಕೊಡೋದು ಯಾಕೆ ಕೇಳ್ದ? ನೀನ್ ನನಗ್ ಮಾಡಿದ ಅನ್ಯಾಯಕ್ಕೆ, ಜುಲ್ಮಾನೆ ಹಾಕಕ್ಕೆ. ಏ ನೀನು ನಿಮ್ ಅಣ್ಣ ಇಬ್ರು ಸೇರ್ಕೊಂಡು ನನ್ನ ಮನೆ ಹಾಳು ಮಾಡ್ಬೇಕು ಕೂತಿದ್ದೀರೋ? ನಮ್ಮ ಅಣ್ಣನ ಕೆಲಸ ಹಾಕೊಂಡಿರೋ ನಿಮ್ ಭಾಮ ಜೋಪಾನಾಗಿರ್ಬೇಕು ಅಂದ್ರೆ ಮದ್ಯಾದ ಕೈತಿಗೆ. ಏನು ನಮ್ ಭಾಮ ನಿಮ್ ಅಣ್ಣನ ಕೆಲಸ ಹಾಕೊಂಡಿದಳ? ಹುಷಾರ್, ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ಟೆ ಅಂದ್ರೆ ನಿನ್ ಮಗಳು ಬಾಳ್ ಹಾಳಾಗೋದ್ರ ಜೊತೆಗೆ ಪಂಚಾಂಗ ತೆಗೆದು ಜಾತಕ ಬಿತ್ತಿ ಸಾವಿತ್ರಮ್ಮನವ್ರ ಮುಂದೆ ಒದರಿ ನಿನ್ ಮುಖಕ್ಕೆ ಸಗಣಿ ನೀರ್ ಎರಚಿಸ್ಬಿಟ್ಟೇನು. ಏನು ಏನೇ ಅದು ಬಿತ್ತು ಒದರೋದು? ಏನಾ ತಲಕಾಯಿಯಲ್ಲಿ ನನ್ನ ನೋಡಿದ್ದು? ಅಯ್ಯೋ ಕಾಫಿ ತೋಟದಲ್ಲಿ ನನ್ನ ತಬ್ಕೊಂಡಿದ್ದು? ಅಯ್ಯೋಯ್ಯೋ ತಿಮ್ಮಯ್ಯನವ್ರ ಎಸ್ಟೇಟ್ ನಲ್ಲಿ ನಾನು ಬಸರಿ ಆದದ್ದು? ಅಯ್ಯೋಯ್ಯೋ ಲೇ ತಮ್ಮಯ್ಯ ಕಣೆ, ಕೂಕ್ಕೋಬೇಡ್ದೆ, ಕೂಕ್ಕೋಬೇಡ. ಹಾಗ್ಬಾ ದಾರಿಗೆ. ನಿಜ ನಾನು ಅಪರಾಧಿ ನೋಡು. ಆಗ ನೀನು ಮೈ ಕೈ ತುಂಬಿಕೊಂಡು ಗುಂಡ್ ಗುಂಡಾಗಿದ್ದೆ, ನಾನು ವಯಸ್ಸಿನ ತಾಪದಿಂದ ಬೆಂಡಾಗಿದ್ದೆ, ಕೆಟ್ಟಗಳಿಗೆ ಕೈ ಕಾಲು ಆಡಿಸ್ಬಿಟ್ಟೆ. ಕ್ಷಮಿಸ್ಬಿಡು ಶಕು, ಕ್ಷಮಿಸ್ಬಿಡು ನೋಡು. ನನ್ನ ತಪ್ಪಿಗೆ ನೀನ್ ಯಾವ ಶಿಕ್ಷೆ ವಿಧಿಸಿದ್ರು ಸರಿ, ಅನುಭವಿಸೋಕ್ ಸಿದ್ಧವಾಗಿದ್ದೀನಿ. ಆದ್ರೆ ತಮ್ಮಯ್ಯ ಪ್ಲೀಸ್, ನನ್ನ ಮಗಳನ್ನ ಮಾತ್ರ ಬಿಟ್ಬಿಡು ಶಕು. ಅವಳು ಏನು ಅರಿಯೋದಕ್ಕ ಅಂದ ಶಕು? ನಿನ್ ಸಹವಾಸ ಮಾಡಕ್ ಮುಂಚೆ ನಾನು ಏನು ಅರಿಯೋದಕ್ಕ ಅಂತಾನೆ ಆಗಿದ್ದೆ. ತಪ್ಪು 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 ನೋಡು. ನಾನ್ ನಿನ್ ಗುಲಾಮ, ಕೈ ಮುಗಿದ್ ಕೇಳ್ಕೊಳ್ತಾ ಇದ್ದೀನಿ, ಭಿಕ್ಷೆ ಆಗಿ ಕೇಳ್ಕೊಳ್ತಾ ಇದ್ದೀನಿ ಶಕು. ನನ್ ಮಗಳನ್ನ ಉಳಿಸ್ಕೊಡೆ ಶಕು, ನನ್ ಮಗಳನ್ನ ಉಳಿಸ್ಕೊಡೆ. ನಾನ್ ಹೇಳ್ದ ಕೇಳ್ತೀಯಾ? ಕೇಳ್ತೀನಿ ಕೇಳ್ತೀನಿ. ಇನ್ಮೇಲೆ ಯಾವತ್ತೂ ನನ್ನ ತಂಟೆಗೆ ಬರ್ಕೂಡ್ದು. ಇಲ್ಲ ಇಲ್ಲ, ಈ ಮನೇಲಿ ನಾನು ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಆಗ್ಬಹುದು ಆಗ್ಲಿ, ನಾನೇ ಶ್ರೀಧರನ್ ಹೆಂಡತಿ ಅಂತ ಎಲ್ರಿಗೂ ಹೇಳ್ಬೇಕು. ಹೇಳ್ತೀನಿ, ಖಂಡಿತ ಹೇಳ್ತೀನಿ, ನಮ್ಮ ಪ್ರಾಣವೂ ಹೇಳ್ತೀನಿ. ಸರಿ ನೀನ್ ಹೋಗ್ಬಹುದು. ಶಕು ನಮ್ ಭಾಮ ಎಲ್ಲಿದ್ದಾಳೆ ಹೇಳ ಶಕು. ಶಕು ಹೇಳ. ಶಕು ಶಕು Hello, Mr. Puttani Papa. After a long time, we are meeting, isn't it? How are you? ಮರ್ಯಾದೆಯಾಗಿ ನಮ್ ಭಾಮ ಅಂತಂದು ಒಪ್ಪಿಸ್ತೀಯೋ ಇಲ್ಲ ನಿನ್ ಡೆಡ್ ಬಾಡಿನ ಸ್ಮಶಾನಕ್ಕೆ ಒಪ್ಪಿಸೋ ಮನೆ ಹಾಳು ನನ್ನ ಮಗನೇ? ಅಯ್ಯೋ ಬೇವರ್ಸಿ ನನ್ನ ಮಗನೇ ಅಂತ ನಾನು ನಿನ್ನ ಸುಲಭವಾಗಿ ಅಂದುಬಿಡಬಹುದು. ನಮ್ಮಪ್ಪನ ವಯಸ್ಸು ನಿನಗೆ ಕತ್ತೆಗೆ ಬಂದಾಗ ವಯಸ್ಸು ಬಂದಿದ್ರು, ಕಾಡು ಮನುಷ್ಯನ ಬುದ್ಧಿ ಬಿಟ್ಟಿಲ್ಲ ನೋಡಿ. ನೀನು ಆದಿಮಾನವ ಆದಿಮಾನವ ನೀನು. ಹುಚ್ಚ ಬಾಯಿ ನೋಡೋ, ಮೂರು ಎಣಸೋದ್ರೊಳಗೆ ನಮ್ ಭಾಮ ಬಂದಿಲ್ಲ ನಿಂತ್ರೆ ಸರಿ, ಇಲ್ದಿದ್ರೆ ಸುಡ್ತೀಯಾ? ಸುಡಪ್ಪ ಸುಡೋ ಮಗು. ಬೇಡ ಬೇಡ, ನಿಜವಾಗ್ಲೂ ಶೂಟ್ ಮಾಡ್ಬಿಡ್ತೀನಿ. ಸುಡಮ್ಮ ಒಂದು ಎರಡು ಅಮ್ಮ ನೀನ ಬಂದಿಲ್ಲಿ ಮೂರು ಏನ್ ಮಗು ಯಾಕಪ್ಪ ಒದರಾಡ್ತಾ ಇದೀಯಾ? ನಿನ್ನಂಥ ಮಕ್ಳು ಎಷ್ಟು ಜನ ನನ್ನ ಲಿಸ್ಟ್ ಅಲ್ಲಿ ಬಂದು ಹೋಗಿದ್ದಾರೆ ಗೊತ್ತಾ? ಮೂರೆಣಿಸ್ತೀಯಾ? ಆರೆಣಿಸು. ಹಾಗೂ ನಿನ್ ಫಿಂಗರ್ ಪ್ರಿಂಟ್ ಇದ್ರಲ್ಲಿ ಇರೋದು ಗೊತ್ತಾಗತ್ತಾ? ಧಮಾರಂತಿ ನೀನೇ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ಅಂತ ಹುಟ್ಟಿಸ್ಬಿಡ್ತೀನಿ.
ಬೇಡ ಕಣು ಮರಿ, ಬೇಡ ಕಣು ಅಪ್ಪ. ನಾನ್ ಸತ್ತರ್ ನನ್ನ ಹೆಂಡತಿಗೆ ನನ್ನಂತ ಸಿಗೋಲ್ಲ ಕಣು. ಏನು ಯೋಚನೆ ಮಾಡ್ಬೇಡ, ನಿನ್ನ ಹೆಣನ ಸುರಕ್ಷಿತವಾಗಿ ನಿನ್ನ ಹೆಂಡತಿ ಹತ್ರ ಕಳಿಸ್ಕೊಡೋದಕ್ಕೆ ಏರ್ಪಾಡು ಮಾಡ್ತೀನಿ. ಹೇಳು, ಈ ಫೋಟೋದಲ್ಲಿರೋರು ಯಾರು? ಈ ಶ್ರೀಧರ ನನ್ನ ತಂಗಿ ಬಲ್ಮಗ. ಸುಳ್ಳು, ನಮ್ಮಪ್ಪನಿಗೂ ನಿಜ. ಶಟ್ ಅಪ್. ಇವನು ವೇಷಧಾರಿ, ನೀನು ನಿಮ್ಮಣ್ಣ ಸೇರ್ಕೊಂಡು ಇವನಿಗೆ ಹಣ ಕೊಟ್ಟು ಶ್ರೀಧರ ಅನ್ನೋ ಹೆಸರಿನಿಂದ ಇವನ್ನ ನಿನ್ನ ತಂಗಿ ಮನೆ ಕಳಿಸ್ಲಿಲ್ಲ? ಇಲ್ಲ ಸುಳ್ಳು, ನೀನ್ ಹೇಳ್ತಾ ಇರೋದು ಅಪ್ಪಟ ಸುಳ್ಳು. ಯಾವ್ದು ಸುಳ್ಳು? ನೀವಿಬ್ರು ಸೇರ್ಕೊಂಡು ನಿಮ್ ತಂಗಿ ಆಸ್ತಿನ ಲಪಟಾಯಿಸ್ಬೇಕು ಅಂತ ಇದ್ದೀರಲ್ಲ, ಅದ ಚಿಕ್ಕ ವಯಸ್ಸಿನಲ್ಲಿ ಓಡ್ ಹೋದ ಶ್ರೀಧರ ಮತ್ತೆ ವಾಪಸ್ ಬರೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಅವನ ಹೆಸರಿನಿಂದ ಇವನ್ನ ನಿನ್ ತಂಗಿ ಮನೆ ಕಳಿಸಿ ನಟನೆ ಮಾಡಿಸಿ ಕೊಲೆ ಮಾಡಿಸಿದ್ರಲ್ಲ, ಅದು ಸುಳ್ಳ? ಇಲ್ಲ ಇಲ್ಲ, ಸತ್ತೋದ್ ನನ್ನ ತಾಯಿ ಆನೆಗೂ ಹೇಳ್ತಾ ಇದ್ದೀನಿ, ಇದು ಸುಳ್ಳು ಸುಳ್ಳು ಸುಳ್ಳು. ಆಹಾ ಹಾ, ಸತ್ತವ್ರ ಮೇಲೆ ಆನೆ ಇಡ್ತಾ ಇದ್ದೀಯಾ? ಸತ್ಯ ಹರಿಶ್ಚಂದ್ರನ ಮೊಮ್ಮಗ ನೀನು. ರಾಣಿ ರಾಣಿ, ಈ ಫೋಟೋದಲ್ಲಿರೋನ್ ಯಾರು? ನಮ್ಮಣ್ಣ ಕಮಲಾಕರ. ಅಯ್ಯೋ, ನಿಜವಾಗಿಯೂ ನಂಗೆ ಗೊತ್ತಿರ್ಲಿಲ್ಲ ಫೋಟೋದಲ್ಲಿರೋನೇ ನಿಮ್ಮಣ್ಣ ಕಮಲಾಕರ ಅಂತ. ನನಗೆ ಮೊದಲೇ ಗೊತ್ತಾಯ್ತಿದ್ರೆ ಅವನ್ ಕರ್ಕೊಂಡು ಬಂದಾಗಲೇ ನಾನು ಬೇಡ ಅಂತಿದ್ದೆ. ಕಡೆಗೂ ನಿಜಾನು ಒಪ್ಕೊಂಡಿಲ್ಲ ನೀನು? ನೋ 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 ನೋ, ನನ್ ಯಾವ್ದೋ ಜ್ಞಾನದಲ್ಲಿ ಹೇಳ್ಬಿಟ್ಟೆ, ಅದು ಸುಳ್ಳು ಸುಳ್ಳು ಸುಳ್ಳು. ಈ ಫೋಟೋದಲ್ಲಿರೋನೇ ನಿಜವಾದ ಶ್ರೀಧರ. ಹೌದು ಸುಳ್ಳು. ಇನ್ನು ಯಾಕಪ್ಪ ಮೊಂಟನ ಮಾಡ್ತೀಯಾ? ಭಾಮ, ಏನ್ ನಡೀತು ಅಂತ ನಿಜ ಹೇಳಪ್ಪ. ನಾನು ಏನ್ ಹೇಳಮ್ಮ? ನನ್ಗೇನು ಗೊತ್ತಿಲ್ಲಮ್ಮ. ಯಾಕೆ ಗೊತ್ತಿಲ್ಲ? ನಾನ್ ಹೇಳ್ತೀನಿ. ಅವತ್ತು ಏನು ಇಲ್ಲಮ್ಮ, ನಾನೊಬ್ಬ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಮನೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನೀನ್ ಎಲ್ಗ ಹೋಗಿದ್ದಮ್ಮ? ಎಲ್ಗೂ ಇಲ್ಲ ಡ್ಯಾಡಿ, ಒಂದ್ ರೌಂಡ್ ವಾಕ್ ಹೋಗಿದ್ದೆ. ನಡಿ ಅಮ್ಮ, ಒಳಗ್ ನಡಿ, ವೆದರ್ ಚೆನ್ನಾಗಿಲ್ಲ, ನಡಿ ನಡಿ. ಅಣ್ಣ, ನೀ ನಂದ್ ಮಾತಿಗೆ ನಾನ್ ನಿನಗ್ ಸರಿಯಾದ ಬುದ್ಧಿ ಕಲಿಸಿಲ್ಲ. ನನ್ನ ಹೆಸರು ಗಿರಿಧರನೇ ಅಲ್ಲ. ಲೈ, ನೀನೇ ಅವನು ನನಗೆ ಬುದ್ಧಿ ಹೇಳೋನು? ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ನೀನ್ ಕೊಲೆ ಮಾಡ್ಬಿಡ್ತೀನಿ. ಕೊಲೆ ಮಾಡ್ತಾನಂತೆ ಕೊಲೆ? ನೀನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ನಾನ್ ನಿನಗೆ ಮಾಡಿ ಮುಗಿಸ್. ಅಣ್ಣ ಅಣ್ಣ ಅಂತ ಕೂಗ್ತಾ ಇದ್ರು. ಒಂದ್ ಮಾತು ವಿಚಾರ ನನ್ನೂ ಎಳ್ಕೊಂಡು ಹೋದಿಲ್ಲ ಯಾಕೆ? ನೀನ್ ಮಾಡಿದ ಭಯಂಕರವಾದ ಕೊಲೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ತಾನೇ? ಅಯ್ಯಯ್ಯೋ, ಸ್ವಂತ ತಂದೆ ಮೇಲೆ ಅಪವಾದ ಹೊರತಾ ಇದೆಯಲ್ಲೇ ಭಾಮ, ನಿಮ್ಮಪ್ಪನ ಮೇಲೆ ನಂಬಿಕೆ ಇಲ್ವೇನೆ ಇಲ್ವೇನೆ? ಚಿಚಿ, ನೀನೊಬ್ಬ ಮನುಷ್ಯನ ಕೊಲೆಗಾರ, ರಾಕ್ಷಸ. ನಿಮ್ ಮುಖ ನೋಡೋದು ಮಹಾಪಾಪ, ಹೊರಟೋಗು ಇಲ್ಲಿಂದ. ಹಾಗೆ ಬಿಟ್ಬಿಟ್ರಲ್ಲ. ಹೋಗ್ಲಿ, ಎಲ್ ಹೋಗ್ತಾನೆ ಪಾಪ? ಎಲ್ ಹೋದ್ರು ಉಳಿದವ್ರನ್ನೂ ಸೇರಿಸ್ಕೊಂಡು ನನ್ನ ಹತ್ರಕ್ಕೇನೆ ಬರಬೇಕು. ನಮ್ಮಪ್ಪ ಇಂಥ ಒಬ್ಬ ಕೊಲೆಗಾರ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ತಕ್ಷಣ ಹಾಗೆ ಯಾವ್ದನ್ನು ತೀರ್ಮಾನ ಮಾಡೋದು ತಪ್ಪು ಭಾಮ. ಹಾಗಾದ್ರೆ ಆ ಕೊಲೆ ಮಾಡಿದವರು ಯಾರು? ಅದೇ, ಅದನ್ನು ಕಂಡುಹಿಡಿಯೋದಕ್ಕೆ ನಾನಿಷ್ಟು ಕಷ್ಟಪಡ್ತಾ ಇರೋದು. ಏನಣ್ಣ, ನಿನ್ನೊಂದು ಮಾತು ಕೇಳ. ನಿನಗೆ ಯಾವ ರೀತಿನೂ ಸಂಬಂಧ ಇಲ್ದಿರೋ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಮಮತೆ ಇಟ್ಕೊಂಡಿದ್ಯಲ್ಲ, ನೀನ್ ಯಾರು? ಯಾವೂರು, ಎಲ್ಲಿಂದ ಬಂದ್ರೆ? ನಿಮ್ಗೂ ನಮ್ಮಂತನಕ್ಕೂ ಏನ್ ಸಂಬಂಧ? ಸಂಬಂಧ ಮನತನಕ್ಕೂ ನನಗೂ ಸಂಬಂಧ. ಮೋಗನ ಕಾಡಿದರೇನು ಸದಿ ಮಾತನು ಆಡುವನೇನು? ಮೋಗನ ಕಾಡಿದರೇನು
ಸವಿ ಮಾತನು ಮಾಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಮೋಗನ ಕಾಡಿದರೇನು ಸವಿ ಮಾತನು ಮಾಡುವನೇನು ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಹಲೋ, ನಾನು ಸೀತಾರಾಮ್ ಮಾತಾಡ್ತಾ ಇರೋದು. ನೀನು ತಕ್ಷಣ ಬೆಂಗಳೂರು ಹೊರಟು ಬರಬೇಕು. ಏನ ನಾಳೆ ಬರ್ತೀಯಾ? ನೋ 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 ನೋ, ತಕ್ಷಣ ಹೊರಟು ಬರಬೇಕು. ನೋಡು, ಇದು ಲೈಫ್ ಅಂಡ್ ಡೆತ್ ಪ್ರಾಬ್ಲಮ್. ನೀನು ಬರದೇ ಹೋಯ್ತು ಅಂದ್ರೆ ನಾವಿಬ್ರು ಭಾರಿ ಡೇಂಜರ್ನ ಸಿಗಾಕೋತೀವಿ. ಹೌದು, ಅಯ್ಯೋ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ತಕ್ಷಣ ಹೊರಟು ಬರೋದು ನೋಡು. ಆ ಆ ಕರೆಕ್ಟ್ ಕರೆಕ್ಟ್, ಅದೇ ಸಾವಿತ್ರಮ್ಮ ಹೇಳ್ಕೊಂಡ್ರೋ ಮನೆನೇ. ಹಾ, ಬರ್ತೀಯಾ? ಇದ್ದಿಬ್ಬರು ಮಕ್ಕಳು, ಒಬ್ಬ ಕೊಲೆ ಆದ, ಎನ್ನಪ್ಪ ಗಲ್ಗ ಹೋಗ್ತಿದ್ದಾನೆ ಅಂದ್ರೆ ನನ್ನಂತ ನಟ ದೃಶ್ಯ ಬೇರೆ ಯಾರು ಇಲ್ಲ. ಏನ್ ಸ್ವಾಮಿ, ನೀವಿಷ್ಟು ದೊಡ್ಡ ಲಾಯರ್ ಆಯ್ತಲ್ಲ, ನಿಮ್ಮ ಕಡತದಲ್ಲಿ ಒಂದು ಲಾ ಪಾಯಿಂಟ್ ಇಲ್ವೇ ನಮ್ ಗಿರಿಧರನ್ ಬಿಡಿಸೋಕೆ? ನಿಮ್ ಪ್ರಶ್ನೆಗೆ ಹೇಗ್ ಉತ್ತರ ಹೇಳ್ಬೇಕು ನಂಗಂತೂ ಅರ್ಥವಾಗ್ತಿಲ್ಲ. ನೋಡೋಣ, ಹೇಗೂ ಕೇಸ್ ಸುಪ್ರೀಂ ಕೋರ್ಟ್ ವರೆಗೂ ಹತ್ತಿದೆ. ಸರ್ಟನ್ಲಿ ದೇ ವಿಲ್ ಕನ್ಸಿಡರ್ ದ ಕೇಸ್. ಶೇಷಗಿರಿ, ಯಾರು ಅಂತ ನೋಡು. ಸಕಲೇಶ್ಪುರದ ಸಾವಿತ್ರಮ್ಮ ಈ ಮನೇಲಿ ತಾನೇ ಇರೋದು. ದಯಮಾಡಿಸಿ ಬನ್ನಿ. ಬಾಪ ರಾಜಣ್ಣ. ಬಾ ರಾಜಣ್ಣ. ಯಾವಾಗ ಬಂದೆ? ಈಗ ತಾನೇ ಬಂದೆಮ್ಮ. ಹುಷಾರಾಗಿದ್ಯಾ ಸಾವಿತ್ರಿ? ಏನೋ ಇದ್ದೀನಣ್ಣ, ಭೂಮಿಗೆ ಭಾರವಾಗಿ. ಏನಮ್ಮ, ಇವರು ನಿಮ್ಮ ಅಣ್ಣನ? ಹೌದು, ನಮ್ಮಣ್ಣ. ಅದೇನೀಗ ದೇವ್ರ ಹಾಗಿಂತ ಇಬ್ರ ಅಣ್ಣಂದ್ರಿರೋವಾಗ ನೀವ್ ಯಾಕೆ ಕೊರಗಬೇಕು? ಇವರಿಬ್ರು ಮನಸ್ಸು ಮಾಡಿದ್ರೆ ನಿಮಿಷದಲ್ಲಿ ನಿಮ್ಮ ಮಗ ಗಿರಿಧರನ ಉಳಿಸ್ಕೋತಾರೆ.
ಏನು ಪಲಕು ಬಿಟ್ಟಿಯೋಪ್ಪ, ನಾನೇ ಜಡ್ಜ್ ಆಗಿದ್ದಿದ್ರೆ ನೀನು ಹೇಳ್ದ ಹಾಗೆ ಮಾಡ್ಬೋದಾಗಿತ್ತು. ಆಗ ಸಾವಿತ್ರಿ, ಯಾರಿವನು ಈ ಮನೆ ಆಳು? ಚಿಕ್ಕ ವಯಸ್ಸಿನಲ್ಲಿ ನಿಮ್ ಭಾವನ ಹತ್ರ ಕೆಲಸ ಮಾಡ್ಕೊಂಡಿದ್ನಂತೆ, ತುಂಬಾ ಒಳ್ಳೆ ಮನುಷ್ಯ. ರಾಜಣ್ಣ, ಇದಕ್ ಮುಂಚೆ ಅವನ್ನ ಎಲ್ಲೋ ನೋಡ್ದಾಗಿದೆಯಲ್ಲ? ನನಗೂ ಅಷ್ಟೇ. ಸಾವಿತ್ರಿ, ಈಗಿನ ಕಾಲದಲ್ಲಿ ಬಹಳ ಹುಷಾರಾಗಿರ್ಬೇಕಮ್ಮ. ಹೌದು ಸರ್, ನೋಡ್ದಿವನ್ನುವ ನಮ್ಮ ಮನೆಗೆ ಇನ್ಸ್ಪೆಕ್ಟರ್ ವೇಷದಲ್ಲಿ ಬಂದು ಅಲ್ಲೇ ಇದ್ದು ಕಬ್ಬನ್ ಪಟ್ಟಿಗೆ ಹೊಡೆದು ಇದ್ದ ಡಾಕ್ಯುಮೆಂಟ್ಸ್ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟ. ಹೌದಮ್ಮ ಸಾವಿತ್ರಿ, ಮೊನ್ನೆ ನಮ್ಮ ಮನೆಗೂ ಒಬ್ಬ ಬಂದ, ಒಂದಷ್ಟು ದಿನ ಇದ್ದ, ನಮ್ ಬಾಮನ್ನೇ ಹೊಡ್ಕೊಂಡು ಹೋದ. ಇದಕ್ಕೇನ್ ಹೇಳ್ತೀಯ? ಯಾರು ಯಾರನ್ನ ಸ್ವಾಮಿ ಹೊಡ್ಕೊಂಡು ಹೋಗಿದ್ದು? ಆ ಚಿಕ್ಕದಳ್ಳಿ ಚನ್ನಬಸವ ದೇವ್ರನ್ನ ಚಕ್ಲಿಂಗ ಹೊಡ್ಕೊಂಡು ಹೋದ. ಹಿಂಗೆ ಆತು, ಯಾರಾದ್ರೂ ನಿನಗೇನು? ಹೋಗ, ನಮ್ಮ ಅಣ್ಣನ್ಗೊಂದು ರೂಮ್ ತೆಗೆದು ರೆಡಿ ಮಾಡೋದು. ಸಾಲ ಹರಟೆ ಎಲ್ಲದಕ್ಕೂ ಬಂದ್ಬಿಡ್ತಾನೆ, ಎಲ್ಲಿ ಬಾಯಿ ಇಡ್ಲಿ ಅಂತ. ಅಮ್ಮ, ನಾನ್ ಬರ್ತೀನಿ. ನಡೀರಿ. ಚಿತ್ತರಾಮು, ಅರ್ಜೆಂಟ್ ಆಗಿ ಬಂತ ತಂಕಾಲ್ ಮಾಡ್ದಲ್ಲ ಯಾಕೆ? ರಾಜಣ್ಣ, ಏನ್ ಮಾಡೋದಪ್ಪ, ಈಗ ನಾವು ಸಖತ್ತಾಗಿ ಸಿಗಾಕೊಂಡ್ಬಿಟ್ಟಿದ್ವಲ್ಲೋ. ಯಾಕೆ, ಏನ್ ಸಮಾಚಾರ? ಶ್ರೀಧರನ್ ಕೊಲೆಗೆ ನಾವೇ ಕಾರಣರು ಅಂತ ಒಬ್ಬನು ಗೊತ್ತಾಗೋಗ್ಬಿಟ್ಟಿದ್ಯಪ್ಪ. ಯಾರದು? ಶೇಖರ ಅಂತ ಒಬ್ಬ ಹಿಪ್ಪಿ. ನೋಡು, ಇಲ್ಲೆಲ್ಲ ಬೇಡ, ದೂರ ಎಲ್ಲಾದ್ರೂ ಹೋಗಿ ಮಾತಾಡೋಣ, ಬಾ ಹೇಳು. ಅವತ್ತು ನಮ್ಮ ಮನೆಗೆ ಬಂದಿದ್ದೆಲ್ಲ ಇನ್ಸ್ಪೆಕ್ಟರ್ ವೇಷದಲ್ಲಿ, ಅವನೇ ಇವನು ಅಂತ ಕಾಣಿಸುತ್ತೆ. ಆ ಅದ ಹೇಗೆ ಹೇಳ್ತಿ? ಅವನ ಕಣ್ಣು, ಮೂಗು, ಬಾಯಿ ಎಲ್ಲ ಹೀಗೆ. ಆ ಅವನ ಎಂಕನು ಅಂತ ಅವ ತಂದಿಯಲ್ಲ ಮತ್ತೆ? ಹೌದು, ಅವನ್ ಎಂಕು ಇವನ್ ಓಲ್ಡು, ಅಷ್ಟೇ ವ್ಯತ್ಯಾಸ. ಹೌದು, ಅವನ್ ಎಂಗೋ ಓಲ್ಡೋ ಅದನ್ನ ಕಂಡಿಡಿಯೋದು ಹೇಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿ ನಾ ಪ್ರೇಮನ್ ಕರೆಸ್ಬಿಟ್ರ ಅವಳು ಬಂದ್ರೆ ಅದು ಹೇಗ್ ಕಂಡಿಡಿತಾಳೆ? ಯು ಆರ್ ಟಾಕಿಂಗ್ ಲೈಕ್ ಎ ಡ್ಯಾಮ್ ಫೂಲ್. ನಮ್ಮ ಮನೆಗೆ ಬರ್ತಿದ್ದಲ್ಲ ಇನ್ಸ್ಪೆಕ್ಟರ್, ಅವನ್ ಕಂಡ್ರೆ ಅವಳಿಗೆ ತುಂಬಾ ಪ್ರಾಣ. ಅವನು ಯಾವುದೇ ವೇಷದಲ್ಲಿ ಬಂದಿದ್ರು ನಮ್ಮ ಪ್ರೇಮ ತಟಕನೆ ಕಂಡಿಡ್ಬಿಡ್ತಾಳೆ. ಅಪ್ಪ, ನಿನ್ನ ಮಗಳು ತುಂಬಾ ಫಾಸ್ಟ್ ಆಗ್ತಾ ಇದ್ದಾಳೆ, ಒಂದು ವಾರದಲ್ಲಿ ಅವನ್ನ ಲವ್ ಮಾಡ್ಬಿಟ್ಲೆ. ನಿನ್ ಮಗಳು ಜೊತೆ ಕಟ್ಟು ಓಡೋದಂಗಲ್ಲ. ನಾನು ಬರ್ತೀನಿ, ನೀನ್ ಫೋನ್ ಮಾಡು. ಅತ್ತೆ, ಅತ್ತೆ, ಯಾರು? ನನ್ನ ಹೆಸರು ಪ್ರೇಮ ಅಂತ. ಪ್ರೇಮ, ಯಾವಾಗ ಬಂದೆ? ನೀನೊಬ್ಳೇ ಬಂದೆಯಮ್ಮ, ನಿಮ್ಮ ಅಮ್ಮನ್ನ ಕರ್ಕೊಂಡು ಬರ್ಲಿಲ್ಲ? ನಿನ್ನೆ ರಾತ್ರಿ ಡ್ಯಾಡಿ ಇದ್ದಕ್ಕಿದ್ದಾಗೆ ಫೋನ್ ಮಾಡಿ ತಕ್ಷಣ ಹೊರಟು ಬಾ ಅಂದ್ರು, ಬಂದ್ಬಿಟ್ಟೆ. ಹೌದಾ? ಇವ್ರು ಯಾರತ್ತೆ? ನನ್ನ ಸೊಸೆಯಮ್ಮ, ಶ್ರೀಧರನ ಹೆಂಡತಿ ಕಣಮ್ಮ. ಡ್ಯಾಡಿ ಎಲ್ಲತ್ತೆ? ಇಲ್ಲೇ ಇದ್ದೇನಮ್ಮ. ಬನ್ನಿ ಬನ್ನಿ, ಅಣ್ಣ ತಮ್ಮ ಇಬ್ರು ಬಹಳ ದೂರ ವಾಕ್ ಹೊರಟ್ಬಿಟ್ಟಿದ್ರಿ ಅಲ್ಲ? ಹೌದು ಸಾವಿತ್ರಿ, ಕಾರ್ನಲ್ಲಿ ಕೂತ್ಕೊಂಡು ಒಂದು ಮೈಲಿ ವಾಕ್ ಹೋಗಿದ್ವು. ಏನ್ ರಾಜಣ್ಣ, ಅರ್ಜೆಂಟ್ ಆಗಿ ಬಾ ಅಂತ ಹೇಳಿ ಪ್ರೇಮಗೆ ಫೋನ್ ಮಾಡಿದ್ದಿ ಅಂತಲ್ಲ, ಯಾಕಣ್ಣ? ಹಾಗಿದ್ರು ರಜಾ ಇದೆ, ಒಂದ್ ನಾಲ್ಕು ದಿವಸ ನಮ್ ಜೊತೆಲಿ ಇದ್ದೋಗ್ಲಿ ಅಂತ ಬರ ಹೇಳಿದೆ. ದಿನೇ ಮಾಡ್ಬೇಡ, ತುಂಬಾ ಕೆಲಸ ಇದೆ ಏನ್ರಿ? ಹಾಗೆ ಹೆಂಗಸರು ಇನ್ ಟೈಮ್ ರೆಡಿ ಆಗೋದು? ಹೋಗ್ಬೇಡಿ ನೀನು, ನಿನ್ ಮಾತ್ ನಂಬಿ ನನ್ ಫ್ರೆಂಡ್ಸ್ ಜೊತೆ ಹೊರಟಿದ್ ಪಿಕ್ನಿಕ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದೆ. ಪ್ರೇಮ, ನಿನ್ ಕೈಲಾಗಲ್ಲ ಇರಮ್ಮ. ಶೇಷಗಿರಿ, ಶೇಷಗಿರಿ. ಕೂಗಿದ್ರೆ ತಾಯಿ, ಪೆಟ್ಟೆ ತಗೊಂಡೋಗಿ ಆ ರೂಮ್ ನಲ್ಲಿ ಇಡು. ಬನ್ನಿ ರೂಮ್ ತೋರಿಸಿ. ತರ್ಲ ಅಮ್ಮ. ಪ್ರೇಮ, ಈ ಪ್ಯಾಕೆಟ್ ಬಿಟ್ಟು ಹೋದ್ರಲ್ಲ, ಆ ಮನುಷ್ಯನ್ ಮುಖ ನೋಡ್ತೀಯ? ನೋಡ್ದಿ. ಏನನ್ನಿಸ್ತು? ಏನ್ ಅನ್ಸ್ಬೇಕಾಗಿತ್ತು? ಅಯ್ಯೋ ಹುಚ್ಚಿ, ನಮ್ ಮನೆಗ್ ಬಂದು ಇನ್ಸ್ಪೆಕ್ಟರ್ ನೋಡ್ದಾಗಿಲ್ಲ. ವಿಜಯ? ಇಲ್ಲ ಡ್ಯಾಡಿ, ಅವ್ನ್ ಪುನಃ ಬಂದ ಧಮಸು ನಿನ್ಗೆ ಎಲ್ಲ ಗೊತ್ತಾಗ. ವಿಜಯ್ ಈ ಮನೆಗೆ ಯಾಕೆ ಬರ್ತಾರೆ ಡ್ಯಾಡಿ? ಏನಾದ್ರೂ ಇದ್ರೆ ಹೊಡ್ಕೊಂಡು ಹೋಗಕ್ಕೆ. ಅವ್ನು ಬರೋ ಹೊತ್ತಾಯ್ತು, ಅವ್ನ್ ಬಂದಾಗ ನೈಸ್ ಆಗಿ ಮಾತಾಡ್ಸು, ವಿಷಯನೆಲ್ಲ ತಿಳ್ಕೊಂಡು ನನ್ನ ಹತ್ರ ಹೇಳು. ಬರ್ಲಾ?
ಯಾಕಮ್ಮ ಯಾಕೆ ಹಾಗೆ ನೋಡ್ತಿದ್ದೀರಿ? ಏನಿಲ್ಲ, ನಿನ್ ಮುಖ ನೋಡಿದ್ರೆ ಎಲ್ಲೂ ನೋಡುದ್ ನಾಪ್ಕ. ಹೌದೇನೋ? ಅದೇನೋ ನೋಡಿ ತಾಯಿ, ಈ ಮನೆಗೆ ಯಾರೇ ಬಂದ್ರು ಇದೇ ಮಾತನ್ನು ಕೇಳ್ತಾರೆ. ಏನ್ ನನ್ನ ಮುಖಲಕ್ಷಣವೇ ಹಾಗೆ ಅಂತ ಕಾಣುತ್ತೆ. ತಗೊಳ್ಳಿ. ನಿನ್ ಹೆಸರೇನು? ಶೇಷಗಿರಿ. ಯಾವ ಊರು? ಇದೇ ಊರು. ಎಲ್ಲಿ ಮನೆ? ಇದೇ ಮನೆ. ಎಲ್ಲಿವರೆಗೂ ಓದಿದ್ಯಾ? ಒಳ್ಳೇದು ಕೆಟ್ಟದ್ದು ತಿಳ್ಕೊಳ್ಳೋ ತನಕ. ಏನಿಲ್ಲ, ಒಂದು ಒಗಟು ಹೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳಿ ತಾಯಿ. ಒಬ್ಬ ಒಂದು ಕ್ರೈಮ್ ಮಾಡಿ ಅದ್ರಲ್ಲಿ ಸಕ್ಸಸ್ ಆದ್ರೆ ಅವನಿಗೆ ಶಿಕ್ಷೆನೇ ಇರಲ್ಲ. ಅದೇ ಅವನೇನಾದ್ರೂ ಅಟೆಂಪ್ಟ್ ಮಾಡಿ ಫೇಲ್ ಆದ್ರೆ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತಾರೆ. ಅದೇನ್ ಹೇಳ್ ನೋಡಿಲ್ಲ. ಈ ತಲೆಗಷ್ಟೆಲ್ಲ ಹೊಳೆಯೋದಿಲ್ಲಮ್ಮ, ಬರ್ತೀನಿ. ಸ್ವಲ್ಪ ತಡಿ, ಕಾಫಿ ಕುಡಿದು ಕಪ್ ಕೊಡ್ತೀನಿ, ತಗೊಂಡೋಗು. ಏಕೋ ನಾ ಮನಸ್ಸು ತೇನು, ನಾ ಮನಸ್ಸು ತೇನು, ಊನಲ್ಲ ಅಹನಿನಂದ ಅಂದುಕೊಂಡಾಗ ನಸುನ್ನಕ್ಕಾಗ. ಏನ್ ಸೊಗಸಾಗಿದೆ ಶರೀರ, ಬಹಳ ಚೆನ್ನಾಗಿ ಹಾಡ್ತೀರಿ. ಏನ್ ಸಂಗೀತ ಅಭ್ಯಾಸ ಮಾಡಿದ್ರ? ಯಾರು ನಿಮ್ ಗುರುಗಳು? ಯಾರಿಲ್ಲ. ವಿಜಯ್, ನೀವು ವಿಜಯನ? ಯಾರ್ ವಿಜಯ್? ಎಲ್ಲಿ, ಏನ್ ಕಥೆ? ನಾನು ಕೂಗಿದ ತಕ್ಷಣ ನೀವು ಸಣ್ಣ ನಿಂತ್ಕೊಂಡಿಲ್ಲ, ಗಾಬರಿಂದ ಹಿಂತಿ ನೋಡಿಲ್ಲ. ಓಹೋ, ನಾನು ಗಾಬರಿ ಆಗ್ಬಿಟ್ಟಂತ ನೀವು ಗಾಬರಿ ಆಗ್ಬಿಟ್ರ? ಅದು ಈ ವಿಜಯನ ಹೆಸರಿನವ್ರು ಯಾರು ನಮ್ಮನೆಲ್ವಲ್ಲ, ನಮಗ್ ಗೊತ್ತಾಗದ ಯಾರಿರಬಹುದು ಇಲ್ಲಿ ಅಂತ ಪಟಕ್ಕಂತ ತಿರುಗಿ ನೋಡಿದೆ. ಏನಮ್ಮ, ಯಾರು ವಿಜಯನವರು? ಯಾರಿಲ್ಲ. ನೋಡಿ, ಇನ್ಮೇಲೆ ಹೀಗೆಲ್ಲ ಕೂಕ್ಕೋಬೇಡಿ. ನೋಡಿದವ್ರು ಯಾರಾದ್ರೂ ಹುಚ್ಚ ಬೆಪ್ಪು ಅಂದು ಬಿಟ್ಟರು. ಪ್ರೇಮ, ಪ್ರೇಮ, ಯಾಕಮ್ಮ ನಿಂತ್ಬಿಟ್ಟೆ ಮಂಕಾಗಿ? ಏನಿಲ್ಲ ಡ್ಯಾಡಿ. ಶೇಷಗಿರಿ ಮಾತಾಡಿಸ್ತೀಯಾ? ಏನಾದ್ರೂ ಪತ್ತೆ ಆಯ್ತಾ? ಅಯ್ಯಾ ಬಾರ. ಶೇಷಗಿರಿ ಏನಮ್ಮ ಹೇಳ್ದ? ನಂಗೆ ಹುಚ್ಚುಂಡ, ಸರಿತಾನೆ? ಏನಂದ್ಲು? ಹುಚ್ಚು ಅಂದ. ಇದೀಗ ನಿನ್ನ ನಡೆಯೋ ಆಡದೆ ಅತ್ತೆ ಸೊಸೆ ಜೋಡಿ ಸವಾರಿ ಎಲ್ಗ ಹೋಗಿತ್ತು? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಣ್ಣ. ಏನ್ ಸಾವಿತ್ರಿ, ಈ ಕೃಷ್ಣ ಹುಡುಗಿನೂ ಜೊತೆಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ಯಾ? ಇದ್ರಲ್ಲಿ ತಪ್ಪೇನಣ್ಣ, ಎಲ್ರೂ ದೇವರು ಒಬ್ನೇ ಅನ್ನುವಾಗ ಇದ್ರಲ್ಲಿ ನಿಮ್ ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನಿದೆ? ಬನ್ನಿ ಅತ್ತೆ. ನೋಡ್ದೇನು ಅಣ್ಣ, ಜಾತಿ ಬೇರೆ ಆದ್ರೂ ಉಳಿದಿದ್ದೆಲ್ಲ ಒಂದೇ ಅಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಹೊರಟೋದ್ಲು. ಸೀತಾರಾಮ, ನನ್ ಜೊತೆಲ್ ಬಾ. ಎಲ್ಲಿಗೆ? ನನ್ ರಾಣಿ ಹತ್ರನ? ಸುಮ್ನೆ ಬಾರ. ಸೀತಾರಾಮ, ನನಗೊಂದು ಒಳ್ಳೆ ಐಡಿಯಾ ಹೊಳಿತಿದೆ. ಅಪ್ಪ, ಈಗಾಗಲೇ ನಿನ್ನ ಐಡಿಯಾ ಕೇಳಿ 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 ಸಖತ್ತ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಈಗ ಇನ್ನೂ ಒಂದು ಐಡಿಯಾನಾ? ಬೇಡಪ್ಪ ಪುಣ್ಯಾತ್ಮ, ಬೇಡ. ನಾವ್ ಈಗ ಸಿಕ್ಕಾಕೊಂಡಿರೋ ಬಲಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಾ ಹೇಳಿದ ಐಡಿಯಾ ಮಾಡ್ಲೇಬೇಕು. ಸರ್, ವರ್ಲ್ಡ್ ಕಲ್ಲಿಗೆ ತಲೆ ಕೊಟ್ಟಿದ್ದಾಗಿದೆ, ಇನ್ ಒನ್ಕೆಗೆ ಎದ್ರುಕೊಂಡ್ರೆ ಆಗುತ್ತೀಯಾ? ಅದೇನ್ ಹೇಳಪ್ಪ ನಿನ್ ಐಡಿಯಾ? ನೀನ್ ರಾಣಿನ್ ಕಿಡ್ನಾಪ್ ಮಾಡಬೇಕು. ನಾನಾ? ಅಯ್ಯಪ್ಪ, ಆಗಲ್ಲಪ್ಪ, ಆಗಲ್ಲ, 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 ಆಗಲ್ಲ. ಈಗಾಗಲೇ ಅವಳ ಹತ್ರ ಒಂದು ತಪ್ಪಾಡಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ, ಈಗ ಮತ್ತೆ ಅವಳ ಸಾಹಸ ಅಂದ್ರೆ. ಅಯ್ಯೋ ಹುಚ್ಚ, ನೀ ರಾಣಿನ್ ಕಿಡ್ನಾಪ್ ಮಾಡಿದ್ರೆ ಶೇಷ್ಗಿರಿ ವಿಷಯನೆಲ್ಲ ಗೊತ್ತಾಗತ್ತೆ. ಅಪ್ಪ, ನೀನ್ ಅವಳನ್ನ ಏನ್ ಬೇಕಾದ್ರೂ ಮಾಡು, ನನ್ನ ಮಾತ್ರ ಮತ್ತೆ ಅವಳ ಸಾಹಸ ಸಿಗಾಕ್ಬೇಡ. ಯು ಬ್ರೈನ್ಲೆಸ್ ರ್ಯಾಟ್. ಹೋಗಿ ಹೋಗಿ, ನಿನ್ನ ಹತ್ರ ಮಾತಾಡ್ದೆಲ್ಲೋ, ನಾನು ದೊಡ್ಡ ಮುಟ್ಟಾಳ. ಕರೆಕ್ಟ್, ಅರ್ಥ ಮಾಡ್ಕೊಂಡೆಲ್ಲ. ಗುಡ್ ಬೈ.
ಶೇಷಗಿರಿ. ಆ ಸ್ವಾಮಿ ಕರೆದ್ರ? ತಾನೇನ್ ಸ್ವಲ್ಪ ಕರಿತೀಯ? ಯಾಕೆ ನೋಡ್ ನೀನ್ ಪ್ರತಿಷ್ಠೆ, ಮಾತಾಡ್ಬೇಕು ಕರಿಯಯ್ಯ. ಅವ್ರು ಕೇಳ್ತಾ ಇದಾರೆ, ನಾನು ಹೇಳ್ತಾ ಇದ್ದೀನಿ, ನೀವ್ಯಾ ಕುಷ್ಣ ಮಾಡ್ಕೋತೀರಿ? ಸರಿ ಸ್ವಾಮಿ ಕರಿತೀನಿ. ಕರೆದ್ರ? ನೀನು ಇಲ್ಲೇ ಇದೀಯಾ? ಯಾಕೆ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಏನು ಇಲ್ಲ, ಸಾವಿತ್ರಿ ಜೊತೆಗೆ ಎಲ್ಲಾದ್ರೂ ಹೋಗಿದ್ದೇನು ಅಂತಿದ್ದೆ. ಏನೋ ಮಾತಾಡ್ಬೇಕಾಗಿತ್ತು ಅಂದ್ರಂತೆ? ಏನು ಇಲ್ಲ, ನಿನ್ ಯೋಗಕ್ಷೇಮ ವಿಚಾರಿಸೋಣ ಅಂತ. ಹುಷಾರಾಗಿದ್ದಿ ತಾನೆ? ನನಗೇನಾಗಿದೆ ಧಾಡಿ? ನೀವಿಬ್ರು ಯಾಕೆ ಒಂಥರ ಇದ್ದೀರಲ್ಲ? ಏನ್ ಕಳ್ಕೊಂಡಿದಾರೋ ಏನೋ ಪಾಪ. ರಾಜಣ್ಣ, ರಾಜಣ್ಣ, ಪ್ರೇಮನ್ ಎಲ್ಲಾದ್ರೂ ನೋಡಿದ್ಯಾ? ಎಲ್ಲೂ ಕಾಣ್ತಾ ಇಲ್ವಲ್ಲ. ನೀನ್ ನೋಡಿದ್ಯಾ ರಾಣಿ? ಇಲ್ಲ ಅತ್ತೆ, ರಾತ್ರಿ ತುಂಬಾ ಬೇಜಾರಾಗುತ್ತೆ ಅಂದ್ಲು, ಬಾ ಮಾತಾಡೋಣ ಅಂತ ನಮ್ ರೂಮು ಕರ್ಕೊಂಡು ಹೋದೆ. ನಮ್ ರೂಮ್ ಮೇಲೆ ಮಲಗಿದ್ಲು, ಬೆಳಿಗ್ಗೆ ಇದ್ ನೋಡೋ ಅಷ್ಟರಲ್ಲಿ ಮಂಚ ಖಾಲಿ ಆಗಿತ್ತು. ಮೊದ್ಲೇ ಎದ್ದಿರ್ಬೇಕು ಅಂತ ಸುಮ್ಮನಾದೆ. ಹಲೋ, ಎಸ್ ರಾಜಾರಾಮ್ ಸ್ಪೀಕಿಂಗ್. ಹೆದರ್ಕೋಬೇಡ ರಾಜಾರಾಮ, ನಿನ್ ಮಗಳ ಪ್ರೇಮ ಸುರಕ್ಷಿತವಾಗಿದ್ದಾಳೆ. ನೋಡೋ ಇಚ್ಛೆ ಇದ್ರೆ ನಂಬರ್ 2 ಸೆಕೆಂಡ್ ಕ್ರಾಸ್ ಫೋರ್ತ್ ಕ್ಲಾಸ್ ಜಾನಹಳ್ಳಿ ಇಲ್ಲಿಗೆ ಬಂದು ನೋಡು. ಅಷ್ಟರಲ್ಲಿ ಏನಾದ್ರೂ ನಿನ್ ಬುದ್ಧಿವಿದ್ಯೆ ಮಾಡಿದೆ ಅಂದ್ರೆ ನಿನ್ ಪ್ರೇಮ ನಿನ್ ಜೀವನ ನೋಡಕ್ಕಾಗಲ್ಲ. ಯಾರ್ದನ್ನ ಫೋನು? ಯಾರ್ದು ಇಲ್ಲಮ್ಮ, ನಿನ್ ಸೋದರ ಸೊಸೆ ಪ್ರೇಮಂದು. ಬರ್ಗಾತ್ಲು ಅವ್ಳ ಸ್ನೇಹಿತರ ಮನೆಗೆ ಹೋದ್ಲಂತೆ. ಆದಷ್ಟು ಬೇಗ ಬರ್ತೀನಿ, ಹೊತ್ತಾಯ್ತು ಅಂತ ಹೆದರ್ಬೇಡಿ ಅಂತ ಫೋನ್ ಮಾಡಿದ್ಲು ಅಷ್ಟೇ. ಅಡ್ರೆಸ್ ಹೇಳಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅವಳೇನ್ ಎಲೆ ಮಗುವೆ, ಬರ್ತಾಳೆ ಬಿಡ ಅಯ್ಯ. ಬಾ ಬಾರಪ್ಪ ಬಾ. Hello, Mr. Rajaram. After a long time, we are meeting. How are you? I'm going to tell you that I'm going to tell you that I'm going to tell you that I'm going to tell you. Blackguard. ನಿನ್ ಮನೆಗೂ ಗಾಡಿ ದಾಟ ಸಾಲದು ಅಂತ ನನ್ ಮಗಳ ಕಿಡ್ನಾಪ್ ಮಾಡುವಷ್ಟಾಗೋಗ್ಬಿಟ್ಯಾ? ಯು ಚೀಟ್. ನಾನ್ ಕಿಡ್ನಾಪ್ ಮಾಡ್ಲಿಲ್ಲ, ಕಿಡ್ನಾಪ್ ಮಾಡ್ತಾ ಇದ್ದವ್ರ ಕೈನಿಂದ ತಪ್ಪಿಸಿ ಕರ್ಕೊಂಡು ಬಂದೆ. ವಿಲ್ ಯು ಶಟ್ ಅಪ್. ನನ್ ಮಗಳಿಲ್ಲಿ ಯಾಕೆ ನಿಮ್ ಮಗಳು ನೋಡ್ಬೇಕಾ? ನೋಡ್ಕೊಂಡು ಹೋಗೋದು ಮಾತ್ರವಲ್ಲ, ನನ್ನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಕರ್ಕೊಂಡೋಗಿ, ಕರ್ಕೊಂಡೋಗಿ, ಧಾರಾಳವಾಗಿ ಕರ್ಕೊಂಡೋಗಿ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ನಿಮ್ ಮಗಳನ್ನ ಕರ್ಕೊಂಡು ಹೋಗಿ. ಏನದು ಪ್ರಶ್ನೆ? ಶ್ರೀಧರ್ನ ನಿಜವಾಗ್ಲೂ ಕೊಲೆ ಮಾಡಿದವ್ರು ಯಾರು? ಯಾರೇನು? ಆಸ್ತಿಗೋಸ್ಕರ ಗೆರೆದ ಶ್ರೀಧರ್ನ ಕೊಂದ, ಮಾಡಿದ ತಪ್ಪಕ್ಕೋಸ್ಕರ ಕೋರ್ಟ್ನ ಮರಣದಂಡನೆ ವಿಧಿಸಿದ್ರು, ಈಗ ಜೈಲಿನಲ್ಲಿ ಇವತ್ತು ನಾಳೆಯೂ ಅಂತ ದಿನ ಎಣಿಸ್ತಾ ಕೂತಿದ್ದಾನೆ. ಸುಳ್ಳು ಸುಳ್ಳು, ಅವನು ಕೊಲೆ ಮಾಡಿಲ್ಲ. ಕೊಲೆಯಾದ ಕತ್ತಿಯಲ್ಲೇ ಅವನ ಫಿಂಗರ್ ಪ್ರಿಂಟ್ಸ್ ಇರುವಾಗ ಅದು ಯಾಕೆ ಸುಳ್ಳಾಗುತ್ತೆ? ಆ ಅದರಲ್ಲೇ ಇರೋದು ನಿಮ್ಮ ಜಾಣತನ. ಏನಂದೆ? ತಂಗಿ ಆಸ್ತಿನ ನುಂಗೋದಕ್ಕೆ ಉಪಾಯ ಮಾಡಿರೋ ನಿಮ್ಮ ಮೇಧಾವಿತನ ಅಂದೆ. No, no, never! I say it's the fact! ಸತ್ಯದ ಬಾಯನ್ನ ಯಾವತ್ತೂ ಮುಚ್ಚಿಡೋದಕ್ಕಾಗೋದಿಲ್ಲ. ಯು ಸ್ಕೌಂಡ್ರ. ಸಾರಿ ಮಿಸ್ಟರ್ ರಾಜಾರ, ನಾನು ಇನ್ಸ್ಪೆಕ್ಟರ್ ಆಗಿ ನಿಮ್ಮ ಮನೆ ಬಂದಿದ್ದು ನಿಮ್ಮ ಹಣನ ಕದಿಯೋದಕ್ಕಲ್ಲ. ಶ್ರೀಧರನ್ ತಂದೆ ಬರೆದಿಟ್ಟಿರೋ ಬಿಲ್ಲನ್ನ ಜೊತೆಗೆ ಶ್ರೀಧರ ಅಂತ ಹೆಸರಿಟ್ಟು ಒಂದು ಡೂಪ್ಲಿಕೇಟ್ ಅನ್ನ ಕೊಲೆ ಮಾಡಿಸಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಕಾಗದ ಪತ್ರಗಳನ್ನ ಕಂಡು ಹಿಡಿಯೋದಕ್ಕೆ. ಮಿಸ್ಟರ್ ರಾಜಾರಾಮ್, ಈ ಕಾಗದ ಯಾರು ಬರೆದಿದ್ದು ಅಂತ ಜ್ಞಾಪಕ ಇದೆಯೇ? ಓದ್ಲೆ. ತೀರ್ಥರೂಪ ಅಣ್ಣನಿಗೆ ಸೀತಾರಾಮ್ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಅಣ್ಣಯ್ಯ, ಆಹ್, ಎಂಥ ಸಂಬೋಧನೆ! ಏನ್ ಅಣ್ಣ ತಮ್ಮಂದ್ರಿಬ್ರು ಕಲಿಯುಗದ ರಾಮಲಕ್ಷ್ಮಣರು ಮನೆ ಹಾಳತನದಲ್ಲಿ. ಮುಂದಕ್ಕೋತೀನಿ. ನೀನು ಹೇಳಿದ ಹಾಗೆ ಆದಷ್ಟು ಬೇಗ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ನಾವು ಸಾಲದಲ್ಲಿ ಮುಳುಗಿ ಹೋಗುತ್ತೇವೆ. ಶ್ರೀಧರ್ನಂತೆ ನಟಿಸಬೇಕಾದ ವ್ಯಕ್ತಿಯನ್ನು ಆರಿಸಿದ್ದೀನಿ ಎಂದು ಬರೆದಿದ್ದೆ. ಯಾರವನು? ಅವನ ಜೊತೆಯಲ್ಲಿ ಬರುವ ಶ್ರೀಕಾಂತ್ ನಂಬಿಕೆಗೆ ಅರ್ಹನೆ,
ಸರಿಯಾದ ಜನನನ್ನು ಆರಿಸದಿದ್ದರೆ ನಮಗೆ ಅಪಾಯ. ಏನು ಮುಂಜಾಗ್ರತೆ, ಏನು ಕಥೆ? ಈಗ ಹೇಳಿ, ಸತ್ವದವ ನೀವು ಸೃಷ್ಟಿ ಮಾಡಿದ ಶ್ರೀಧರ ತಾನೆ? ಸುಳ್ಳು. ಸುಳ್ಳು? ಯಾವ್ದು ಸುಳ್ಳು? ಆಸ್ತಿನ ಹೊಡಿಬೇಕು ಅನ್ನೋ ದುರುದ್ದೇಶದಿಂದ ಎಷ್ಟೋ ವರ್ಷಗಳ ಹಿಂದೆ ಓಡಿ ಹೋದ ಶ್ರೀಧರ ಮತ್ತೆ ವಾಪಸ್ ಬರೋದಿಲ್ಲ ಅಂತ ನೀವೇ ತೀರ್ಮಾನ ಮಾಡಿಕೊಂಡು ಯಾವನೋ ಒಬ್ಬನ ಕೈನಲ್ಲಿ ಶ್ರೀಧರನ್ ತರ ಆಕ್ಟ್ ಮಾಡಿಸಿದ್ರಿ, ಆಮೇಲೆ ಅವನ್ನ ಕೊಂದ್ರಿ, ಆ ಅಪವಾದನ ಗಿರಿಧರ ಮೇಲೆ ಹೊರಿಸಿ ಅವನಿಗೆ ಡೆತ್ ಸೆಂಟೆನ್ಸ್ ಕೊಡಿಸಿದ್ರಿ. ಈ ನಿಮ್ಮ ಕುತಂತ್ರಕ್ಕೆಲ್ಲ ಆ ಶ್ರೀಕಾಂತನ ಸಹಾಯ ತಗೊಂಡ್ರಿ. ಅದಕ್ಕೆ ಪ್ರತಿಫಲವಾಗಿ ಅವನು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡುವಂತ ನಿಮ್ಮನ್ನ ಬಲವಂತ ಪಡಿಸ್ತಾ ಇದ್ದಾನೆ, ಹೆದರಿಸ್ತಾ ಇದ್ದಾನೆ. ನಿಜ ತಾನೆ ರಾಜಾರಾಮ್? ಒಳ್ಳೆ ಮಾತಿನಲ್ಲಿ ನಿಜ ಒಪ್ಕೋತೀರೋ ಇಲ್ಲ ಸಾಯ್ತಿರೋ? ಹ್ಯಾಂಡ್ ಆಫ್. ಹಲೋ ಇನ್ಸ್ಪೆಕ್ಟರ್. ಹೌದು, ಇದು ಹೇಗಿದ್ದೀರಿ? ಯಾಕೆ ಬಾಬಾ, ಇನ್ಸ್ಪೆಕ್ಟರ್ ಮಾತೇ ಆಡ್ತಿಲ್ಲ. ಓಹ್, ನಮ್ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪಾಪ ಗಾಬ್ರಿ. ನಾ ಒಬ್ಬನೇ ಬಂದಿದ್ದೀನಿ ಅಂತ ತಿಳ್ಕೊಂಡು ಹೆದರ್ಸ್ ನೋಡ್ದ ಇಡಿಯಟ್. ಪ್ರೇಮ ಎಲ್ಲಿ, ಮರ್ಯಾದೆ ಯಾಕೆ ಹೇಳು? ಯಾಕೆ ಇಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಇದೀಯ? ಅವಳನ್ನೆಲ್ಲಿ ಬಚ್ಚಿಟ್ಟಿದೀಯಾ? ಸ್ವಲ್ಪ ರೆಸ್ಟ್ ತಗೊಳ್ಳಿ, ಬರ್ತೀನಿ. ನಿಮ್ ಸ್ವಂತ ಮಗಳೇ ಕಿಡ್ನಾಪ್ ಆಗುವಂತ ಪರಿಸ್ಥಿತಿ ಬಂತು ಅಂತ ನೋಡಿದ್ರ ಚಿಚಿ, ಇದನ್ ಕೇಳಿದ್ರೆ ನನ್ಗೆ ತಲೆ ತಪ್ಪಿಸೋಕಾಗುತ್ತೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ದೊಡ್ಡ ಮನುಷ್ಯರು ಆದವರು ಅಂತ ತಿಳ್ಕೊಂಡು ಹೆಮ್ಮೆ ಪಡ್ತೈತೆ. ಆದ್ರೆ ನಿನ್ನೊಬ್ರಿಗೆ ದ್ರೋಹ ಮಾಡಿ ಶ್ರೀಮಂತರಾದವರು ಅಂತ ತಿಳಿದ್ಮೇಲೆ ನಿಮ್ ಮುಖ ನೋಡಕ್ಕೆ ನನ್ಗೆ ಅಸಹ್ಯವಾಗುತ್ತೆ. ಇನ್ಸ್ಪೆಕ್ಟರ್ ಜೊತೆ ಬಿಟ್ಟು ಮರ್ಯಾದೆ ನನ್ನ ಜೊತೆಲಿ ಬರ್ತೀವಲ್ವೋ? ವಿಜಯ್ ವಿಚಾರವಾಗಿ ಮಾತಾಡೋದಕ್ಕೆ ನಿಮ್ಗೇನ್ ಯೋಗ್ಯತೆ ಇದೆ? ನೀವು ಎಷ್ಟೇ ಬಲವಂತ ಮಾಡಿದ್ರೆ ನಾನು ಇಲ್ಲಿಂದ ಖಂಡಿತ ಬರೋದಿಲ್ಲ. ಮೊದ್ಲಿನಿಂದ ಹೊರಟೋದಿ. ಏನೇ ಊರ್ನ ದೊಡ್ಡ ರೌಡಿ ನಾನೀಗ? ಇನ್ನೊಂದು ಸಲ ಈ ಕಡೆ ಬಂದೆ ಅಂದ್ರೆ ಕಾಲು ಕಾಲು ಮುರಿದು ಬಿಡ್ತೀನಿ ಬಡವ. ಏನ್ ಯೋಚನೆ ಮಾಡ್ತಿದ್ದೆ ಪ್ರೇಮ? ಏನಿಲ್ಲ ವಿಜಯ್, ನಮ್ ತಂದೆಯಿಂದ ನಿಮ್ಗಾಗಿರೋ ತೊಂದರೆಗೆ ಹೇಗ್ ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ಕೋಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಕ್ಷಮಾಪಣೆ ಕೇಳೋಂಥದ್ದೇನಿದೆ, ನಿಜವಾದ ಸಂಗತಿ ನಿನಗ್ ಗೊತ್ತಾಗ್ಬೇಕು ಅಂತಲೇ ನಿಮ್ ತಂದೆ ನಿಲ್ಗೆ ಬರೋ ಹಾಗೆ ಮಾಡಿದೆ. ನಾನ್ ಕಟ್ಟಿದ ಆಶಾ ಗೊಬ್ಬರ ಈಗ ಗಾಳಿ ಗೊಬ್ಬರ ಆಗೋಯ್ತು ವಿಜಯ್. ನಮ್ಮಪ್ಪ ಇಂಥವನು ಅಂತ ಗೊತ್ತಾದ್ಮೇಲೆ ನಾನಿನ್ ಖಂಡಿತ ಸುಮ್ಮನಿರಲ್ಲ, ನಾನೇ ಅವರನ್ನ ಪೊಲೀಸ್ ಹಿಡ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ತಪ್ಪು ಪ್ರೇಮ, ತಪ್ಪು. ನಾವಿನ್ನೂ ಕಂಡು ಹಿಡಿಬೇಕಾದ ವಿಷಯ ಬೇಕಾದಷ್ಟಿದೆ, ಅಷ್ಟರಲ್ಲಿ ನೀನ್ ಆತ್ರ ಪಟ್ಟ ಹಾಗೆಲ್ಲ ಮಾಡ್ಬೇಡ. ಈಗ ನಿನ್ ಮನೆಗೆ ಹೋಗು, ಮತ್ತೆ ಮೀಟ್ ಮಾಡೋಣ. ವಿಜಯ್, ಇನ್ಮೇಲೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ನಿಮ್ ಜೊತೆಲ್ಲೇ ಇಟ್ಬಿಡ್ತೀನಿ. ನಮ್ ಜೊತೆಲ್ಲ? ಅಯ್ಯೋ ಬೇಡ ಹುಡುಗಿ, ಬೇಡ, ಹಾಗೆಲ್ಲ ಮಾಡ್ಬೇಡ, ನನ್ ತುಂಬಾ ಕೆಲಸ ಇದೆ. ನಾನಿಲ್ತೇನೆ. ನಾನು ಎಲ್ಲೆಲ್ಲ ಹೋಗ್ತೀನಿ? ಅಲ್ಲೆಲ್ಲ ನಾನು ಬರ್ತೀನಿ. ಆದ್ರಿಂದ ನಿನಗೆ ತೊಂದ್ರೆ. ನಾನು ಅದನ್ನ ತೊಂದ್ರೆ ಅಂತ ತಿಳ್ಕೊಂಡೆ ತಾನೆ? ನಿನಗೆ ಹೇಗ ಅರ್ಥವಾಗೋ ಹಾಗೆ ಹೇಳ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನೀವೊಬ್ರೆ ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ವಿಜಯ್, ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಪ್ರೇಮ, ಕತ್ಲೇನಲ್ಲಿ ಅಲಿತಾ ಇರೋ ನನಗೆ ನಿನ್ನ ಜೊತೆ ಸಿಕ್ಕಿದ್ರೆ ನನ್ನ ಜೀವನದಲ್ಲೇ ಅರುಣೋದಯ ಆದ ಹಾಗೆ. ಪ್ರೇಮ,
ತುಂಬಿದೆ ಕಣ್ಣ ಕಾಡುವ ಬಣ್ಣ ಬಂದಿದೆ ಹಣ್ಣು ಮಾಗಿದೆ ಸಿಹಿಯು ತುಂಬಿದೆ ಕಣ್ಣ ಕಾಡುವ ಬಣ್ಣ ಬಂದಿದೆ ಸವಿದು ನೋಡು ಬಾ ಎಂದಿದೆ ಹಣ್ಣು ಮಾಗಿದೆ ಸಿಹಿಯು ತುಂಬಿದೆ ಕಣ್ಣ ಕಾಡುವ ಬಣ್ಣ ಬಂದಿದೆ ಕಾದು ಕೋತೆನು ಇನ್ನು ತಾಳಲು ಮಾತು ಏಕೆ ಬಾತನಿ ಹಾಗೆ ರಸಿಕ ನಿನಗೆ ಕಾಣಿಕೆ ಕಾದು ಕೋತೆನು ಇನ್ನು ತಾಳಲು ಮಾತು ಏಕೆ ಬಾತನಿ ಹಾಗೆ ತಂಗಾಳಿ ಸೆರಗ ಸೆಳೆದು ನಿನ್ನಂದ ಬೀಸಿದ ತಂಗಾಳಿ ಸೆರಗ ಸೆಳೆದು ನಿನ್ನಂದ ನೋಡುತ್ತ ತಾನೆಂದು ಪೊಂಗುತ್ತಿದೆ ಆನಂದ ಬೀಸಿದ ಗಾಳಿಗೆ ದಾರಿ ನೀಡದಂತೆನ್ನ ಬೀಸಿದ ಗಾಳಿಗೆ ದಾರಿ ನೀಡದಂತೆನ್ನ ಬಳಸು ತಮೈಯನ್ನು ಸುಖವ ನೀಡು ನಾನಿಂದು ನಿನ್ನಲ್ಲಿ ಬಂದಾದೆ ನಾನಿಂದು ನಿನ್ನೆದೆ ಹೂವಾದೆ ತಿಳಿದು ಎಂದು ನಾನಿನ್ನನು ಹಣ್ಣು ಮಾಗಿದೆ ಸಿಹಿಯು ತುಂಬಿದೆ ಕಣ್ಣ ಕಾಡುವ ಬಣ್ಣ ಬಂದಿದೆ ಸರಿದು ನೋಡು ಬಾ ಎಂದಿದೆ ಕಾದು ಸೋತೆನು ಇನ್ನು ತಾಳೆನು ಮಾತು ಏಕೆ ಬಾಗನಿಹಗೆ ಗುಡಿಯಲ್ಲಿ ಗೋಪುರಗಳು ಕಂಡಿವೆ ಪ್ರೇಮದ ಗುಡಿಯಲ್ಲಿ ಗೋಪುರಗಳು ಕಂಡಿವೆ ಪೂಜಿಸುವಾಸೆಗೆ ಕೈಗಳೆರಡು ಚಾಚಿವೆ ಒಲವಿನ ಮಂತ್ರಕ್ಕೆ ತನುವು ಕೋತುವಾಲಿದೆ ಒಲವಿನ ಮಂತ್ರಕ್ಕೆ ತನುವು ಕೋತುವಾಲಿದೆ ಪ್ರಣಯದ ಗಂಟೆಯ ನಾದ ಕಿವಿಯ ತುಂಬಿದೆ ಇಂದೇನೋ ಹೊಸತನ ನನ್ನಲ್ಲಿ ಇಂದೇನು ಬೇಡಲು ನಿನ್ನಲ್ಲಿ ಹಣ್ಣು ಮಾಗಿದೆ ಸಿಹಿಯು ತುಂಬಿದೆ ಕಣ್ಣ ಕಾಡುವ ಬಣ್ಣ ಬಂದಿದೆ ಹರಿದು ನೋಡು ಬಾ ಎಂದಿದೆ ರಸಿಕ ನಿನಗೆ ಕಾಣಿಕೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿಯಿಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಸತ್ತು ಅಳುಕದೆ ಮುಂದೆ ಸಾಗುವೆ ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅಣ್ಣ 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 ಇಪ್ಪಿ ಶಕ್ರ ಚೂರಿ ಹಿಡ್ಕೊಂಡು ನನ್ನ ನನ್ನ
ನಡೆಯೋ ಹೋಗೋಣ. ನನಗೆ ಭಯ, ನನಗೆ ಭಯ. ಬಾರ ಹೋಗೋಣ, ನಡೆಯೋ. ಎಲ್ಲಯ್ಯ ಎಲ್ಲಯ್ಯ? ಅಯ್ಯೋ ಇಲ್ಲೇ ಇದ್ದ ಅಂತೇನೆ? ಇಷ್ಟ ಬೇಗ ಮಾಯ ಆಗೋಗುತ್ತೆ? ನಿಗೆಲ್ಲ ಭ್ರಾಂತು. ಅಯ್ಯೋ ನೀನೇ ಭ್ರಾಂತು. ನನ್ನ ಹತ್ರ ಬಂದು ಕಿವಿಲಿ ಹಾಡು ಹೇಳ್ದ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಮಾತಾಡ್ತಾ ಇರು, ನಿನ್ ಕಣ್ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾನೆ. ಲೋ ಲೋ ಮಲ್ಗೋ ಮಲ್ಗೋ, ಮರಿ ಮಲ್ಗೋವಾಗ ಆಂಟಿ ನೀನ್ ತ್ಯಾಪಿಸ್ಕೊಂಡ್ ಮಲ್ಗೋ. ಎಲ್ಲ ಒಳ್ಳೇದಾಗತ್ತೆ, ನಿನ್ ಧೈರ್ಯ ಬರುತ್ತೆ. ಮಲ್ಗೋ ಮಲ್ಗೋ. ಎಳ್ಳು ಶರದಿಯು ಎಗವಾಗಿದ ಕಂಡ್ಯ ಹೇಗೆ ಬಂದೆಯೋ ಎಲಕೋತಿ ಎಲಕೋತಿ. ಸ್ವಲ್ಪ ಇಲ್ಲಿ ನೋಡಲು ಕಪಿಮೂತಿ, ಸ್ವಲ್ಪ ಇಲ್ಲಿ ನೋಡಲು ಕಪಿಮೂತಿ. ಅಯ್ಯೋ ಕಬ್ರಮೂತಿ. ಯಾಕಪ್ಪ, ಏನಾಯ್ತು, ಯಾಕೆ ಓಡಿ ಬಂದೆ? ಆ ಇನ್ಸ್ಪೆಕ್ಟರ್ ರಿವಾಲ್ವರ್ ಹಿಡ್ಕೊಂಡು ನನ್ನ ರೂಮ್ ನಲ್ಲಿ ಇಟ್ಬಿಟ್ಟಿದ್ದಾನೆ. ಅಣ್ಣ ಜ್ಞಾಪಿಸ್ಕೊಂಡ್ಯಾ? ಅವ್ನಿಗೆ ಜ್ಞಾಪಿಸ್ಕೊಳ್ಳೋ ಹೊತ್ತಿಗೆ ಜೀವನ ಅದು ಉಳಿದಿದೆ. ಸೀತಾರಾಮು, ನಿನ್ನ ಹತ್ರ ಆ ರಿವಾಲ್ವರ್ ಇದೆಯಾ? ಇದೆ, ತಗೋ ತಗೋ. ಹಾಗಲ್ಲ, ಹೀಗೆ ಜಯ ವೀರಾಂಜನೇಯ. ಜಯ ವಜ್ರಾಂಗಬಲಿ. ಜಯ ವೀರಾಂಜನೇಯ. ಜಯ ವಜ್ರಾಂಗಬಲಿ. ಜಯ ವೀರಾಂಜನೇಯ. ಅಣ್ಣ ಎದೆ ಯಾಕೆ ಹೊಡ್ಕೋತಾ ಇದೆ ಕಣು? ಬೆಳಿಗ್ಗೆವರೆಗೂ ಹಾಲಲ್ಲೇ ಕೂತಿರೋಣ ಕಣು. ಹಾಗೆ ಆಗ್ಲಿ, ಲೈಟ್ ಹಾಕು, ಇಲ್ಲೇ ಇರೋಣ. ಜಯ ವೀರಾಂಜನೇಯ. ಜಯ ವಜ್ರಾಂಗಬಲಿ. ಯಾಕೆ ಸ್ವಾಮಿ, ಯಾಕೆ ಸ್ವಾಮಿ, ಇಬ್ರು ಒಳ್ಳೆ ಮರಿ ಹಾಕಿದ್ರೆ ಬೆಕ್ಕನ ಹಾಕಿ ಪದರ್ಗುಡ್ತಾ ಇದ್ದೀರಿ? ಏಯ್, ಇಲ್ಲಿ ಯಾಕೋ ನಿಂತಿದ್ಯಾ? ಕಾಲಿರೋದೇ ನಿಂತ್ಕೊಳ್ಳಕಲ್ವೇ? ಓ, ನಡಿಯೋಕಲ್ವೋ? ಬೃಹಸ್ಪತಿ ಪಲಕ್ ಬಿಟ್ಟ ಹಾಕೋಣ. ಇಲ್ಲೇನೋ ಕೆಲಸ ನಿನಗೆ? ನಾನು ಈ ಮನೆ ಕಾವಲುಗಾರ ಸ್ವಾಮಿ. ಕಾವಲುಗಾರನಾದ್ರೆ ಹೊರಗಡೆಗೆ ಸೋರಿಬೇಕು. ಇಲ್ಲಿ ಏನ್ ಕೆಲಸ ನಿನ್ಗೆ? ಸ್ವಾಮಿ, ಅಪಾಯ ಸಂಭವಿಸ್ಬೇಕಾದ್ರೆ ಹೊರಗಡೆನೆ ನಡಿಬೇಕೆ, ಮನೆ ಒಳಗಡೆ ನಡಿಬಾರ್ದೆ. ಏಯ್, ಏನೋ ನಮ್ಮಿಬ್ರು ನೋಡಿ ಈ ಮಾತನ್ನು ಹೇಳ್ತಾ ಇದೀಯೋ? ಸರಿ ಸರಿ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ಮುಟ್ ನೋಡ್ಕೊಂಡಂತೆ. ಮುಚ್ಚ ಮುಚ್ಚ, ನಡಿ ಆಚೆ. ಪಾಪ, ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳಿ ಇಬ್ರು. ಚಿಪ್ಪಿ ಮೋರೆ ಹಾಕೊಂಡ್ಬಂದು ನಿನ್ನ ಕೈ ಕೊಟ್ಟ, ಇನ್ಸ್ಪೆಕ್ಟರ್ ಆಗಿ ಬಂದು ನನಗೆ ಚಕ್ರ ಕೊಟ್ಟ, ಮನೆ ಜವಾನ್ ಆಗಿ ನಮ್ ಸಾವಿತ್ರಿ ಕಣ್ಣಿಗೆ ಬಣ್ಣೆಸ್ತ. ಅಯ್ಯೋಯ್ಯೋ, ಅವನ ಇವನು? ಇವನು ಸಾಧಾರಣ ಮನುಷ್ಯ ಅಲ್ಲ, ನಮ್ಮಿಬ್ಬರನ್ನು ಆಡ್ಸೋಕ್ ಬಂದಿರೋ ತ್ರಿಮೂರ್ತಿ ಅವತಾರ ಎತ್ತಿರೋ ದೊಡ್ಡ ನಟ. ಇವನು ನಿಷ್ಠಿಕೆ ಬಿಡಬಾರ್ದು, ಇವನು ನಡ್ಕೊಂಡು ಮಟ್ಟ ಮಟ್ಟ ಮಾಡಬೇಕು. ಅದು ಸರಿಯಪ್ಪ ರಾಜಣ್ಣ, ಈ ಮೂರು ದೇಶನು ಹಾಕ್ತಾ ಇರೋನು ಒಬ್ನೇ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಏನೋ ಮಾಡಕ್ಕೋ ಈ ಕಡೆ ಸಿಗಾಕೊಂಡು ಏನು ಪಜಿತಿ ಪಡ್ತೀವೋ ಏನು, ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಪ್ಪ. ಈ ತಿರುಮೂರ್ತಿ ಒಪ್ಪಲೇಗೋದನ್ನ ನಾ ಪ್ರೂವ್ ಮಾಡಿ ತೋರಿಸ್ತೀನಿ. ಕರೆಕ್ಟ್ ಅಣ್ಣ, ಈ ಮೂರ್ ವೇಷ ಹಾಕೊಂಡು ಒದ್ದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗೂ ಈಗ ನಮ್ ಕೈ ಸಿಗಾಕೊಂಡ. ಬೆಟ್ಟಾಗಾಡ್ಬೇಡ, ಯು ಮಡ್ಲ್ ಹೆಡೆಡ್ ಫೂಲ್. ಈಗ ಅವ್ರ ಕೈ ಸಿಕ್ಕಾಕೊಂಡಿರೋರು ನಾವು. ಹಾಗಾದ್ರೆ ಏನ್ ಮಾಡೋದೀಗ? ಒಂದ್ ಕೆಲಸ ಮಾಡಣ ರಾಜಣ್ಣ, ನೀನ್ ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ ಅಂತ ಅವನ್ನೇ ಒಂದ್ ಮಾತು ವಿಚಾರಿಸಿದ್ರೆ? ಸ್ಟುಪಿಡ್. ಈಗ ನಾವು ತಕ್ಷಾಸ್ತಿ ಮಾಡಿರೋದ್ರೆ ನಮ್ಗೆ ಕಷ್ಟ. ಸುಮ್ನೆ ಬಾಯಿಗೆ ಬಂದಿದ್ ಒದರ್ಬೇಡ ಕಣೋ. ಬಾಯಿಗೆ ಬಂದಾಗ ಒದರ್ತಾ ಇರೋನು ನೀನು. ನಮ್ ಪಾಮ ಅವನ್ ಕೈ ಸಿಕ್ಕಾಕೊಂಡಿದ್ದಾಳೆ ಗೊತ್ತಾ? ಇಡಿಯಟ್.
ನಮ್ ಪ್ರೇಮಾನ ಅವ್ನ ಕೆಲ್ಸ ಸಿಕ್ಕಾಕೊಂಡ್ರದ್ ಮಾಡ್ಬಿಟ್ಟು ಒಳ್ಳೆ ಜಾಯ ಕಟ್ಕೊಂಡಿರ್ಲೋ. ಈಗ ಆಪತ್ತಲ್ಲಿ ಸಿಕ್ಕಾಕೊಂಡಿರೋದು ನಿನ್ನ ಮನೆ ಹಾಳು ಐಡಿಯಾಸ್ನಿಂದ. ಮನೆ ಹಾಳು ಐಡಿಯಾ ಕೊಟ್ಟೆ ಅಂತ ಮನೆ ಹಾಳು ಕೆಲಸ ಮಾಡಿದ್ದು ನಿನ್ ತಪ್ಪು. ಇಲ್ಲ ನಿಂದು. ಯಾಕೆ ಹೀಗೆ ಕಚ್ಚಾಡ್ತಾ ಇದ್ದೀರಿ? ಈ ಅಭಿವೇಕಿ ಮಾಡಿರೋ ಜ್ಞಾನ ಕೆಟ್ಟ ಕೆಲಸ ನೋಡ್ತಂದ್ರೆ ಮೈಯೆಲ್ಲ ಪರ್ಚ್ಕೊಳ್ಳೋದಾಗತ್ತೆ. ಜ್ಞಾನ ಕೆಟ್ಟ ಕೆಲಸ ಮಾಡ್ತಾ ಇರೋ ನೀನು. ನೀವಿಬ್ರು ಹೀಗೆ ಕಚ್ಚಾಡೋದನ್ನ ನೋಡಿದ್ರೆ ಒಬ್ರನ್ನೊಬ್ರು ಏನಾದ್ರೂ ಮಾಡ್ಕೊಂಡ್ಬಿಡ್ತೀರಿ ಅಂತ ಕಾಣತ್ತೆ. ಅದ್ ಸರಿ, ಈಗ ನನ್ನ ಯಾಕೆ ಬರ ಹೇಳಿದ್ರಿ? ಶ್ರೀಕಾಂತ್ ಇನ್ಸ್ಪೆಕ್ಟರ್ ಆಗಿ ನಮ್ಮ ಮನೆಗೆ ಬಂದವನು, ಚಿಪ್ಪಿಯಾಗಿ ಸೀತಾರಾಮ್ ಮನೆಗೆ ಹೋದವನು, ಶೇಷಗಿರಿಯಾಗಿ ಸಾವಿತ್ರಮ್ಮನ ಮನೆಯಲ್ಲಿ ಇರೋನು ಒಬ್ಬನೇ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವನು ಯಾರು, ಯಾತಕ್ಷಿ ದ್ವೇಷ ಬದಲಾಯಿಸ್ತಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಕೋಸ್ಕರ ನಾನೇನು ಬರ ಹೇಳಿದ್ದು. ಈಗ ನಾನೇನ್ ಮಾಡ್ಬೇಕು ಹೇಳ್ಮವ? ಒಂದ್ ಕಾಗದ ಬರೆದು ಶೇಷಗಿರಿ ಕೈಲಿ ಸಾವಂತುರ್ದಲ್ಲಿರೋ ಒಬ್ಬ ಆಸಾಮಿ ಕೊಟ್ಬಿಟ್ಟ ಅಂತ ಹೇಳಿ ಕಳಿಸ್ತೀನಿ. ಅವನ್ ದಾರಿಯಲ್ಲಿ ಬರೋವಾಗ ಅಡ್ಡ ಹಾಕಿ ಅವನ್ ಹಿಡಿದು ಒಳಗೆ ಹಾಕು. ಮಿಕ್ಕಿದ ವಿಷಯ ನಾನು ಸೀತಾರಾಮ್ ನೋಡ್ಕೋತೀವಿ. ಶೇಷಗಿರಿ, ಶೇಷಗಿರಿ! ಸ್ವಾಮಿ ಕರೆದ್ರ? ಶೇಷಗಿರಿ, ಈ ಕಾಗದ ಅರ್ಜೆಂಟ್ ಆಗಿ ಸಾವಂತುರ್ಗ ತಗೊಂಡೋಗಿ ನನ್ನ ಸ್ನೇಹಿತರು ಕೊಟ್ಬಿಟ್ಟು ಬರ್ತೀಯ? ಹಾಗೂ ಶಶ್ಗಿರಿ, ಬಸ್ ಸೂಚಿಸುತ್ತ ಕುತ್ಕೋಬೇಡ, ನಮ್ ಕಾರ್ನಲ್ಲೇ ಹೋಗು. ಅರ್ಜೆಂಟ್ ಆಗ ಅವ್ರು ಕೊಡ್ಬೇಕಾಗಿದೆ. ಸಾವಂತುರ್ಗ ಸುಬ್ರಾಯ ಇರೋದ ಯಾರು ಬೇಕಾದ್ರೂ ಹೇಳ್ತಾರೆ, ಅವರು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಇದ್ದಾರೆ. ಸರಿ ಶಶ್ಗಿರಿ. ಎಂತ? ನನ್ ಜೊತೆ ಸ್ವಲ್ಪ ಸಾವಂತುರ್ಗಕ್ಕೆ ಬರ್ತೀಯ? ನಾನು ಅಲ್ಲಿಗೆ ಹೋಗ್ತಿದ್ದೀನಿ ತಾಯಿ. ಹೌದೇ, ಏನಪ್ಪ ವಿಶೇಷ? ನಿಮ್ಮ ಅಣ್ಣವ್ರು ಈ ಕಾಗದನ ಅರ್ಜೆಂಟ್ ಆಗಿ ಅವ್ರ ಸ್ನೇಹಿತರು ಯಾರು ಸುಬ್ರಾಯಪ್ಪ ಅಂತ ಇದಾರಂತಲ್ಲಿ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ತಾಯಿ? ಹೌದಪ್ಪ, ಇವತ್ತು ನಮ್ ಗಿರಿಧರನ ಕೇಸ್ ಕೊಡೆಯ ದಿನ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬರೋಣ ಅಂತ ಇದ್ದೀನಿ. ಆ ದೇವರಲ್ಲಿ ನಮ್ಮನ್ನು ಕಾಪಾಡಕ್ ಬೇರೆ ಯಾರೂ ಇಲ್ಲಪ್ಪ. ನಡಿ ಶೇಷಗಿರಿ, ಬನ್ನಿ. ಸುರಕ್ಷಿತವಾದ ಜಾಗದಲ್ಲೇ ಇದ್ದೀರಿ ಅತ್ತೆ, ಇಲ್ಲಿ ನಿಮ್ಗೆ ಯಾವ ಭಯನೂ ಇಲ್ಲ. ಹೌದು, ನೀವೆಲ್ಲ ಹೇಗ್ ಬಂದ್ರಿ ಇಲ್ಲಿಗೆ? ನಿಮ್ಮನ್ನ ಇಲ್ಲಿ ಯಾರು ಕರ್ಕೊಂಡ್ ಬಂದ್ರು? ಆ ಪುಣ್ಯಾತ್ಮನೇ ನಮ್ಮನ್ನಿಲ್ಲಿ ಕರ್ಕೊಂಡ್ ಬಂದ್ರು. ರಾಣಿ,
ಶೇಷಗಿರಿ ಈಗೆಲ್ಲಿದ್ದಾನೆ? ಅವನಿಗೇನೋ ಅಪಾಯ ಆಗಿಲ್ಲ ತಾನೆ? ಅಮ್ಮ ಹೇಗಿದೆಯಮ್ಮ ಮೈಗೆ? ಯಾರಪ್ಪ ನೀನು? ಇವರೇ ನಮ್ಮ ನಿಮ್ಮನ್ನು ಕಾಪಾಡಿದವರು. ಆಪತ್ಕಾಲದಲ್ಲಿ ಸಹಾಯ ಮಾಡಿದವರು. ನಿಂಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ದೊಡ್ಡ ಮಾತಾಡಿ ನನ್ನ ದೂರ ಮಾಡಿಬಿಡ್ಬೇಡಿ. ಒಬ್ಬ ತಾಯಿ ಏನ್ ಮಾಡ್ತಿದ್ನೋ ಆ ಕರ್ತವ್ಯ ನಾನು ಮಾಡಿದೆ ಅಷ್ಟೇ. ನಿನ್ ಹೆಸರೇನಪ್ಪ? ಯಾಕಪ್ಪ ನಿನ್ ಕಣ್ಣಲ್ಲಿ ನೀರು? ಕಣ್ಣೀರು ಸತ್ಯನ ನಿರೂಪಿಸೋದಕ್ಕೆ ಬೇರೆ ಬೇರೆ ಹೆಸರುಗಳಲ್ಲಿ ಬೇಕಾದಷ್ಟು ಅವತಾರಗಳನ್ನೆತ್ತಿದೆ. ಈಗ ನಾನು ಯಾರು ಅಂತ ನೀವು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಯಾವ ಹೆಸರು ಹೇಳಿ ಅಂತ ತಿಳಿದೇ ಸಂಕಟ ಪಡ್ತಾ ಇದ್ದೇನೆ. ಅತ್ತೆ ಇವ್ರ ಹೆಸರು ವಿಜಯ್ ಅಲ್ಲ. ಅತ್ತೆ ಇವ್ರ ಹೆಸರು ಶೇಖರ್. ಇವರು ಶೇಷ್ಕರಿ ಅತ್ತೆ. ಅದ್ಯಾವುದು ಅಲ್ಲ, ನನ್ನ ಹೆಸರು ಶ್ರೀಧರ ಅಂತ. ಶ್ರೀಧರ ಅಮ್ಮ ನೀವ್ಯಾಕೆ ಮಾಡ್ತಾ ಇದ್ದೀರಿ? ನನ್ನ ಮಗನ ಹೆಸರು ಶ್ರೀಧರ ಅಂತಪ್ಪ. ಅವನೀಗಿದ್ದಿದ್ರೆ ನಿನ್ನ ವಯಸ್ಸೇ ಆ ಸತ್ವದ ಮಗನ ನಾನಿನ್ನೂ ನೆನೆಸ್ಕೊಂಡಳ್ತಾ ಇದ್ದೀನಪ್ಪ. ನಿಮ್ಮ ಮಗ ಶ್ರೀಧರ ಸತ್ತಿಲ್ಲ ಅಮ್ಮ, ಸತ್ತಿಲ್ಲ. ನಿಮ್ಮ ಕಣ್ಣದನ್ನಲ್ಲೇ ಜೀವಂತವಾಗಿದ್ದಾನೆ. ಏನಪ್ಪ ಹೇಳ್ದೆ? ನಿಮ್ಮ ಮಗ ಶ್ರೀಧರ ನಾನೇ. ಯಾವ ಒಬ್ಬ ಮಗ ತನ್ನ ತಂದೆ ಮೇಲೆ ಕೋಪ ಮಾಡಿಕೊಂಡು ತನ್ನವರನ್ನು ತನ್ನ ಊರನ್ನು ಬಿಟ್ಟು ಹೊರಟೋದ್ನೋ ಆ ಶ್ರೀಧರ ನಾನೇ ಅಮ್ಮ. ಯಾರ ಹೆಸರಿನಲ್ಲಿ ಒಬ್ಬ ವೇಷಧಾರಿನ ಮನೆ ನುಗ್ಗಿಸಿ ವಂಚನೆಯಿಂದ ಅವನ್ನ ಕೊಂದು ಸತ್ತ ಅಂತ ಎಲ್ಲರೂ ನಂಬಿಸಿದ್ರು ಆ ಶ್ರೀಧರ ಅನ್ನೋ ಹೆಸರಿನ ನಿಜವಾದ ವ್ಯಕ್ತಿ ನಾನೇ ಅಮ್ಮ. ಅಮ್ಮ ಯಾವ ದೇವರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತಿ, ನಿಮ್ಮ ಮಗ ಶ್ರೀಧರ ನಾನೇ. ನಾನೇ ಅಮ್ಮ ನಾನೇ. ಎಲ್ಲಿ ನೋಡಪ್ಪ, ಆಪತ್ಕಾಲದಲ್ಲಿ ಸಹಾಯ ಮಾಡಿದ್ದಕ್ಕೆ ಎಷ್ಟು ದುಡ್ಡು ಬೇಕಾದರೂ ಕೇಳಿಕೊಡ್ತೀನಿ. ಆದ್ರೆ ನನ್ನ ಮಗ ಶ್ರೀಧರ ಅಂತ ಹೇಳಿ ನನ್ನ ಮೋಸ ಮಾಡಕ್ ನೋಡ್ಬೇಡಪ್ಪ. ಮೋಸ? ಅಮ್ಮ ಇನ್ಯಾವ ರೀತಿ ನಿಮಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ. ಆಸ್ತಿ ಮೇಲೆ ಆಸೆಯಿಂದ ನಿಮ್ಮ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬರಲಿಲ್ಲ. ಈಗ ದೇವ್ರು ನನಗೇನು ಕಮ್ಮಿ ಮಾಡಿಲ್ಲ. ನನಗೆ ನನ್ನ ಕುಟುಂಬಕ್ಕೆ ದ್ರೋಹ ಮಾಡ್ತಾ ಇರೋ ಮೋಸಗಾರನ ಕಂಡು ಹಿಡಿದು ಕಾನೂನು ಕೈವಶ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದಿವಸ ನಾನು ಯಾರು ಅಂತ ಯಾರ ಕೈನಲ್ಲೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ನೀನೇ ಶ್ರೀಧರ ಆದ್ರೆ ಸತ್ತೋನ್ ಯಾರು? ನಮ್ಮಣ್ಣ ಕಮಲಾಕರ. ನಿಮ್ಮಣ್ಣನೇ? ಹೌದಮ್ಮ. ಯಾರೋ ಪಾಪಿಗಳು ಅವನಿಗೆ ಹಣದಾಸೆ ತೋರಿಸಿ ಶ್ರೀಧರ ಅಂತ ನಡೆಸೋ ಕೊಪ್ಪಿಸಿದ್ರು. ಆ ನಟ ದುಷ್ಟ ತನ್ನ ಸಾವಿಯಲ್ಲಿದೆ ಅಂತ ತಿಳಿದೆ ಹೋಗಿ ಬಲಿಯಾಗ್ಬಿಟ್ಟ. ಹಾಗಾದ್ರೆ ನೀನು ಶ್ರೀಧರನ ಹೆಂಡತಿ ಅಂತ ಹೇಳ್ಕೊಂಡು ಬಂದಿದ್ದು? ನಟನೆ, ನಮ್ಮ ಆಸ್ತಿನೆಲ್ಲ ಲೂಟಿ ಮಾಡಬೇಕು ಅಂತ ಕೆಲವು ವಂಚಕರು ಸಂಚಿ ಮಾಡಿದ್ರು. ನನ್ನ ಹೆಸರಿನಲ್ಲೊಬ್ಬನ ಸೃಷ್ಟಿ ಮಾಡಿದ್ರು, ಮನೆ ಕರ್ಕೊಂಬಂದ್ರು, ಕೊಂದ್ರು. ಆ ಅಪಾದನೆನ ನನ್ನ ತಮ್ಮ ಗಿರಿಧರನ್ ಮೇಲೆ ಹೊರಿಸಿದ್ರು. ಆಸ್ತಿ ಹಕ್ಕಾರರಾಗಿದ್ದ ಇಬ್ಬರನ್ನೂ ಒಂದೊಂದು ರೀತಿ ಮುಗಿಸ್ಬಿಟ್ರೆ ಇರೋದನ್ನ ತಾವು ನಿರಾತಂಕವಾಗಿ ಅನುಭವಿಸಬಹುದು ಅಂತ ನೋಡಿದ್ರು. ಇದರ ಹಿಂದೆ ಮೋಸ ನಡೆದಿದೆ ಅಂತ ನಿನಗೆ ಹೇಗಪ್ಪ ಗೊತ್ತು? ಒಂದು ದಿವಸ ದೆಹಲಿನಲ್ಲಿ ನಮ್ಮ ಮನೇಲಿ ಪೇಪರ್ ಓದ್ತಾ ಕೂತಿದ್ದಾಗ ಆಸ್ತಿಗಾಗಿ ಕೊಲೆ, ಸಕಲೇಶ್ಪುರ. ಆಸ್ತಿಗಾಗಿ ಗಿರಿಧರ ಎಂಬುವನು ತನ್ನ ಅಣ್ಣ ಶ್ರೀಧರನನ್ನು ಕೊಲೆ ಮಾಡಿದ ಆಪಾದನೆಗಾಗಿ ಸೆಷನ್ಸ್ ಕೋರ್ಟ್ ಆಪಾದಿತ ಗಿರಿಧರನಿಗೆ ಜೀವಾವಧಿ ಶಿಕ್ಷೆ. ನಿಜವಾಗಿ ಶ್ರೀಧರ ನಾನ್ ಜೀವಂತವಾಗಿರುವಾಗ ಸಕಲೇಶ್ಪುರದ ನಾನೇ ಕೊಲೆ ಆಗೋಕೆ ಹ್ಯಾಕ್ ಸಾಧ್ಯ? ಜೈಲಿನಲ್ಲಿರೋ ನನ್ನ ತಮ್ಮನ್ನ ನೋಡಿ ನಿಜ ಸಂಗತಿಯನ್ನ ತಿಳಿಸಬೇಕು ಅಂತ ಡೆಲ್ಲಿಯಿಂದ ತಕ್ಷಣ ಹೊರಟು ಊರು ಬಂದೆ. ಆದ್ರೆ ನೀವು ನಮ್ಮಣ್ಣನ? ಪರವಾಗಿಲ್ಲ, ಮುಗಿದು ಹೋದ ಕಥೆನ ಮುಂದುವರಿಸೋದಕ್ಕೆ ಇನ್ನೊಂದು ಹೊಸ ವಿಷಯ ತಂದಾಗಿದೆ. ಏನ್ ಸಾರ್?
ಪಾಪ ಸಾಯ್ತಾನಲ್ಲ ಅಂತ ಸಂತಾಪ ಸೂಚಿಸೋಕ್ ಬಂದ್ರ ಅಥವಾ ಸಾಯೋಕ್ ಮುಂಚೆ ಚಿತ್ರಹಿಂಸೆ ಅನುಭವಿಸ್ಲಿ ಅನ್ನೋ ಉದ್ದೇಶದಿಂದ ಬಂದ್ರ? ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನೇ ಪ ಶ್ರೀಧರ, ನಿನ್ನ ಸ್ವಂತ ಅಣ್ಣ, ಕೊಲೆಯಾದವನೇ ಬೇರೆ. ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಿಮ್ಗೆ ಏನಾದ್ರೂ ಲಾಭ ಇದೇನು? ಇದೇಪ್ಪ, ನಿರಪರಾಧಿಯಾದ ನನ್ನ ತಮ್ಮನ್ನು ಉಳಿಸ್ಕೊಳ್ಳೋದೇ ನನಗೆ ದೊಡ್ಡ ಲಾಭ. ನೀವೇ ನಮ್ಮ ಅಣ್ಣ ಅನ್ನೋದಕ್ಕೆ ಸಾಕ್ಷಿ? ಸಾಕ್ಷಿ ದೇವರೇ, ಸಾಕ್ಷಿ ದೇವರು. ನಿಜವಾಗ್ಲೂ ದೇವರು ಅನ್ನೋನು ಒಬ್ಬ ಇದ್ದಿದ್ರೆ ನಾನು ಮಾಡದೆ ಇರೋ ಕಾರ್ಯ ನಾ ಮಾಡಿದೆ ಅಂತ ಸಾಕ್ಷಿ ನನಗೆ ಈ ಕೊಲೆಗಾರನ ಪಟ್ಟ ಕಟ್ಟಿ ಈ ಕಂಬಿ ಹಿಂದೆ ನಿಲ್ಲಿಸಿದ್ನ. ಹೋಗಿ ಹೋಗಿ, ನಮ್ಮಣ್ಣ ಸತ್ತು ಸ್ವರ್ಗದಲ್ಲಿದ್ದಾನೆ ಗಿರಿ. ನಮ್ಮಣ್ಣ ಸತ್ತು ಸ್ವರ್ಗದಲ್ಲಿದ್ದಾನೆ ಗಿರಿ. ನಮ್ಮಣ್ಣ ಸತ್ತು ಸ್ವರ್ಗದಲ್ಲಿದ್ದಾನೆ ಗಿರಿ. ನನ್ನ ತಮ್ಮನೇ ನನ್ನ ಶ್ರೀಧರ ಅಂತ ಒಪ್ಪಿಕೊಳ್ಳದೆ ಹೋದಾಗ ಈ ಪ್ರಪಂಚದಲ್ಲಿ ಬೇರೆ ಯಾರು ಒಪ್ಕೋತಾರೆ? ಒಂದು ದಿನ ಎಲ್ಲ ಯೋಚನೆ ಮಾಡಿದೆ, ಇದರಲ್ಲೇನೋ ಒಳಸಂಚಿದೆ ಅಂತ ಸ್ಪಷ್ಟವಾಯಿತು. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಾಗ ರಾಜಾರಾಮ್ ಮೇಲೆ ಸಂದೇಹ ಬಂತು. ಅವರು ಮನೆಗೆ ಹೋದ್ರೆ ಏನಾದರೂ ವಿಷಯ ಗೊತ್ತಾಗಬಹುದು ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರವೇಶ ಮಾಡಿದೆ. ಸುಳ್ಳು ಸುಳ್ಳು ಫೋನ್ ಕಾಲ್ ಬರೋ ಹಾಗೆ ಮಾಡಿ ಹೆದರಿಸ್ದೆ, ಬೇಕು ಅಂತಾನೆ ಅವರಿವ್ರ ಮೇಲೆ ಅನುಮಾನ ಬರೋ ಹಾಗೆ ಮಾಡಿ ಕಡೆಗೊಂದು ದಿನ ಕೆಲಸದವನ್ನ ಕಟ್ಟು ಹಾಕಿ ಗಾಡ್ರೇಜ್ನಲ್ಲಿದ್ದ ಕೆಲವು ಮುಖ್ಯವಾದ ರಹಸ್ಯಗಳನ್ನ ಕದ್ದು ಪರಾರಿಯಾದೆ. ಅದರಲ್ಲಿ ಸೀತಾರಾಮ್ ತನ್ನಣ್ಣ ರಾಜಾರಾಮ್ ಬರೆದಿರೋ ಒಂದು ಕಾಗದ ಸಿಕ್ತು. ಅದರಲ್ಲಿ ಶ್ರೀಧರನ ಹೆಸರಿನಲ್ಲಿ ಕೊಲೆಯಾದ ಕಮಲಾಕರ್ನ ಅಡ್ರೆಸ್ ಇತ್ತು. ಆ ವಿಳಾಸಕ್ಕೆ ಹೋದಾಗ ನಾನ್ ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಕಮಲಾಕರ ಯಾರು, ನಿಮಗೇನಾಗಬೇಕು ಅಂತ ದಯವಿಟ್ಟು ಸ್ವಲ್ಪ ಹೇಳ್ತೀರಾ? ನಮ್ಮಣ್ಣ ಈ ಫೋಟೋದಲ್ಲಿರೋ ನಿಮ್ಗೆ ಗೊತ್ತೆ. ಇವನೊಬ್ಬ ಅಯೋಗ್ಯ, 10 ವರ್ಷದ ಹಿಂದೆ ನನ್ನ ಕೆಡಿಸಿ ನನ್ನ ಕೈ ಒಂದು ಮಗುನ ಕೊಟ್ಟು ನನ್ನ ಬೇರೆ ಪಾಲು ಮಾಡಿದ ರಾಸ್ಕಲ್. ಮೊದಲೇ ನಮ್ಮಣ್ಣ ಕೋಪಿಸ್ತ, ಈ ವಿಷಯ ಅವನಿಗೆ ತಿಳಿದ್ರೆ ಅವನು ಕೊಲೆ ಮಾಡೋದಕ್ಕೂ ಹೇಳೋದಿಲ್ಲ ಅಂತ ನಾನು ಅವನಿಗೆ ಆ ವಿಷಯ ತಿಳಿಸ್ಲಿಲ್ಲ. ನಿಮಗೂ ಇದ್ರಿಗೆ ಏನ್ ಸಂಬಂಧ? ಅದೆಲ್ಲ ನಿಧಾನವಾಗಿ ನಿಮಗೊಂದ್ಸಲ ಹೇಳ್ತೀನಿ. ಈಗ ನಿಮ್ಮದು ನಿಮ್ ಮಗುದು ಫೋಟೋ ಇದ್ರೆ ಬೇಕು ನನಗೆ. ಸೀತಾರಾಮನ ಮನೆ ನುಗ್ಗೋಕೆ ಒಂದು ಒಳ್ಳೆ ಕಾರಣ ಸಿಕ್ತು. ಕೈಲಿ ಶಕುಂತಲೆ ಇದ್ದು ಅವಳು ಮಗುದು ಒಂದೊಂದು ಫೋಟೋ ಹಿಡಿದು ಅವಳಣ್ಣ ಶೇಖರ್ ಅಂತ ಹೇಳ್ಕೊಂಡು ಸೀತಾರಾಮನ್ ನೋಡಿದೆ. ಫೋಟೋ ನೋಡ್ತಿದ್ದ ಹಾಗೆ ತತ್ತರಿಸಿದ, ಅವನ್ನ ಹೆದರಿಸಿ ಹೇಳ್ದ ಕೇಳೋ ಹಾಗೆ ಮಾಡ್ಕೊಂಡೆ. ಒಂದು ದಿನ ನಾನು ತೋರಿಸಿದ ಚೂರಿ ನೋಡಿ ಭಾಮ ಜ್ಞಾನ ತಪ್ಪು ಬಿದ್ದಾಗ ಅವನಿಗೂ ಚೂರಿಗೂ ಕೊಲೆಗೂ ಸಂಬಂಧ ಇರಬೇಕು ಅಂತ ಅಂದುಕೊಂಡು ಉಪಾಯವಾಗಿ ಭಾಮನ್ನ ಕರ್ಕೊಂಡು ಪರಾರಿ ಆಗ್ಬಿಟ್ಟೆ. ಅವಳಿಂದ ಶ್ರೀಧರನ್ ಕೊಲೆ ಮಾಡಿದ್ದು ನಿಜವಾಗ್ಲೂ ಗಿರಿಧರ ಅಲ್ಲ, ಕತ್ತಿ ಬೇರೆ ಕಡೆಯಿಂದ ಬಂತು ಅಂತ ತಿಳಿದು. ಹೊಸದಾಗಿ ಮನೆ ಬರ್ತಿದ್ದೀರಿ ಅಂತ ಗೊತ್ತಾಯ್ತು. ಶೇಷಗಿರಿಯಾಗಿ ನಾನು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ನಾನೇ ಶಕುಂತಲಾನ ರಾಣಿ ಅನ್ನೋ ಹೆಸರಿನಲ್ಲಿ ಇಲ್ಲಿ ಬರೋ ಹಾಗೆ ಮಾಡಿದೆ. ಅವಳ ಮೇಲೆ ನಿಮ್ಗೆ ಅನುಮಾನ ಹುಟ್ಟೋ ಹಾಗೆ ಮಾಡಿದೆ. ಆ ಕಾರಣದಿಂದ ರಾಜಾರಾಮ್ ಸೀತಾರಾಮ್ ಇಲ್ಲಿ ಬರೋ ಹಾಗಾಯ್ತು. ಆದ್ರೆ ಅವರಿಂದ ನಾನು ಸತ್ಯ ತಿಳ್ಕೊಳ್ಳೋಕೆ ಮುಂಚೆನೆ ಅವರೇ ನನ್ನ ರಹಸ್ಯನ ತಿಳ್ಕೊಂಡ್ಬಿಟ್ರು. ನನ್ನಿಂದ ಎಂದಿದ್ರೂ ಅಪಾಯನೇ ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಹೇಗೆ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ಅಂತ ನೀವೇ ನೋಡಿ. ಈಗ ಹೇಳಿಯಮ್ಮ, ಆಸ್ತಿಗೋಸ್ಕರ ಬಂದಿರೋನು ನಾನಲ್ಲ, ಪ್ರೀತಿಗೋಸ್ಕರ ಬಂದಿರೋನು. ನಿಜವಾದ ಕೊಲೆಗಾರನ ಕಂಡು ಹಿಡಿದು ನಮ್ಮ ಗಿರಿಧರನ ಸಾವಂದ ಒಡೆಯಿಂದ ಕಾಪಾಡಬೇಕು ಅನ್ನೋದಕ್ಕೋಸ್ಕರವೇ ಇಷ್ಟೆಲ್ಲ ವೇಷ, ಅಭಿನಯ, ಕಷ್ಟ. ಏನಮ್ಮ ನಾನು ಮಾಡ್ತಾ ಇರೋ ತಪ್ಪ? ತಾಯಿ ಮಮತೆಯನ್ನು ಮರೆತು ಎಷ್ಟೋ ದಿವಸ ಆಗಿದ್ದ ನನಗೆ. ಆವತ್ತು ಶೇಷಗಿರಿಯಾಗಿ ಮೊದಲನೇ ದಿವಸ ನಿಮ್ಮನ್ನು ನೋಡಿದಾಗಲೇ ನನ್ನ ತಾಯಿ ಸತ್ತಿಲ್ಲ, ಜೀವಂತವಾಗಿದ್ದಾಳೆ ಅನ್ನಿಸ್ತು. ಇನ್ನು ನನ್ನ ಯಾರೂ ನಂಬಬೇಕಾಗಿಲ್ಲ, ನೀವೊಬ್ಬರು ನಂಬಿದ್ರೆ ಸಾಕು. ಶ್ರೀಧರ್ ನಂಬ್ತೀನಿ ಕಂದ, ನಂಬ್ತೀನಪ್ಪ. ನನ್ನ ಕೈ ಹಿಡಿದ ದುರದೃಷ್ಟಕ್ಕೆ ಅವ್ರ ವಂಶನೇ ನಿರ್ವಂಶ ಆಗೋಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ದೆ. ನಿನ್ನಿಂದ ಇವತ್ತ ವೇದನೆ ನಿರ್ಮೂಲ ಆಗೋಯ್ತಪ್ಪ. ನಿಮ್ ತಂದೆ ಎಂಥ ಸತ್ವಂತರು ಅನ್ನೋದನ್ನ ನೀ ಬಂದು ತೋರಿಸ್ಕೊಟ್ಬಿಟ್ಟೆ ಕಂದ, ನೀ ಬಂದು ತೋರಿಸ್ಕೊಟ್ಬಿಟ್ಟೆ. ಅಮ್ಮ ಒಂದು ಪ್ರಾರ್ಥನೆ. ಏನಪ್ಪ?
ನಾನು ಕೈಗೊಂಡಿರುವ ಈ ಕಾರ್ಯ ಸಮಾಪ್ತಿಯಾಗುವವರೆಗೂ ಈ ರಹಸ್ಯ ನಮ್ಮ ಕಡೆ ವಿನಃ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹಾಗೇ ಆಗ್ಲಪ್ಪ. ಇನ್ನವನ್ ಜೀವ ಸಹಿತ ಬಿಡಬಾರ್ದು ಮಾವ, ಅವನ ಕಥೆ ಮುಗಿಸ್ಲೇಬೇಕು. ಅವನ ಕಥೆ ಮುಗಿಸೋದಾಗಿರ್ಲಪ್ಪ, ಅವನ ಕೈನಲ್ಲಿ ಸಿಕ್ಕಾಕದಿರೋ ಪ್ರೇಮ ಭಾಮ ಇವ್ರಗಳ ಗತಿ ಏನು? ಯಾರ ಗತಿ ಹೇಗಾದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ನಮಗಂತೂ ದೇವ್ರೇ ಗತಿ ಕಣು ಅಣ್ಣ. ನೀವ್ಯಾಕೊಳ್ಳೆ ಆಕಾಶ ತಲೆ ಮೇಲೆ ಬಿದ್ದು ಹೊರಗಾಡ್ತೀರಿ? ಆ ಚಿಂತೆ ನನಗ್ ಬಿಡಿ, ಪಾತಾಳದಲ್ಲಿ ಅಡಗಿದ್ರು ಅವನ್ ನಾನ್ ಬಿಡೋಲ್ಲ. ಅಯ್ಯೋ ಮಂಕೆ, ಯಾರದು ಕುಲ್ದಾಟ್ ಯಾರು? ಏನೋ ಪಾತಾಳದಲ್ಲಿ ಅಡಗಿದ್ರು ಬಿಡಲ್ಲ ಅಂತೆ. ಇದು ಭೂಮಿ ಮೇಲೆ ಇದೆ, ಏನ್ ಮಾಡ್ತೀಯ? ನಿನ್ನ ಜೀವ ಸಹಿತ ಬಿಟ್ರ ತಾನೆ. ಸುಟ್ಟು ಪೂಜೆ ಮಾಡಿ ನಾನು ಹೋಗೋದು. ನಿನಗಿನ್ನೂ ಬದುಕಬೇಕು ಅನ್ನೋ ಆಸೆ ಇದ್ರೆ ಆ ಡೂಪ್ಲಿಕೇಟ್ ಶ್ರೀಧರನ ಕೊಲೆ ಮಾಡಿದವ್ರು ಯಾರು ಹೇಳು? ಒಂದಿನ ಸೀತಾರಾಮ್ ರಾಜಾರಾಮ್ ಇಬ್ರು ಹೇಳ್ಕಳಿಸಿದ್ರು. 15 ವರ್ಷಗಳ ಕೆಳಗೆ ಹೊರಟೋದ್ ಶ್ರೀಧರ ಹೀಗೇ ಇರ್ತಾನೆ ಅಂತ ಹೇಳೋಕೆ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಒಬ್ಬ ಆಸಾಮಿನ ಹಿಡಿದು ಶ್ರೀಧರನ ಹೆಸರಿನಲ್ಲಿ ಅವನ ಥರನೇ ಆಕ್ಟ್ ಮಾಡುವಂತ ಹೇಳಿ ಸಾವಿತ್ರಿ ಮನೆ ಕಳಿಸ್ಬೇಕು. ಇದ್ಯಾ ಮಹಾ ದೊಡ್ಡ ವಿಷಯ ಬಿಡಿ ಮಾವ, ಧಾರಾಳವಾಗ ಹಣ ಬಿಚ್ಚಿದ್ರೆ ಸಲೀಸ ಕೆಲಸ ನಡೆದೋಗುತ್ತೆ. ಕೆಲಸವಿಲ್ಲದೆ ಬೀದಿ ಬೀದಿ ತಿರುಗ್ತಾ ಇದ್ದ ಒಬ್ಬ ಆಸಾಮಿನ ಹೇಳಿದೆ, ಅವನಿಗೆ ನಮ್ಮ ಪ್ಲಾನ್ ಎಲ್ಲ ಹೇಳಿದೆ, ಅದರಂತೆ ಅವನ ಆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ. ಮಿಸ್ಟರ್ ಕಮಲಾಕರ್, ಇವತ್ತಿನಿಂದ ನಿಮ್ ತಂಗಿ ಮಗ ಶ್ರೀಧರ. ತುಂಬಾ ಜವಾಬ್ದಾರಿ ಕೆಲಸ, ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ಮಾಡದೆ ಹೋದ್ರೆ ಎಲ್ರಿಗೂ ಅಪಾಯ. ಆ ವಿಚಾರವಾಗಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ಸರ್. ನೀವ್ ಅಂದ್ಕೊಂಡ್ರದಕ್ಕಿಂತ ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿ ಸುಲಭವಾಗಿ ಕೆಲಸ ಮುಗಿಸ್ಕೊಡ್ತೀನಿ. ನಮ್ ಪ್ಲಾನ್ ಪ್ರಕಾರ ಕೊಲೆ ಆಪಾದನೆಯನ್ನ ಗಿರಿಧರನ ಮೇಲೆ ಬರೋ ಹಾಗೆ ಮಾಡೋದು ಹೇಗೆ ಅಂತ ಯೋಚಿಸ್ತೀನಿ.
ಗಿರಿಧರನ ಫಿಂಗರ್ ಪ್ರಿಂಟ್ಸ್ ಬಿದ್ದಿರೋ ಕತ್ತಿಯಿಂದ ಡೂಪ್ಲಿಕೇಟ್ ಶ್ರೀಧರನ ಕೊಲೆ ಮಾಡಿದ್ರೆ ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆದಾಗತ್ತೆ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಅದಕ್ಕೆ ಮಾರ್ಗ ಹೇಗೆ ಅಂತ ಯೋಚನೆ ಮಾಡಿದ್ರು. ಕಾಫಿ ಕುಡಿತೀರಾ? ಬೇಡ ಗಿರಿಧರ್, ಈ ಆಪಲ್ಲೇ ಸಾಕು. ಅಪ್ಪ, ಇವರ ತಾತ ನೇಪಾಳದ ಆಪಲ್ ತೋಟದಲ್ಲಿ ಹುಟ್ಟಿದ್ದು, ಆ ಗಾಳಿ ಇವನಿಗೂ ಬೀಸಿದೆ, ಅದಕ್ಕೆ ಆಪಲ್ ಅಂದ್ರೆ ಅಳಿಯನಿಗೆ ಪಂಚಪ್ರಾಣ. ಕೊಡಪ್ಪ, ತಗೊಳ್ಳಿ. ಆಪಲ್ ಅಪರೂಪಕ್ಕೆ ಬಂದಿದ್ದಾರೆ, ನೀನೇ ಹೆಚ್ಚು ಕೊಡೆಯ. ಓಕೆ. ಥ್ಯಾಂಕ್ ಯು ಗಿರಿ. ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು, ಸ್ವಲ್ಪ ಬಾ. ಬಂದೆ ಮಾವ. ನಮ್ಮ ತೀರ್ಮಾನದಂತೆ ಗಿರಿಧರನ ಫಿಂಗರ್ ಪ್ರಿಂಟ್ಸ್ ಬಿದ್ದಿರೋ ಕತ್ತಿನ ಕದ್ಕೊಂಡು ಬಂದೆ. ನಾವು ಹೇಳ್ಕೊಟ್ಟ ಹಾಗೆ ಒಂದಿನ ರಾತ್ರಿ ಆ ವೇಷಧಾರಿ ಶ್ರೀಧರ ಗಿರಿಧರನ ಜೊತೆ ಜಗಳ ಕಾಯ್ತಾ ಮನೆಯಿಂದ ಹೊರಗೆ ಬಂದ. ಅಣ್ಣ, ಇನ್ನೊಂದ್ಸಲ ಈ ರೀತಿ ಮಾತಾಡಿದ್ರೆ ನೀನ್ ಕೊಲೆ ಮಾಡ್ಬಿಡ್ತೀನಿ. ಕೊಲೆ ಮಾಡ್ತಾನಂತೆ? ಕೊಲೆ? ನೀನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ನಾನು ನಿನಗೆ ಮಾಡಿ ಮುಗಿಸ್ತೀನಿ. ಈ ರೀತಿ ನಮ್ ಪ್ಲಾನ್ ಪ್ರಕಾರ ಗಿರಿಧರ್ ಮೇಲೆ ಕೊಲೆ ಆಪಾದನೆ ಬರೋ ಹಾಗೆ ಮಾಡಿ ಕಮಲಾಕರ್ನ ಕೊಂದವನು ನಾನೇ. ಮಿಸ್ಟರ್ ಶ್ರೀಧರ್, ಇಂಥ ಒಂದು ಬಾರಿ ಸತ್ಯವನ್ನು ಕಂಡಿಡ್ತಿದ್ದಕ್ಕೆ ನಿಮಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಕೃತಜ್ಞತೆ ಸಲ್ಲಿಸಬೇಕಾದ ಅವಶ್ಯಕತೆಯೇ ಇಲ್ಲ ಇನ್ಸ್ಪೆಕ್ಟ್ರೆ. ಸರ್ವನಾಶವಾಗಿ ನಿರ್ನಾಮವಾಗಿ ಹೋಗ್ತಾ ಇದ್ದ ನನ್ನ ಮನತನ ಉಳಿಸ್ಕೋಬೇಕಾಗಿತ್ತು, ನಿರಪರಾಧಿಯಾಗಿದ್ದ ನನ್ನ ತಮ್ಮನ ಬದುಕಿಸ್ಕೋಬೇಕಾಗಿತ್ತು. ಇದಿಷ್ಟೇ ಉದ್ದೇಶ ನನಗಿದ್ದಿತ್ತು. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಪ್ರಕರಣವೇ ಸಾಕ್ಷಿ. ನೀವು ನಾವು ಎಲ್ಲರೂ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಸೂತ್ರದ ಬೊಂಬೆಗಳ ಹಾಗೆ ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದೆಯಲ್ಲ ಯಾವುದೋ ಒಂದು ಶಕ್ತಿ, ಅದಕ್ಕೆ ನನಗಲ್ಲ.